ಎಲ್ಲ ಸಂಪೂರ್ಣವಾಗಿ ಒಂದು ನಿಮಿಷ ಕಣ್ಣಿಗೆ ಮುಚ್ಚೋಣ ಪ್ರಿಯರೇ. ನಮ್ಮನೆ ಸಂಪೂರ್ಣವಾಗಿ ಪ್ರಭುವಿನ ಕರಳಿಗೆ ಸಮರ್ಪಿಸಿಕೊಡುತ್ತ ಈ ಪರಿಶುದ್ಧವಂತ ಶುಭ ಶುಕ್ರವಾರದಂದು ನಮ್ಮೆಲ್ಲರಿಗೆ ಈ ಶುಭ ದಿನವನ್ನ ನೀಡಲು ಸ್ವತಃ ದೇವರ ಪುತ್ರರಾಗಿದ್ದರು ಕೂಡ ಪ್ರಭುಯೇಸು ತನ್ನ ಜೀವಿತದಲ್ಲಿ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಅವರ ಪಾಲಿಗೆ ಅಶುಭ ದಿನ, ಯಾತನೆಯ ದಿನ, ಚಿತ್ರಹಿಂಸೆಯನ್ನು ಅನುಭವಿಸುವಂಥ ದಿನ, ದೇವರಿಂದ ಬೇರ್ಪಡುವಂಥ ದಿನ, ಈ ಭೂಲೋಕದಲ್ಲಿ ಇದ್ದಂತಹ ಎಲ್ಲ ಪಾಪಿಗಳಿಗಿಂತಲೂ ಅತಿ ತುಚ್ಛೀಕರಿಸಲ್ಪಟ್ಟಂತಹ ಪಾಪಿಯ ರೀತಿಯಲ್ಲಿ ತನ್ನ ತಂದೆಯು ತನ್ನ ಮಗನನ್ನು ನೋಡಿದ ದಿನ, ಇದೆಲ್ಲ ಮಾಡಿದ್ದು ಒಂದೇ ಒಂದು ಕಾರ್ಯಕ್ಕಾಗಿ. ನನಗೆ ಮತ್ತು ನಿಮಗೆ ಈ ದಿನದಿಂದ ಶುಭ ದಿನಗಳನ್ನು ನನ್ನ ಮಕ್ಕಳು ಅನುಭವಿಸಲಿ ಎಂಬುದಾಗಿ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವ ಪ್ರೀತಿಯ ತಂದೆಯೇ, ಈ ದಿನ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ನಿಮಗೆ ಮತ್ತು ನಿಮ್ಮ ಮಗನಿಗೆ ಅಶುಭದ ದಿನದ ರೀತಿಯಲ್ಲಿ ಕಂಡರೂ ಕೂಡ, ಒಂದು ಸಾವಿನ ದಿನ ಎಂಬುದಾಗಿ ಕಂಡರೂ ಕೂಡ, ಬಟ್ ಪ್ರೈಸ್ ಬಿ ಟು ಗಾಡ್, ನೀವು ಅದ್ರ ಕಡೆ ಗಮನ ಕೊಡದೆ ಈ ಭೂಲೋಕದಲ್ಲಿರುವ ಮಾನವ ಕುಲಕ್ಕೆ ಇದು ಶುಭ ದಿನ. ಆ ಶುಭ ದಿನವನ್ನು ಕೊಡಲು ನಿಮ್ಮ ಏಕೈಕ ಮಗನನ್ನೇ, ಆ ಶುಭ ಸಂದೇಶದ ಆ ಸುವಾರ್ತೆಯನ್ನ ಈ ಒಂದು ಗುಡ್ ಫ್ರೈಡೇ ಎಂಬ ಒಂದು ಶುಭ ಶುಕ್ರವಾರದ ಆ ದಿನದಂದು ನಿಮ್ಮ ಏಕೈಕ ಮಗನಾಗಿರುವಂತಹ ಆ ಪ್ರಭು ಯೇಸುವನ್ನೇ ನಮಗೋಸ್ಕರ ಬಲಿ ಅರ್ಪಿಸಲು ಮುಂದಾದಂತಹ ಅಪಾತಂದೆಯೇ, ಆ ನಿಮ್ಮ ಪ್ರೀತಿಗಾಗಿ, ಆ ನಿಮ್ಮ ತ್ಯಾಗಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಾವು ಮತ್ತೊಬ್ಬರಿಗೋಸ್ಕರ, ಒಳ್ಳೆಯವರಿಗೋಸ್ಕರ ಏನ್ ಬೇಕಾದ್ರೂ ಕೊಡ್ಬೋದು, ಆದ್ರೆ ನಮ್ಮ ಮಕ್ಕಳನ್ನೇ ಬಲಿ ಕೊಡು ಎಂಬುದಾಗಿ, ಈವನ್ ಆ ವ್ಯಕ್ತಿಗಳು ಒಳ್ಳೆಯವರಾಗಿದ್ರು ಕೂಡ ನಮ್ಮ ಮಕ್ಕಳನ್ನ ನಾವು ಯಾರು ಕೂಡ ಬಲಿ ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ. ಆದ್ರೆ ಡ್ಯಾಡಿ, ನೀವು ಪಾಪಿಗಳಾಗಿದ್ದಂತಹ ನಮ್ಮನ್ನ, ಕೆಟ್ಟವರಾಗಿದ್ದಂತಹ ನಿಮ್ಮ ಯೋಜನೆಗಳನ್ನ ನಾಶ ಮಾಡ್ಲಿಕ್ಕಾಗಿನೇ ಈ ಲೋಕದಲ್ಲಿ ಹುಟ್ಟಿ ಬಂದ ರೀತಿಯಲ್ಲಿದ್ದಂತಹ ನಮ್ಮ ಒಬ್ಬೊಬ್ಬರನ್ನ ರಕ್ಷಿಸಲು, ನಮ್ಮ ಒಬ್ಬೊಬ್ಬರಿಗೆ ಜೀವನ ಕೊಡಲು ನಿಮ್ಮ ಮಗನ ಜೀವವನ್ನ ಬಲಿಯಾಗಿ ಅರ್ಪಿಸಿದಂತಹ ಅಪಾತಂದೆಯೇ, ನಿಮಗೆ ಸ್ತೋತ್ರ ಸ್ತೋತ್ರ ಡ್ಯಾಡಿ. ಡ್ಯಾಡಿ, ಈ ಸಮಯದಲ್ಲಿ ನಾವು ನಿಮಗೆ ವಂದನೆಗಳನ್ನು ಎಷ್ಟೇ ಸಲ್ಲಿಸಿದ್ರೆ ಸಾಲದು. ಈ ದಿನ ಮಾನವಕುಲದಲ್ಲಿ ಬರದೆ ಹೋಗಿದ್ರೆ ಯಾವ ಕಾರಣಕ್ಕೂ ನಾನಾಗ್ಲಿ ಅಥವಾ ನನ್ನ ಪ್ರೀತಿಯ ಮುದ್ದು ಮಕ್ಕಳಾಗಲಿ, ಇಡೀ ಭೂಲೋಕದಲ್ಲಿರುವಂತಹ ಯಾವುದೇ ಒಂದೇ ಒಂದು ವ್ಯಕ್ತಿ ಕೂಡ ನರಕದ ಬಾಗಿಲಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಓ ಡ್ಯಾಡಿ, ಈ ಪರಿಶುದ್ಧ ಸಮಯದಲ್ಲಿ ನಿಮ್ಮ ಮಗನನ್ನೇ ನಮಗೋಸ್ಕರ ಬಲಿಯಾಗಿ ಕೊಟ್ಟ ಮೇಲೆ ಮತ್ತೇನನ್ನು ತಾನೇ ನೀವು ನಮಗೋಸ್ಕರ ಕೊಡಲಾರದೆ ಇರ್ತೀರಿ? ಎಲ್ಲದಕ್ಕಿಂತ ಮಿಗಿಲಾದಂತಹ ಅತ್ಯುತ್ತಮವಾದ ಬೆಲೆಯನ್ನು ನೀವು ಕೊಟ್ಟಿರುವಾಗ ಇನ್ನು ಬಾಕಿದೆಲ್ಲವೂ ಕೂಡ ಆಶೀರ್ವಾದ, ಆನಂದ, ಆಸ್ತಿ ಪಾಸ್ತಿ, ವರದಾನಗಳು, ಇವುಗಳೆಲ್ಲವೂ ಕೂಡ ನಿಮ್ಮ ಮಗನಿಗಿಂತಲೂ ಕೆಳಮಟ್ಟದ್ದು. ನಿಮ್ಮ ಮಗನನ್ನೇ ಅಂತ ಉನ್ನತವಾದಂತಹ ಕಾರ್ಯವನ್ನೇ ನಮಗೋಸ್ಕರ ಬಲಿಯಾಗಿ ಕೊಟ್ಟ ಮೇಲೆ ಇನ್ಯಾವುದನ್ನು ತಾನೇ ಡ್ಯಾಡಿ ನೀವು ನಮ್ಗೆ ಕೊಡಲು ಸಾಧ್ಯವಿಲ್ಲ. ಓ ಥ್ಯಾಂಕ್ ಯು ಡ್ಯಾಡಿ, ಈ ಶುಭ ಶುಕ್ರವಾರದಂದು ಇಡೀ ಮಾನವ ಕುಲಕ್ಕೆ ಆನಂದವನ್ನ, ಇಡೀ ಮಾನವ ಕುಲಕ್ಕೆ ಬಿಡುಗಡೆಯನ್ನ, ಇಡೀ ಮಾನವ ಕುಲಕ್ಕೆ ಬೆಳಕನ್ನ ಕೊಟ್ಟಂತ ಈ ದಿನದಲ್ಲಿ ಡ್ಯಾಡಿ, ಹೌದು, ಬೆಳಕಾಗಿರುವಂತ ನಿಮ್ಮ ಏಕೈಕ ಮಗನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಿ ಅವ್ರ ಮರಣವನ್ನ, ಪ್ರಾಣವನ್ನು ಬಿಟ್ಟಾಗ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಇಡೀ ದೇಶ ಬೆಳಕಿನಲ್ಲಿ ಇರಬೇಕಾಗಿತ್ತು, ಒಳೆಯುವಂತ ಬೆಳಕಿನಲ್ಲಿ ಇರಬೇಕಾಗಿತ್ತು. ಆದರೆ ಅದೇ ಕ್ಷಣದಲ್ಲಿ ಇಡೀ ಭೂಲೋಕ ಕತ್ತಲಾಯಿತು, ಇಡೀ ಭೂಲೋಕವನ್ನು ಕತ್ತಲು ಆವರಿಸಿಕೊಳ್ತು. ಹೌದು, ನಮ್ಮನ್ನು ಹೆಚ್ಚು ಪ್ರೀತಿಸುವಂತ ಪ್ರೀತಿಗಳ ತಂದೆಯೇ, ವಿಶೇಷವಾಗಿ ಈ ದಿನದಲ್ಲಿ ನಾವು ನಿಮ್ಮ ಮಗನ ತ್ಯಾಗವನ್ನ, ಆ ನಿಮ್ಮ ಮಗನ ಆ ಪ್ರೀತಿಯನ್ನ, ಆ ಬಲಿಯನ್ನ ನಾವು ಇಂದು ಧ್ಯಾನಿಸಲು ಹೋಗುವಾಗ ಈ ದಿನದ ಈ ತರಗತಿ ನಮ್ಮ ಇಡೀ ಜೀವಿತವನ್ನ ಸಂಪೂರ್ಣವಾಗಿ ಬದಲಾಯಿಸುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಒಂದೇ ಒಂದು ಕ್ಷಣದಲ್ಲೂ ಕೂಡ ನಾವು ನಮಗೋಸ್ಕರ ಜೀವಿಸಿದಂತೆ ಪ್ರಭು ಯೇಸುವಿಗೋಸ್ಕರ, ಅವರ ರಾಜ್ಯಕ್ಕೋಸ್ಕರ, ಅವರ ಶುಭ ಸಂದೇಶಕ್ಕೋಸ್ಕರ ನಾವು ಜೀವಿಸುವಂತೆ ಇಂದಿನ ಒಂದೊಂದು ವಾಕ್ಯಗಳು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ.
ಹೌದ್ರಿ ಹೇಳಿ, ನಾವು ನೆನ್ನೆ ತಾನೆ ಕಡೆಯ ಭೋಜನವನ್ನ ಪರಮ ಪ್ರಸಾದವನ್ನ ಸ್ಥಾಪನೆ ಮಾಡಿದ್ದ ದೇವನ್ನ ನಾವು ಧ್ಯಾನಿಸಿದ್ದೇವೆ. ಇಂದು ನಮಗೋಸ್ಕರ ಶಿಲುಬೆಲ್ಲ ನೇತಾಡ್ತಿದ್ದಂತಹ, ನಮಗೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟಂತಹ ಆ ತ್ಯಾಗವನ್ನ, ಆ ಬಲಿಯನ್ನ ಇಂದು ನಾವು ಧ್ಯಾನಿಸಲು ಹೋಗುವಾಗ ಡ್ಯಾಡಿ, ಇಂದು ಆ ನಿಮ್ಮ ಏಕೈಕ ಮಗನು ಆ ಯಾತನೆಯ ಹಾದಿಯಲ್ಲಿ ಹೋಗುವಾಗ ಅವ್ರು ಯಾವ ಕಾರಣಕ್ಕೂ ತಮ್ಮ ಕಡೆ ಗಮನ ಕೊಡದೆ ಆನಂದ ಭರಿತರಾಗಿ ಆ ಯಾತನೆಯ ಮಧ್ಯದಲ್ಲಿ ಹೋಗುತ್ತಾ ಅವರು ನನ್ನನ್ನು ಮತ್ತು ಇಡೀ ಮಾನವ ಕುಲವನ್ನು ನೋಡಿ, ಅಷ್ಟು ಮಾತ್ರವಲ್ಲ ಮುಂದಿಟ್ಟಿದಂತಹ ಆ ಈಸ್ಟರ್ ಸಂಡೆಯನ್ನು ಎದುರು ನೋಡ್ತಾ, ಆ ಈಸ್ಟರ್ ಸಂಡೆಯಲ್ಲಿ ಜೀವಂತ ಗೆದ್ದು ಬರುವಾಗ ಅದರ ಮುಖಾಂತರ ಇಡೀ ಮಾನವ ಕುಲವು ತಂದೆಯೊಂದಿಗೆ ಸತ್ಸಂಬಂಧವನ್ನು ಏರ್ಪಡಿಸಿಕೊಳ್ಳುವಂತಹ ಕಾರ್ಯ ಎಂಬುದಾಗಿ ಅದರ ಕಡೆ ಗಮನ ಕೊಟ್ಟು ಎಲ್ಲ ನೋವನ್ನ ಸಹಿಸಿಕೊಂಡು ನಮಗೋಸ್ಕರ ನಿಮ್ಮ ಮತ್ತು ಇಡೀ ಮಾನವ ಕುಲಕ್ಕೋಸ್ಕರ ಮುನ್ನಡೆದಂತ ಪ್ರಭು ಯೇಸುವೆ, ನಿಮಗೆ ವಂದನೆಗಳನ್ನ, ನಿಮ್ಮ ನಿಮಗೆ ಆರಾಧನೆಯನ್ನ, ನಿಮಗೆ ಮಹಿಮೆ ಸಲ್ಲಿಸ್ತಾವೆ. ಪವಿತ್ರಾತ್ಮರೇ, ಈ ತರಗತಿಯನ್ನು ಕೂಡ ಸಂಪೂರ್ಣ ನಿಮ್ಮ ಹತ್ತೊಟ್ಟಿಗೆ ಸಮರ್ಪಿಸಿಕೊಡ್ತಿದ್ದಾನೆ. ಈ ತರಗತಿಯಲ್ಲಿ ಯಾರೆಲ್ಲ ಇಂದು ಝೂಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೋ ನಡೆಯಂತ ಪ್ರತಿಯೊಂದು ಮಕ್ಕಳು ಕೂಡ ವಿಶೇಷವಾಗಿ ಇಂದು ನಿಮ್ಮ ಪ್ರೀತಿಯ ಸ್ಪರ್ಶನೆಯನ್ನ, ನಿಮ್ಮ ಪ್ರೀತಿಯ ಸ್ಪರ್ಶನೆಯನ್ನು ಅನುಭವಿಸುವಂತೆ, ಅಷ್ಟು ಮಾತ್ರವಲ್ಲ ನಿಮ್ಮ ತ್ಯಾಗವನ್ನ ಇಂದು ಸರಳವಾಗಿ ಸುಲಭವಾಗಿ ಗ್ರಹಿಸಿಕೊಂಡು ಅದನ್ನು ನೆಲೆಗೊಂಡು ಮುನ್ನಡೆಯುವಂತೆ ಬಲಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ರಕ್ಷಿತ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ, ಪವಿತ್ರಾತ್ಮರೇ ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿಕೊಡುವಾಗ ನನ್ನ ನಾಲಿಗೆ ಮೂಲಕ ನೀವು ಉಡಿಯುವಂತೆಯೂ, ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸಿ ಇಂದಿನ ಆ ತ್ಯಾಗದ ಪರಿಪೂರ್ಣವಾದ ಆ ರಹಸ್ಯವನ್ನ ನಮಗಿದ್ದು ನೀವು ಬಟ್ಟಬಯಲಾಗಿ ಮಾರ್ಪಡಿಸುವುದಕ್ಕಾಗಿ, ಬಟ್ಟಬಯಲುಗೊಳಿಸುವುದಕ್ಕಾಗಿ ಸ್ತೋತ್ರ. ರಕ್ಷಿತ ನಾಮದಲ್ಲಿ ಪ್ರಾರ್ಥಿಸಿದ ನಮ್ಮ ಜೀವ ತಂದೆಯೇ, ಅಮೇನ್ ಅಮೇನ್ ಅಮೇನ್. ನಮ್ಮೊಬ್ಬರಿಯವರು ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾ ದೇವಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನೀವು ಪ್ರಾರ್ಥಿಸಿರಿ. ಆಮೆ ಪಿತನಿಗೂ ಸೂತನಿಗೂ ಮತ್ತು ಪರಿಶುದ್ಧಾತ್ಮನಿಗೆ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಲೂ ಈಗಲೂ ಯಾವಾಗ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಇಂದು ನಾವು ಕಲೀಲಿಕ್ಕೆ ಹೋಗ್ತಾರೋ ಒಂದು ವಿಷಯ, ಯೇಸುವಿನ ನಮಗೋಸ್ಕರ ಶಿಲು ಮೇಲೆ ಪ್ರಾಣ ತ್ಯಾಗವನ್ನು ಮಾಡಿದ್ರು ಅದು ನಮ್ಮೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಪ್ರಿಯರೇ, ಥ್ಯಾಂಕ್ ಗಾಡ್ ತಮ್ಮ ಎಲ್ಲ ಕಾರ್ಯಗಳನ್ನ ಮಾಡಿ ಮುಗಿಸಿದ ನಂತರ ತಮ್ಮ ಎಲ್ಲ ಆ ಈ ಲೋಕದಲ್ಲಿ ತಂದೆಯ ನಿಯೋಜನೆಯನ್ನ, ಆ ತಂದೆಯ ಆ ಒಂದು ಆ ಪ್ರಾಜೆಕ್ಟ್ ಅನ್ನ ಅಥವಾ ತಂದೆಯ ಒಂದು ಪ್ಲಾನ್ ಅನ್ನ, ತಂದೆಯ ಯೋಜನೆಯನ್ನ ಸಂಪೂರ್ಣಗೊಳಿಸಿ ಕೊನೆಗೆ ಅವರು ಶಿಲು ಮೇಲೆ ತನ್ನ ಪ್ರಾಣವನ್ನ ಬಿಡುವ ಕ್ಷಣ ಮಾತ್ರದ ಹಿಂದೆ ಮೊದಲಿದ್ದು ಇಟ್ ಈಸ್ ಫಿನಿಶ್ಡ್, ಎಲ್ಲವೂ ನೆರವೇರಿತು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರರು, ವಿಶೇಷವಾಗಿ ಈ ಪುನರುತ್ಥಾನದ ಹಾದಿಯಲ್ಲಿ ನಾವು ಯೇಸುವನ್ನು ಅನುಸರಿಸುತ್ತಾ ಈ ಒಂದು ಉತ್ಸುಕತೆಯ ವೀಕಲ್ ವಾರದಲ್ಲಿ, ಪ್ಯಾಷನ್ ವೀಕಲ್ಲಿ ನಾವು ಮುನ್ನಡೀತಾ ಇದ್ದೇವೆ. ಪ್ರೈಸ್ ಬಿ ಟು ಗಾಡ್. ಇಂದು ನಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಇನ್ನೂ ಒಂದು ಶುಭ ಶುಕ್ರವಾರ, ಬಟ್ ಪ್ರೈಸ್ ಬಿ ಟು ಗಾಡ್. ಈ ದಿನ ನಾವು ವಿಶೇಷವಾಗಿ ನಾವು ಧ್ಯಾನಿಸುವ ವಿಷಯ, ಯೇಸುವಿನ ಶಿಲುಬೆಯಲ್ಲಿ ಏನನ್ನು ನುಡಿದ್ರೋ ಆ ಮೂರು ಪದಗಳನ್ನ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತದವೆ. ಇಂಗ್ಲಿಷ್ ಕನ್ನಡದಲ್ಲಿ ನಾವು ನೋಡಿದ ಎರಡು ಪದ, ಇಂಗ್ಲಿಷ್ ಅಲ್ಲಿ ಮೂರು ಪದ, ಆದ್ರೆ ಗ್ರೀಕ್ ಭಾಷೆಯಲ್ಲಿ ನಾವು ನೋಡ್ತೇವೆ ಕೇವಲ ಒಂದೇ ಒಂದು ಪದ. ಬಟ್ ಪ್ರೈಸ್ ಬಿ ಟು ಗಾಡ್. ಜಸ್ಟ್ ನಾವು ಇಲ್ಲಿ ನೋಡ್ತೇವೆ ಯೋಹಾನ ಶುಭ ಸಂದೇಶ 19 ಅಧ್ಯಾಯ ವಾಕ್ಯ 30. ದಯವಿಟ್ಟು ಪ್ರಿಯರೇ ಯಾರು ಕೂಡ ಆ ಕಡೆ ಕಡೆ ಗಮನ ಕೊಡೋದು ಬೇಡ. ಅತ್ಯದ್ಭುತ ಟಾಪಿಕ್ ಇವತ್ತು. ನಿಜವಾಗ್ಲೂ ನಮ್ಮ 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 ಮೇಲೆ ದೌರ್ಜನ್ಯ ಮಾಡ್ತಿದ್ದಂತಹ ಮರಣ ಇವತ್ತು ಬ್ರೇಕ್ ಆಗುವಂತ ದಿನ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಂತಹ ಪಾಪದ ಶಕ್ತಿ ಮುರಿಯುವಂತ ದಿನ, ನಾಶವಾಗುವ ದಿನ. ಅದಕ್ಕಾಗಿ ಪ್ರೈಸ್ ಬಿ ಟು ಗಾಡ್. ಈ ದಿನ ಥ್ಯಾಂಕ್ ಗಾಡ್. ನಮ್ಮಲ್ಲಿ ಅನೇಕರು ಇವತ್ತು ಸಂಪೂರ್ಣ ಉಪವಾಸದಲ್ಲಿದ್ದೇವೆ. ಗುಡ್, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಉಪವಾಸದೊಂದಿಗೆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಖಂಡಿತವಾಗಿ ಪ್ರಿಯರೇ ನಾನು ಹೇಳ್ತೇನೆ, ದೇವರ ಮಹಿಮೆಯನ್ನು ನಾವು ಇವತ್ತು ಅನುಭವಿಸ್ತೇವೆ. ಇವತ್ತು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಬಟ್ ಪ್ರೈಸ್ ಬಿ ಟು ಗಾಡ್, ನಾವೆಲ್ಲರೂ ಕೂಡ ಆ ಮಹಿಮೆ ನಾವು ಕಾಣಬೇಕು.
ಪ್ರಾರಂಭದಲ್ಲಿ ನಿಮ್ಗೊಂದು ನಿರೀಕ್ಷೆ ಇರಲಿ, ನಾನು ಇಂದು ಯೇಸುವಿನ ಮಹಿಮೆಯನ್ನು ನಾನು ಅನುಭವಿಸಬೇಕು, ಯೇಸುವಿನ ಮಹಿಮೆಯನ್ನು ಕಾಣಬೇಕು, ಈ ದಿನ ನನ್ನ ಸ್ವಾರ್ಥತೆ ಎಲ್ಲ ಸಂಪೂರ್ಣವಾಗಿ ನಾಶವಾಗಿ ಯೇಸುವಿಗೋಸ್ಕರ ಜೀವಿಸಬೇಕೆಂಬುದಾಗಿ ಆ ಒಂದು ದೃಢ ನಿರ್ಧಾರವನ್ನ ನಿಮ್ಮ ಪ್ರಸನ್ನತೆಯಲ್ಲಿ ನಾನು ತೆಗೆದುಕೊಳ್ಳದೆ ನಾನು ಇಲ್ಲಿಂದ ಎದ್ದು ಹೊರಡ ಹೋಗುದಿಲ್ಲ. ಈ ಒಂದು ದೃಢ ನಿರ್ಧಾರವನ್ನ ಪ್ರತಿಯೊಬ್ಬರು ಕೂಡ ತೆಗೆದುಕೊಂಡು ಕುಳಿತುಕೊಳ್ಳಿ. ಪ್ರಿಯರೇ, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರೇ, ನಾವು ನೋಡೋಣ ಯೋಹಾನ ಶುಭ ಸಂದೇಶ 19 ವಾಕ್ಯ 30. ನಾನು ಮೊದಲು ಥ್ಯಾಂಕ್ ಗಾಡ್ ಜಸ್ಟ್ ಕ್ಯಾಥಲಿಕ್ ಬೈಬಲ್ ನ ಓದ್ತೇನೆ, ಕಥೋಲಿಕ ಬೈಬಲ್ ಅನ್ನ. 30 ವಾಕ್ಯ, ಯೇಸು ಆ ಉಳಿ ರಸವನ್ನ ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಅದೇ ಕೆಜಿ ಬೈಬಲ್ ಹೇಳ್ತದೆ, ಯೇಸು ಉಳಿ ರಸವನ್ನ ತಕ್ಕೊಂಡ ಮೇಲೆ ತೀರಿತು, ತೀರಿ ಹೋಯಿತು ಎಂದು ಹೇಳಿ ತನ್ನ ತಲೆಯನ್ನು ಬಾಗಿಸಿ ಆತ್ಮವನ್ನ ಒಪ್ಪಿಸಿಕೊಟ್ರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮೂರು ಪದ ಅಥವಾ ಈ ಎರಡು ಪದ, ಇಟ್ ಈಸ್ ಫಿನಿಶ್ಡ್, ಇಟ್ ಈಸ್ ಫಿನಿಶ್ಡ್, ಮೂರು ಪದ ಅಥವಾ ಎಲ್ಲ ನೆರವೇರಿತು ಎಂಬುದಾಗಿ ಹೇಳುವಂತಹ ಈ ಎರಡು ಪದ ನಮಗೆ ಏನನ್ನ ಕಲಿಸ್ಕೊಡ್ತದೆ? ಈ ಆ ಒಂದು ಆ ಯೇಸು ಶಿಲುಬೆಯಲ್ಲಿ ಹೇಳಿದಂತ ಆ ಪದ, ಆ ಒಂದು 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 ವಾಕ್ಯ ಪ್ರಯಿಸ್ಬಿಟ್ಟಿಗೋ ನಮ್ಮನ್ನ ಯಾವ ರೀತಿ ಪಾಪ ಶಕ್ತಿಯಿಂದ, ಮರಣದ ಅಧೀನದಿಂದ ನಮ್ಮನ್ನು ಬಿಡುಗಡೆ ಮಾಡಿತು, ಆ ಒಂದೇ ಒಂದು ನುಡಿ. ಮೊದಲನೇ ಪ್ರಿಯರನ್ನು ನೋಡ್ತೇವೆ, ಯೇಸು ಸ್ವಾಮಿ ಎಲ್ಲ ನೆರವೇರಿತು, ಎಲ್ಲವೂ ತೀರಿತು ಎಂದು ಹೇಳಿದರು. ಇದರ ಅರ್ಥ ಏನೆಂಬುದಾಗಿ ಪ್ರಯಿಸ್ಬಿಟ್ಟಿಗೋ ನಾವು ಈ ಘಟನೆಯನ್ನ ನಾವು ಧ್ಯಾನಿಸ್ಲಿಕ್ಕೆ ಹೋಗೋಣ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರೂ ಕೂಡ ಗೊತ್ತಿರುವಂತೆ ಯೇಸುಸ್ವಾಮಿ ಬೆತ್ಲೆಹೆಮ್ ಎಂಬ ನಗರದ ಒಂದು ಕೊಟ್ಟಿಗೆಯಲ್ಲಿ ಕನ್ನಿಕೆಯಂತ ಮಾತೆ ಮರಿಯಮ್ಮನವರ ಗರ್ಭದಲ್ಲಿ ಜನಿಸಿದರು. ಅವರು ತನ್ನ ಜೀವನದ ಬಹುಭಾಗವನ್ನ ಸಾಮಾನ್ಯ ಮನುಷ್ಯರಂತೆ, ತಾವು ಸಾಮಾನ್ಯ ಮನುಷ್ಯ ಎಂದು ಪರಿಗಣಿಸುವರಾಗಿ ಬದುಕಿದರು. ಅವರು ಒಂದೇ ಒಂದು ಪಾಪನು ಕೂಡ ಕಿಂಚಿತ ಪಾಪನು ಕೂಡ ಮಾಡಲಿಲ್ಲ. ಯೇಸುಸ್ವಾಮಿ ತನ್ನ ಜೀವನ ಪೂರ್ತಿ ಎಂದಿಗೂ ಎಂದೆಂದಿಗೂ ಒಂದೇ ಒಂದು ಪಾಪನ ಮಾಡಲಿಲ್ಲ. ಒಂದೇ ಒಂದು ಬಾರಿಯೂ ಕೂಡ ಯಾವುದೇ ಪಾಪದ ಆ ವೈರಸ್ ಕೂಡ ಅವರನ್ನು ಮುಟ್ಲಿಕ್ಕೆ ಬಿಡಲಿಲ್ಲ. ಈ ರೀತಿಯಾಗಿ ಅವರು ಪ್ರೈಸ್ ಬಿಡಿ ಗಾಡ್, ನಮ್ಮ ಪಾಪಕ್ಕೆ ಪರಿಪೂರ್ಣವಾಗಿದ್ದ ಅರ್ಪಣೆಯಾಗಿ ಬಲಿಯಾದರು. ಅವರಲ್ಲಿ ಒಂದೇ ಒಂದು ಪಾಪ ಇದ್ದಿದ್ರೆ ಅವರೇ ಪಾಪಿಯಾಗಿ ಪಾಪಿ ಆಗ್ತಾ ಇದ್ರು, ಆ ಪಾಪಿ ಇನ್ನೊಂದು ಪಾಪಿಯನ್ನು ಬಿಡುಗಡೆ ಮಾಡ್ತೀವಿ ಎಂಬುದು ಹೇಳಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕಾಗಿ ಪ್ರೈಸ್ ಬಿಡಿ ಗಾಡ್, ಅವರಲ್ಲಿ ಯಾವುದೇ ಒಂದೇ ಒಂದು ಪಾಪ ಇರಲಿಲ್ಲ, ಒಂದೊಂದು ಪಾಪ ಎಂಬ ವೈರಸ್ ಅವರಿಗೆ ಟಚ್ ಆಗ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅವರು ಯಾವುದೇ ರೀತಿಯಲ್ಲೂ ಕೂಡ ಕಳಂಕಿತರಾಗಿರಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯೋಚನೆ ಮಾಡೋಣ ಪ್ರಿಯರೇ, ಥ್ಯಾಂಕ್ ಗಾಡ್, ತನ್ನ 30 ವಯಸ್ಸಿನಲ್ಲಿ ಯೇಸು ಸ್ವಾಮಿ ತನ್ನ ಸೋದರ ಸಂಬಂಧಿಯಾದಂತಹ ಸ್ನಾನಿಕ ಯೋವಾನ್ನಿಂದ ಸ್ನಾನ ದೀಕ್ಷೆಯನ್ನು ಪಡ್ಕೊಂಡ್ರು. ಆ ಯೇಸು ಸ್ವಾಮಿ ಪ್ರೈಸ್ ಬಿಡಿ ಗಾಡ್, ಮೂರು ವರ್ಷಗಳ ಕಾಲ ಅಥವಾ ಅದಕ್ಕಿಂತಲೂ ಹೆಚ್ಚಾದಂತಹ ಕಾಲ, ಅದಕ್ಕಿಂತಲೂ ಹೆಚ್ಚಾಗಿ ಗಲ್ಲಿಯ ಮತ್ತು ಆ ಯಹೂದಿಯರ ಮಧ್ಯದಲ್ಲಿ ಸೇವೆಯನ್ನ ಮಾಡ್ಲಿಕ್ಕಾಗಿ ಕಾಲವನ್ನು ಕಳೆದ್ರು. ಆ ಸಮಯದಲ್ಲಿ ಅಂದ್ರೆ ಗಲ್ಲಿಯ ಮತ್ತು ಯಹೂದದಲ್ಲಿ ಸೇವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೇಲಧಿಕಾರಿಗಳು ಆಡಳಿತಗಾರರೊಂದಿಗೆ ಕೆಲವೊಂದು ವಿಷಯಗಳಲ್ಲಿ ಕಸಿವಿಸಿಯಾದಾಗ, ಪ್ರೈಸ್ ಬಿ ಟು ಗಾಡ್, ಆ ಯಹೂದಿಯರ ಆ ಒಂದು ಹಿಡಿತದಿಂದ ದೂರವಿರಲಿಕ್ಕಾಗಿ ಅವರು ಜೋರ್ಡನ್ನ ಪೂರ್ವದಲ್ಲಿದ್ದಂತಹ ಪೆರಿಯಾದಲ್ಲಿ ಕೆಲವು ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿದ್ರು. ಅಷ್ಟು ಮಾತ್ರವಲ್ಲ, ಇತ್ತೀಚೆಗೆ ತಾನೇ ಮರಣ ಹೊಂದಿದ್ದ ಇಬ್ಬರು ಜನರನ್ನ ಸತ್ತವರೊಳಗಡೆಯಿಂದ ಎಬ್ಬಿಸಿದಂತಹ ನಂತರ ಯೇಸುವಿಗೆ ಲಾಜರನನ್ನು ಕೂಡ ಸತ್ತವರೊಳಗಡೆಯಿಂದ ಎಬ್ಬಿಸಿದ್ದಾರೆ. ಮೊದಲನೇದಾಗಿ ನಾಯನ್ ಎಂಬ ಪಟ್ಟಣದಲ್ಲಿ ವಿಧವೆ ಮಗನನ್ನ ಜೀವಂತ ಎಬ್ಬಿಸಿದ್ರು. ಎರಡನೇದು ಸಭಾಮಂದಿರದ ಅಧಿಕಾರಿಯಾದಂತಹ ಯಾಯಿಯರನ್ನ ಮಗಳನ್ನ ಎಬ್ಬಿಸಿದ್ರು. ಈಗ ಮೂರನೇದು ಲಾಜರ್ನ ಸತ್ತವರೊಳಗಿಂದ ಎಬ್ಬಿಸಿದ್ರು. ಪ್ರಿಯರೇ, ಇಲ್ಲಿ ಲಾಜರ್ನನ್ನ ಸತ್ತವರ ಒಳಗಡೆಯಿಂದ ಎಬ್ಬಿಸುವಂಥದ್ದು ಒಂದು ವಿಭಿನ್ನವಾಗಿತ್ತು, ಜನಗಳ ಬಾಯನ್ನ ಮುಚ್ಚುವಂತ ಕಾರ್ಯವಾಗಿತ್ತು. ಯಾಕೆಂದ್ರೆ ಆ ವಿಧವೆ ಮಗನನ್ನ ಹೊತ್ಕೊಂಡು ಹೋಗುವಾಗ, ಆ ಒಂದು ಚಟ್ಟದಲ್ಲಿ ಹೊತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಯೇಸು ಸ್ವಾಮಿ ಪ್ರೈಸ್ ಬಿಡಿ ಗಾಡ್ ಆ ಮಗನಿಗೆ ಜೀವದಾನ ಮಾಡಿದಾಗ ಎಲ್ಲರೂ ತಿಳ್ಕೊಂಡ್ರು, ಎಲ್ಲ ಒಂದು ಮಲಗಿದ್ನೇನೋ, ಹೊತ್ಕೊಂಡು ಹೋಗ್ತಾ ಇದ್ರು, ಏನೋ ಸಡನ್ ಜೀವ ಬಂದ್ಬಿಟ್ಟಿರ್ಬೋದು. ಕೆಲವರು ಒಪ್ಪಿಕೊಳ್ಳಲಿಲ್ಲ. ಎರಡನೇದು ಸಭಾಮಂದಿರ ಅಧಿಕಾರಿಯ ಮನೆಯ ಒಳಗಡೆ ಇದ್ದಂತಹ ಯಾಯಿರ್ನ ಆ ಮಗಳನ್ನ, ಸತ್ತೋಗಿರುವಂತ ಮಗಳನ್ನ ಜೀವಂತ ಎಬ್ಬಿಸಿದ್ರು. ಬಟ್ ಅದರಲ್ಲೂ ಕೂಡ ಕೆಲವರಲ್ಲಿ ಕಸಿವಿಸಿ ಸ್ಟಾರ್ಟ್ ಆಯ್ತು. ಬಟ್ ಪ್ರೈಸ್ ಬಿಡಿ ಗಾಡ್, ಯೇಸು ಹೇಳಿದ್ರು ಏನು, ಸಾವು ಮರಣ ಹಾದಿಯಲ್ಲಿ ಸಮಾಧಿಗೆ ಹೋಗುವಂತ ಮಾರ್ಗದಲ್ಲಿದ್ದಂತಹ ವಿಧಿಯ ಮಗನನ್ನ
ಜೀವತೆಗೆ ಎಬ್ಬಿಸಿದ್ರು, ಆ ಮಾನವನ್ನು ಎಬ್ಬಿಸಿದ್ರು. ಎರಡನೇದು ಮನೆಯ ಒಳಗಡೆ ಇದ್ದಂತಹ ಮಾನವನ್ನು ಎಬ್ಬಿಸಿದ್ರು. ಬಟ್ ಆದ್ರೆ ಯೇಸು ಹೇಳಿದ್ರು ಮೂರನೇದ್ರ ಕರಾರೂಕವಾಗಿ 100% ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನೆ. ಥ್ಯಾಂಕ್ ಗಾಡ್. ಹಾಗಾಗಿ ಈವನ್ ಪ್ರೈಸ್ ಬಿಡಿ ಗಾಡ್, ಲಾಜರ್ ಸತ್ತೋಗಿದ್ದಾನೆ ಎಂಬುದಾಗಿ ವಿಷಯ ಕೇಳಿದ್ರು ಕೂಡ ಪ್ರೈಸ್ ಬಿಡಿ ಗಾಡ್, ಆ ದಿನ ಬರಲಿಲ್ಲ. 4 ದಿನಗಳ ನಂತರ ಬಂದು 4 ದಿನಗಳು ಕಳೆದೋಗಿದೆ. ಈಗ ಆತನನ್ನ ಸಂಪೂರ್ಣವಾಗಿ ಹೂತಿಟ್ಟಿದ್ದಾರೆ, ಅವನು ಸಮಾಧಿ ಮಾಡಿ 4 ದಿನಗಳಾಗಿದೆ. ಲಾಜರ್ ಸತ್ತಿರುವ ವಿಷಯದಲ್ಲಿ ಯಾರು ಕೂಡ ಯೇಸು ಮುಂದೆ ವಾದ ಮಾಡ್ಲಿಕ್ಕೆ ಸಾಧ್ಯವಾಗ್ತಲ್ಲ, ಯಾಕೆಂದ್ರೆ ಈಗಾಗಲೇ ಸತ್ತು 4 ದಿನಗಳು ಕಳೆದಿದೆ. ಬಟ್ ಪ್ರೈಸ್ ಬಿಡಿ ಗಾಡ್. ಯಾವಾಗ ಯೇಸು ಸ್ವಾಮಿ ಪ್ರೈಸ್ ಬಿಡಿ ಗಾಡ್, ಹೌದು ಮರಣದ ಹಾದಿಯಲ್ಲಿ ಸಮಾಧಿಗೆ ಸೇರುವಂತಹ ಹಾದಿಯಲ್ಲಿ ಇದ್ದಂತಹ ಆ ವಿಧವೆಯ ಮಗನನ್ನ ನಾನು ಜೀವದಾನ ಕೊಟ್ಟಿದ್ದು ನಾನೇ. ಅದೇ ರೀತಿ ಯಾಯರ್ನ ಮನೆಯ ಒಳಗಡೆ ಸಾವಿತ್ತು, ಆ ಸಾವಿನಿಂದ ಅವರ ಮಗಳನ್ನ ಬಿಡುಗಡೆ ಮಾಡಿದ್ದು ಕೂಡ ನಾನೇ. ಅದೇ ರೀತಿ ಈಗ ಆಲ್ರೆಡಿ ಸಮಾಧಿಯ ಒಳಗಡೆ ಹೊರಟೋಗಿರುವಂತಹ, ಸತ್ತು 4 ದಿನಗಳಾಗಿದೆ, ಸಮಾಧಿಯ ಒಳಗಡೆ ಇದ್ದಂತಹ ಆ ವ್ಯಕ್ತಿ ಕೂಡ ಜೀವದಾನ ಮಾಡುವಂಥದ್ದು ಕೂಡ ನಾನೇ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಲಾಜರ್ನ ಪುನರುತ್ಥಾನ, ಲಾಜರ್ನಿಗೆ ಪ್ರವೇಶ ಕೊಟ್ಟಂತ ಜೀವದಾನ ಇದೆಯಲ್ಲ ಪ್ರೈಸ್ ಬಿಟ್ಟು ಗಾಡ್, ಅದು ಯೇಸುವಿನ ಖ್ಯಾತಿಯನ್ನ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಹರಡಲು ಕಾಣವಾಯ್ತು. ಈ ಒಂದು ಅದ್ಭುತ ಕಾರ್ಯದ ಈ ಒಂದು ಪಾವಾಡದ ನಂತರ ಯೇಸುವಿನ ಸ್ವಂತ ಪುನರುತ್ಥಾನವನ್ನ ಜನರು ನಂಬಲು, ಜನರನ್ನ ಸಿದ್ಧಪಡಿಸುವಷ್ಟು ತಂದೆಯು ಸಾಕಷ್ಟು ಮಾಡಿದ. ಆ ರೀತಿಯಾಗಿ ಅದು ಸ್ಪಷ್ಟವಾಗಿ ಕಾಣ್ತದ. ಆದ್ದರಿಂದ ಈ ಸಮಯದಲ್ಲಿ ಯೇಸುವಿನ ತಮ್ಮ ಶಿಷ್ಯರಿಗೆ ತನಗೇನಾಗಬಹುದು ಎಂಬುದನ್ನು ವಿವರಿಸಲು ಪ್ರಯತ್ನ ಪಡ್ತದ. ಇದಾದ ನಂತರ ಏನಾಗಬಹುದು, ಇದೇ ರೀತಿ ನಿಮ್ಮ ಕಣ್ಣು ಮುಂದಿರುವಂತ ನಾನು ಕೂಡ ಸತ್ತು ಮೂರನೇ ದಿನದಲ್ಲಿ ನಾನು ಜೀವಂತ ಮೇಲೆದ್ದು ಬರ್ತೇನೆ, ನಾನು 3ನೇ ದಿನ ಎದ್ದೇಳ್ತೇನೆ ಎಂಬುದಾಗಿ ಶಿಷ್ಯರಿಗೆ ಅದನ್ನು ತಿಳಿಸ್ಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಶಿಷ್ಯರು ಅಲ್ಲಿ ಆ ಸಮಯದಲ್ಲಿ ಅದನ್ನು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನ ಇಲ್ಲಿ ನಾವು ನೋಡಿದ್ವಿ, ನೆನ್ನೆ ನೋಡಿದ್ವಿ ಯೋಹಾನ ಶುಭ ಸಂದೇಶ 13ನೇ ದಿನದಲ್ಲಿ ಯೇಸುವಿ ಪಾಸ್ಕ ಹಬ್ಬಕ್ಕಾಗಿ ಜೆರುಸಲೇಮಿಗೆ ಹೋಗಿದ್ದಾರೆ. ಯೇಸುವಿ ಚೆನ್ನಾಗಿ ಗೊತ್ತಿತ್ತು ಈ ಪಾಸ್ಕ ಹಬ್ಬ ನನ್ನ ಈ ಭೂಲೋಕದ ಯಾತ್ರೆಯ ಕಡೆಯ ಹಬ್ಬ ಎಂಬುದಾಗಿ, ಕಡೆಯ ಪಾಸ್ಕ ಹಬ್ಬ ಎಂಬುದಾಗಿ. ಯೇಸುವಿ ತನ್ನ ಈ ಲೋಕದ ಸೇವೆಯ ಅಂತ್ಯಕ್ಕಾಗಿ ಜೆರುಸಲೇಮಿನ ಕಡೆ ಹಿಂದಿರ್ತಾದ್ರ, ಅಲ್ಲಿಗೆ ಹೋಗುವಾಗ ಪ್ರೈಸ್ ಬಿಡಿ ಗಾಡ್, ಮಾರ್ಗ ಮಧ್ಯದಲ್ಲಿ ಬರ್ತಿಮಾಯ ಎಂಬ ಹುಟ್ಟುಕೂಡ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇರ್ತಾನೆ. ಬಟ್ ಪ್ರೈಸ್ ಬಿಟ್ಟು ಗಾಡ್ ತದನಂತರ ಆ ಹುಟ್ಟುಕೂಡನಿಗೆ ದೃಷ್ಟಿದಾನವನ್ನು ಕೊಟ್ಟು ಆತನಿಗೆ ಕಣ್ಣನ್ನು ಕೊಟ್ಟು ತದನಂತರ ಪ್ರೈಸ್ ಬಿಟ್ಟು ಗಾಡ್ ಅದೇ ಮಾರ್ಗದಲ್ಲಿ ಹೋಗುವಾಗ ಜಕ್ಕಾರಿ ಎಂಬ ಸುಂಕ ವಸೂಲಿಗಾರ ಸಿಗ್ತಾನೆ. ಆ ಸುಂಕ ವಸೂಲಿಗಾರನಿಗೆ ಕೂಡ ಸೇವೆ ಸಲ್ಲಿಸಲಿಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ಅವರು ಜೆರಿಕೋದಲ್ಲಿ ನಿಲ್ಲಿಸ್ತಾರೆ. ತದನಂತರ ಪ್ರೈಸ್ ಬಿಟ್ಟು ಗಾಡ್ ತನ್ನ ಪಯಣವನ್ನ ಬೆಳೆಸಿ ಬೆಥಾನಿಗೆ ಬರ್ತಾರೆ. ಅಲ್ಲಿ ಅವರು ಪ್ರಭು ಯೇಸು ಕ್ರಿಸ್ತರು ತಮ್ಮ ಸ್ನೇಹಿತರಾದಂತಹ ಲಾಜರನು ಮೇರಿ ಮತ್ತು ಮಾರ್ಥಳೊಂದಿಗೆ ಅವರ ಮರಣದ ಅಂತಿಮ ವಾರದಲ್ಲಿ ಅವರ ಮನೆಯಲ್ಲಿ ತಂಗಿದ್ದಾರೆ. ಈಗ ನಾವು ಹೇಳುವ ಪ್ರಕಾರ ಹೋಲಿ ವೀಕ್ ಅಥವಾ ಪ್ಯಾಷನ್ ವೀಕ್ ಎಂದು ಪರಿಗಣಿಸುವಂತಹ ಈ ದಿನದಲ್ಲಿ ಥ್ಯಾಂಕ್ ಗಾಡ್ ಅವರು ಬೆಥಾನಿಯದಿಂದ ಜೆರುಸಲೇಮಿಗೆ ಸುಮಾರು 2.5 ಮೈಲಿಗಳಷ್ಟು ಇದೆ. ಆ 2.5 ಮೈಲಿಗಳಷ್ಟು ಈಗ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರೇ, ನಾವು ಜಸ್ಟ್ ಈ ಪಾಸ್ಕ ಹಬ್ಬದ ಅಂದ್ರೆ ಇದರ ಹಿಂದಿನ ವಾರ ಕಳೆದ ಭಾನುವಾರ ಬೆಳಿಗ್ಗೆ ನಾವು ನೋಡಿದ್ವಿ ಯೇಸುವಿನ ಕತ್ತೆ ಮೇಲೆ ಕುಳಿತುಕೊಂಡು ಜೆರುಸಲೇಮಿಗೆ ಸವಾರಿ ಮಾಡಿ ಬರುವಾಗ ಅಲ್ಲಿರುವಂತಹ ಜನರು ಹುಚ್ಚೆದ್ದು ಕುಣಿತಾದರೆ ಆ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು, ಅದಕ್ಕೆ ನಾವು ಹೇಳ್ತೇವೆ ಪಾಮ್ ಸಂಡೆ ಎಂಬುದಾಗಿ, ಆ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಹೋಸಾನ ಹೋಸಾನ ಪ್ರಭುವಿನ ಹೆಸರಲ್ಲಿ ಬರುವವನು ಧನ್ಯನು ಎಂದು ಕೂಗಿ ಉಚ್ಚ ಸ್ವರದಲ್ಲಿ ಘನಪಡಿಸುವುದನ್ನು ನೋಡ್ತಾ ಇದ್ವಿ. ಆ ದಿನ ರಾತ್ರಿ ಯೇಸುಸ್ವಾಮಿ ಪ್ರೈಸ್ ಬಿಡಿ ಗಾಡ್ ಮತ್ತೆ ಬೆಥಾನಿಗೆ ಹಿಂದಿರುಗಿದ್ರು. ಮರುದಿನ ಮುಂಜಾನೆ ಅವರು ಎದ್ದು ಮತ್ತೆ ಜೆರುಸಲೇಮಿಗೆ ಹೊರಡ್ತಾ ಇದ್ದಾರೆ. ಆ ಯೇಸುಸ್ವಾಮಿ ಬೆಳಗಿನ ಉಪಹಾರವನ್ನು ಕೂಡ ತಿನ್ನದೆ ಆ ತಿನ್ನುವಂತ ಮೊದಲೇ ಅಲ್ಲಿಂದ ಹೊರಟೋದ್ರು. ಅವ್ರಿಗೆ ಮಾರ್ಗ ಮಧ್ಯದಲ್ಲಿ ಹಸಿವಾದಾಗ ನಮ್ಗೆ ಗೊತ್ತಿದೆ ಆ ಅಂಜೂರದ ಮರದ ಹಾದಿಯಲ್ಲಿ ಅವರು ಆ ಮಾರ್ಗದಲ್ಲಿ ಬರುವಾಗ ಅವ್ರಿಗೆ ಹಸಿವಾಗಿತ್ತು. ಆಗ ಆ ಅಂಜೂರದ ಮರ ಅಚ್ಚಸ್ತರಾಗಿರೋದನ್ನು ನೋಡಿ ಅಲ್ಲಿ ಖಂಡಿತವಾಗಿಯೂ ಜಸ್ಟ್ ಹಣ್ಣುಗಳು ಸಿಗ್ಬೋದು ಎಂಬುದಾಗಿ ಅಲ್ಲಿಗೆ ಹೋಗ್ತಾರೆ. ಬಟ್ ಆದ್ರೆ ಯಾವುದೇ ಹಣ್ಣು ಅಲ್ಲಿ ಸಿಗಲಿಲ್ಲ.
ಪ್ರಿಯರೇ, ಅಂಜೂರದ ಹಣ್ಣುಗಳು ಅಲ್ಲಿ ಇರಲಿಲ್ಲ. ಅಂದ್ರೆ ಆ ಸಮಯದಲ್ಲಿ ಇಸ್ರೇಲ್ ಜನಾಂಗ ಯಾವ ರೀತಿ ಯಾವುದೇ ಫಲಗಳನ್ನು ಹೊರಹೊಮ್ಮಿಸ್ತಾರಲ್ವೋ, ಅದೇ ರೀತಿ ಅಂಜೂರದ ಮರ ಯಾವುದೇ ಫಲವನ್ನ ಅಲ್ಲಿ ಹೊರಹೊಮ್ಮಿಸಿಲ್ಲ. ಆದ್ದರಿಂದ ನಾವು ನೋಡ್ತೇವೆ ಆ ಅಂಜೂರದ ಮರವನ್ನ ಶಪಿಸಿದರು. ಇನ್ನೆಂದಿಗೂ ನಿನ್ನಿಂದ ಬರುವಂತ ಫಲವನ್ನ ಯಾರು ಕೂಡ ತಿನ್ನದಂತಾಗ್ಲಿ. ತದನಂತರ ಪ್ರಿಯರೇ, ಅದಾದ ನಂತರ ಅಲ್ಲಿಂದ ಯೆರೂಸಲೇಮಿಗೆ ಆಗಮಿಸಿ ದೇವಾಲಯದಲ್ಲಿ ಹಣ ವಿನಿಮಯ ಮಾಡಿಕೊಳ್ತಂತಹ ಆ ವಿನಿಮಯಕಾರರನ್ನ ಮತ್ತು ಅಶುದ್ಧ ಪ್ರಾಣಿಗಳನ್ನ ಲಾಭಕ್ಕಾಗಿ ಬಲಿದಾನಕ್ಕಾಗಿ ಮಾರುತ್ತಿದ್ದಂತಹ ವ್ಯಾಪಾರಸ್ಥರನ್ನ ಅಲ್ಲಿಂದ ಚಾವಟಿಯಿಂದ ಹೊಡೆದು ಓಡಿಸಿ ದೇವಾಲಯವನ್ನ ತೆರೆಗೊಳಿಸಿದ್ರು. ಇದೆಲ್ಲ ಕೂಡ ಪ್ರೈಸ್ ಬಿ ಟು ಗಾಡ್. ನಾವೆಲ್ಲೂ ಕೂಡ ಬೈಬಲ್ ಓದುವಾಗ ಇದೆಲ್ಲವನ್ನು ಗ್ರಹಿಸಿಕೊಳ್ಬಹುದು. ಆದರೆ ಇದೆಲ್ಲ ಆದ ಮರುದಿನವೇ ಯೇಸುಸ್ವಾಮಿಗೆ ಕಠಿಣವಾದ ದಿನ. ಅವರು ನಮಗೆ ಅವರ ವಾಕ್ಯದಲ್ಲಿ ತಿಳಿಸಿರುವಂತೆ ಅವರು ತನ್ನ ಜೀವನ ಪೂರ್ತಿ ಫರಿಸಾಯರನ್ನ ಯಾವಾಗಲೂ ಕೂಡ ಎದುರಿಸಬೇಕಾಗಿತ್ತು. ಆ ದಿನದಲ್ಲಿ ನೋಡ್ತೇವೆ, ಆಕ್ಚುಲಿ ಆ ಪಾಸ್ಕ ಹಬ್ಬದ ಹಿಂದಿನ ದಿನ ನಾವು ನೋಡ್ತೀವಿ, ನೆನ್ನೆ ತಾನೆ ಕಲ್ತ್ವಿ, ತಮ್ಮ ಶಿಷ್ಯರೊಂದಿಗೆ ಆ ಪಾಸ್ಕ ಹಬ್ಬವನ್ನು ಆಚರಿಸ್ಲಿಕ್ಕಾಗಿ ಪ್ರೈಸ್ ಬಿ ಟು ಗಾಡ್ ನಾವು ನೋಡ್ತೇವೆ ಕಡೆಯ ಭೋಜನವನ್ನು ಸಿದ್ಧಪಡಿಸಿದ್ದಾರೆ. ಆ ಕಡೆಯ ಭೋಜನವನ್ನು ಹೇಳ್ತೇವೆ ಲಾಸ್ಟ್ ಸಪ್ಪರ್ ಎಂಬುದಾಗಿ ನಾವು ಹೇಳ್ತೇವೆ. ಆ ತನ್ನ 12 ಮಂದಿ ಶಿಷ್ಯರ ಜೊತೆಯಲ್ಲಿ ಕಡೆಯ ಭೋಜನವನ್ನ ಸಿದ್ಧಪಡಿಸಿ ತಮ್ಮ ಶಿಷ್ಯರೊಂದಿಗೆ ಕಡೆಯದಾಗಿ ಊಟ ಮಾಡುವಂತಹ ದಿನದಲ್ಲಿ ಯೇಸುಸ್ವಾಮಿ ತಮ್ಮ 12 ಮಂದಿ ಶಿಷ್ಯರಲ್ಲೇ ಒಬ್ಬನು ನನಗೆ ದ್ರೋಹ ಬಗೆಯುವಂತಹ ವ್ಯಕ್ತಿ ನಮ್ಮ ಮಧ್ಯದಲ್ಲೇ ಇದ್ದಾನೆ ಎಂಬುದಾಗಿ ಯೂದನ ಕುರಿತು ನುಡಿದ್ದಾರೆ. ಅದಾದ ನಂತರ ಪ್ರೈಸ್ ಬಿ ಟು ಗಾಡ್ ಊಟ ಎಲ್ಲ ಮುಗಿತದೆ. ಊಟ ಎಲ್ಲ ಮುಗಿದ ತಕ್ಷಣ, ಕಡೆಯ ಭೋಜನ ಮುಗಿದ ತಕ್ಷಣ ಯೇಸುವಿನ ತಮ್ಮ ಹೃದಯಕ್ಕೆ ಹತ್ತಿರದವರಾದಂತಹ ಪೇತ್ರ, ಯಾಕೋಬ ಮತ್ತು ಯೋಹಾನನ್ನ ತಮ್ಮೊಂದಿಗೆ ಕರ್ಕೊಂಡು ಗೆತ್ಸಮನಿ ತೋಪಿಗೆ ಹೋಗ್ತಾರೆ. ಪ್ರಿಯರೇ, ಆ ಗೆತ್ಸಮನಿ ತೋಪಿನಲ್ಲಿ ಪ್ರೈಸ್ ಬಿ ಟು ಗಾಡ್ ಯೇಸುವಿನ ಜೀವನದ ಇಡೀ ಮಾನವ ಕುಲದ ಮಾನವನ ಜೀವಿತದ ಒಂದು ಬಹಳ ದೊಡ್ಡ ಯುದ್ಧವನ್ನ ಎದುರಿಸ್ತಾರೆ. ಪ್ರಿಯರಲ್ಲಿ ಯಾವ ಕಾರಣಕ್ಕೂ ಬೇರೆ ಯಾರು ಇಲ್ಲ, ಅವರೊಬ್ಬರೇ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ರಕ್ತದ ಬೆವರು ಸುರಿಸ್ತಾ ಇದ್ದಾರೆ. ಇವನಲ್ಲಿ ಅಳ್ತಾ ಇದ್ದಾರೆ, ತಂದೆಯೇ ಈ ಕಷ್ಟವೆಂಬ ಕಹಿಯಾದಂತ ಕಷ್ಟವೆಂಬ ಕಹಿ ಎಂಬ ಈ ಪಾತ್ರೆಯನ್ನು ನನ್ನಿಂದ ತೆಗೆದಾಕು. ಪ್ರಿಯರೇ, ಆ ಕಷ್ಟವೆಂಬ ಕೊಡ, ಆ ಕಹಿಯಾದ ಪಾತ್ರೆ ಯಾವ್ದಾಗಿತ್ತು ಅಂದ್ರೆ ಅವರು ಅನುಭವಿಸುವಂತ ನೋವುಗಳಲ್ಲ, ಅವರು ಅನುಭವಿಸಬೇಕಾಗಿದ್ದಂತಹ ಆ ಒಂದು ಯಾತನೆ ಅಲ್ಲ. ಬದಲಾಗಿ ತನ್ನ ಸ್ವಂತ ತಂದೆಯೇ ಇದುವರೆಗೂ ನನ್ನ ಅತಿ ಪ್ರಿಯನು ಯೇಸುಸ್ವಾಮಿ ಪ್ರೈಸ್ ಬಿಡಿಕೋ ಸ್ನಾನಿಕ ಯೋವನ ಮೂಲಕ ಸ್ನಾನ ದೀಕ್ಷೆ ಪಡ್ಕೊಳ್ಳುವಾಗ ನನ್ನ ಅಪಾರ ಮೆಚ್ಚುಗೆ ಪಾತ್ರನು ನನ್ನ ಪರಮ ಪ್ರಿಯನು ಎಂಬುದಾಗಿ ಹೇಳಿದಂತ ಅದೇ ತಂದೆ ತನ್ನ ಏಕೈಕ ಮಗನನ್ನ ತೊರೆದು ಬಿಡುವ ಸಮಯವನ್ನ ಪ್ರವೇಶಿಸಲು ಜ್ಞಾಪಿಸಿಕೊಳ್ತಾ ಇದ್ದಾರೆ. ಇಡೀ ಮಾನವಕುಲದ ಪಾಪವನ್ನ ತಂದೆಯೇ ಇಡೀ ಮಾನವ ಕುಲವನ್ನು ಯಥೇಚ್ಛವಾಗಿ ಪ್ರೀತಿ ಮಾಡಿದ ನಿಮಿತ್ತವಾಗಿ ಅವರಲ್ಲಿದ್ದ ಎಲ್ಲ ಪಾಪಗಳನ್ನ ತೆಗೆದು ತನ್ನ ಮಗನ ಮೇಲೆ ಹೊರಿಸಿ ತನ್ನ ಮಗನನ್ನೇ ಪಾಪ ಇರುವಂತ ತನ್ನ ಮಗನನ್ನೇ ತನ್ನಿಂದ ದೂರ ಮಾಡ್ಕೊಳ್ತಾರೆ. ಅದೆಲ್ಲವನ್ನ ಯೇಸುಸ್ವಾಮಿ ಪ್ರೈಸ್ ಬಿ ಟು ಗಾಡ್ ತನ್ನ ಮನಸ್ಸಲ್ಲಿ ತೆಗೆದುಕೊಂಡು ಅದನ್ನೆಲ್ಲ ಆಲೋಚಿಸಿ ಪ್ರೈಸ್ ಬಿ ಟು ಗಾಡ್ ಅವ್ರ ರಕ್ತದ ಬೇರು ಸುರಿಸ್ತಾ ಇದಾರೆ. ಅವ್ರು ಹೇಳ್ತಾ ಇದಾರೆ, ತಂದೆಯೇ ಇದು ನಿಮ್ಮ ಚಿತ್ತದಂತೆ ನೆರವೇರಲಿ. ಯಾಕೆಂದ್ರೆ ಹೌದು, ನಾನು ಯಾವ ಕಾರಣಕ್ಕೂ ಜಸ್ಟ್ ನಿಮ್ಮಿಂದ ಬಿಟ್ಟು ಒಂದೊಂದು ಕ್ಷಣನೂ ಕೂಡ ನಾನು ಅಗಲಿ ಇರ್ಲಿಕ್ಕೆ ನನಗೆ ನಾನು ಇಷ್ಟಪಡೋದಿಲ್ಲ. ನಿಮ್ಮ ಹೃದಯದಲ್ಲೇ ನಿಮ್ಮ ವಾಕ್ಸಲದಲ್ಲೇ ನಾನು ಸದಾಕಾಲ ಇರಬೇಕೆಂಬುದಾಗಿ ನನ್ನ ಆಸೆ. ಆದರೆ ಮನುಷ್ಯರ ಪಾಪಗಳನ್ನು ನನ್ನ ಮೇಲೆ ಹೊರಿಸುವಾಗ ಡ್ಯಾಡಿ ನಾನು ನಿನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ಚಿತ್ರದಂತೆ ಎಂಬುದಾಗಿ ಹೇಳುವಂತ ಪದಾರ್ಥ ಏನಂದ್ರೆ ಡ್ಯಾಡಿ ಹೌದು, ಇಡೀ ಮಾನವ ಕುಲವನ್ನು ರಕ್ಷಣೆ ಮಾಡ್ಲಿಕ್ಕಾಗಿ ನನ್ನನ್ನು ಪ್ರಾಣ ಕೊಡ್ಲಿಕ್ಕಾಗಿನೆ ನೀವು ನನ್ನನ್ನು ಕಳಿಸಿದ್ದೀರಿ. ಹೌದು, ಖಂಡಿತವಾಗಿಯೂ ಅದು ನಿಮ್ಮ ಯೋಜನೆ. ಬಟ್ ಆ ಯೋಜನೆಗೆ ನಿಮ್ಮನ್ನು ತೊರೆಯುವುದರಿಂದ ನಿಮ್ಮನ್ನು ತೊರೆದು ಬಿಟ್ಟು ನೆರವೇರಿಸುವುದರ ಬದಲು ಬೇರೆ ಯಾವುದಾದ್ರೂ ಮಾರ್ಗದಲ್ಲಿ ನನ್ನ ಪ್ರಾಣವನ್ನು ಕೊಡುವಂತಹ ಕಾರ್ಯ ಇದ್ರೆ ದಯವಿಟ್ಟು ಅದನ್ನು ತೋರಿಸು. ಆ ರೀತಿಯಾದ್ರೂ ಮಾಡಬಹುದಾ? ಒಂದು ವೇಳೆ ಅದು ಸಾಧ್ಯವಾಗದಿದ್ರೆ ನಾನು ಹೇಳ್ತಿದ್ದೇನೆ, ನಿಮ್ಮ ಚಿತ್ತಂತ ನೆರವಿರಲಿ, ನನ್ನ ಚಿತ್ತಂತಲ್ಲ, ನಿಮ್ಮ ಚಿತ್ತ ಏನಿದೆಯೋ ಅದ್ರ ಪಕ್ಕ ನೆರವಿರಲಿ. ಪ್ರಿಯರೇ, ಅಲ್ಲಿ ತಪ್ಪಿಸ್ಕೊಳ್ಲಿಕ್ಕಲ್ಲ,
ಇವತ್ತು ಕೂಡ ಅನೇಕ ಮಕ್ಕಳು ಏನೇ ಜಸ್ಟ್ ಇದೊಂದು ಕಾರ್ಯವನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳದೆ ಅವ್ರು ಏನೇ ಪ್ರಾರ್ಥನೆ ಮಾಡ್ಬೇಕು, ನಿಮ್ಮ ಚಿತ್ತ ನೆರವೇರ್ಲಿ, ನಿಮ್ಮ ಚಿತ್ತ ನೆರವೇರ್ಲಿ, ಯೇಸು ಸ್ವಾಮಿ ನಿಮ್ಮ ಚಿತ್ತ ನೆರವೇರ್ಲಿ ಎಂಬುದು ಹೇಳ್ಬೇಕಾದ್ರೆ ಯೇಸುವಿಗೆ ತನ್ನ ತಂದೆ ಯೋಜನೆ ಏನೆಂಬುದು ಗೊತ್ತಿತ್ತು. ಅದಕ್ಕೆ ಯೇಸುವು ತಮ್ಮ ನಿಮ್ಮ ಚಿತ್ತ ನೆರವೇರ್ಲಿ ಎಂಬುದು ಏನ್ ಗೊತ್ತ ಹೇಳಿದ್ದು, ಏನಕ್ಕೆಂದ್ರೆ ಡ್ಯಾಡಿ ನಾನು ಈ ಲೋಕದಲ್ಲಿ ಇಡೀ ಮಾನವ ಕುಲವನ್ನು ರಕ್ಷಣೆ ಮಾಡ್ಲಿಕ್ಕಾಗಿ ನಾನು ಶಿಲು ಮೇಲೇನೆ ಪ್ರಾಣ ತ್ಯಾಗ ಮಾಡಬೇಕು ಎಂಬುದಾಗಿ ನಿಮ್ಮ ಯೋಜನೆ. ಆದರೆ ಆದರೆ ನೀವು ನನ್ನ ಮೇಲೆ ಎಲ್ಲರ ಪಾಪನ ಹೊರಿಸಿ ನನ್ನಿಂದ ನಿಮ್ಮನ್ನು ಬೇರ್ಪಡಿಸ್ಕೊಳ್ತೀರಲ್ಲ, ಆ ಕ್ಷಣ ನಾನು ನೆನೆಸ್ಕೊಳ್ಳೋಕೆ ಸಾಧ್ಯವಾಗ್ತಲ್ಲ. ನಾನು ನಿಮ್ಮಿಂದ ಬೇರ್ಪಡದೆ ನಿಮ್ಮ ಜೊತೆಲೇ ಇದ್ದುಕೊಂಡು ಆ ಕಾರ್ಯವನ್ನ ಹೇಗಾದ್ರೂ ಅದನ್ನ ಪರಿಪೂರ್ಣಗೊಳಿಸಬಹುದಾ, ನಿಮ್ಮ ಯೋಜನೆಯನ್ನ ಪರಿಪೂರ್ಣಗೊಳಿಸಬಹುದಾ? ಒಂದು ವೇಳೆ ಸಾಧ್ಯವಾಗದಲ್ಲಿ ನಿಮ್ಮ ಯೋಜನೆ ಏನಿದೆಯೋ ನಿಮ್ಮ ಚಿತ್ತದಂತೆ ಅದ್ ನೆರವೇರ್ಲಿ ಎಂಬುದಾಗಿ ತನ್ನ ಚಿತ್ತವನ್ನು ಸಾಯಿಸಿಕೊಂಡು ತನ್ನ ತಂದೆ ಚಿತ್ತಕ್ಕೆ ತನ್ನನ್ನೇ ಸಮರ್ಪಿಸಿಕೊಟ್ರು. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಈ ಪ್ರಿಯರೆ, ಆ ಗೆತ್ಸಮನಿ ತೋಪಿನಲ್ಲಿ ಯೇಸುಮಿ ಮಾಡ್ತಿರುವ ಯುದ್ಧ, ಅಲ್ಲಿ ಯಾರು ರೋಮನ್ ಸೈನಿಕರಿಲ್ಲ ಗುದ್ದಾಡ್ಲಿಕ್ಕಾಗಿ ಹೊಡೆದಾಡ್ಲಿಕ್ಕಾಗಿ, ಅಥವಾ ಯಾರೇ ಮನುಷ್ಯರಿಲ್ಲ, ಅವರೊಬ್ಬರು ಪ್ರಾರ್ಥನೆ ಮಾಡುವಾಗ ಆ ಯುದ್ಧ ನಡೀತಾ ಇರೋದು ಅವರ ಒಳಗಡೆ. ಹಲವಾರು ಗಂಟೆಗಳ ತನಕ ಆ ಯುದ್ಧ ನಡೆದಿದೆ. ಬಟ್ ಪ್ರೈಸ್ ಬಿಟ್ ಗಾಡ್, ಆ ಯುದ್ಧದಲ್ಲಿ ಫೈನಲ್ ಆಗಿ ಕಡೆದಾಗಿ ಯೇಸುವನ್ನು ತೆಗೆದುಕೊಂಡಿರುತ್ತಾರೆ ಏನು ಗೊತ್ತಾ, ತಂದೆಯೇ ನನ್ನ ಚಿತ್ತವನ್ನ ಸಂಪೂರ್ಣವಾಗಿ ನಿಮ್ಮ ಕಾಲಿಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ, ನಿಮ್ಮ ಚಿತ್ತಕ್ಕೆ ನಾನು ಸಂಪೂರ್ಣವಾಗಿ ನನ್ನ ಚಿತ್ತವನ್ನು ಸಮರ್ಪಿಸಿಕೊಟ್ಟು ನಿಮ್ಮ ಚಿತ್ತದಂತೆ ನನಗಾಗ್ಲಿ ಎಂಬುದಾಗಿ ಹೇಳುತ್ತಾ, ಯೇಸುಸ್ವಾಮಿ ನನಗೋಸ್ಕರ ನಿಮಗೋಸ್ಕರ ತನ್ನ ತಂದೆಯ ಯೋಜನೆ ನೆರವೇರಿಸಲಿಕ್ಕಾಗಿ, ತನ್ನ ತಂದೆಯ ರಕ್ಷಣಾ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ನನಗೋಸ್ಕರ ಮತ್ತು ನಿಮಗೋಸ್ಕರ ಶಿಲುಬೆಯ ಮರಣವನ್ನು ಕೂಡ ಅನುಭವಿಸಲು ಸಿದ್ಧರಾಗಿದ್ರು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್, ಹಾಲೆಲೂಯ. ಪ್ರಿಯರೇ, ನಾವು ನಿನ್ನೆ ಧ್ಯಾನಿಸಿದ್ವಿ ಯೇಸುವಿ ಇದೇ ತರ ಗೆತ್ಸಮನಿ ತೋಪಿನಲ್ಲಿರುವಾಗ ಅಲ್ಲಿ ಯೂದ ಮತ್ತು ಕಾವಲುಗಾರರು ಮತ್ತು ಆ ರೋಮನ್ ಸೈನಿಕರು ಅಧಿಕಾರಿಗಳೊಂದಿಗೆ ಅಲ್ಲಿ ಬಂದಿದ್ದಾರೆ. ಆಗ ಯೂದ ಅವರೆಲ್ಲರ ಮಧ್ಯದಲ್ಲಿ ಅವನು ನಿಂತಿದ್ದಾನೆ. ಬಟ್ ಪ್ರೈಸ್ ಬಿಡಿ ಗಾಡ್, ನಮ್ಗೆ ಗೊತ್ತಿದೆ ಮೂರುವರೆ ವರ್ಷಗಳ ಕಾಲ ಯೇಸುವಿನ ಕೈತುತ್ತನ್ನು ತಿಂದು ಯೇಸುವಿನ ಅಧೀನದಲ್ಲಿ ಬೆಳೆದಂತಹ, ಯೇಸುವಿನ ಅಭಿಷೇಕ ಹೊಂದಿರುವಂತಹ, ಯೇಸುವಿನ ಪ್ರೀತಿಯನ್ನು ಸವಿದಂತಹ ಯೂದ ತನ್ನ ಗುರುವಿಗೆ ಹೋಗಿ ದ್ರೋಹ ಬಗೆಯುವಂತಹ ಚುಂಬನವನ್ನ ಮುತ್ತನ್ನು ಕೊಡ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಯಾವಾಗ ಮುತ್ತನ್ನು ಕೊಡೋದ್ರ ಮೂಲಕ ಇವರೇ ಯೇಸು ಎಂಬುದಾಗಿ ರೋಮನ್ ಸೈನಿಕರಿಗೆ ಮತ್ತು ಅಲ್ಲಿದ್ದ ಕಾವಲುಗಾರರಿಗೆ ಅಧಿಕಾರಿಗಳಿಗೆ ಯೂದ ತೋರ್ಪಡಿಸಿದ್ದು, ಅದೇ ಕ್ಷಣದಲ್ಲಿ ರೋಮನ್ ಸೈನಿಕರು ಅವರನ್ನ ಬಂಧಿಸಿದ್ರು. ಬಟ್ ಆದ್ರೆ ನಾನು ಹೇಳ್ತಿದ್ದೇನೆ, ನೆನ್ನೆ ಕಲ್ತಿದ್ದೇವೆ, ಯೇಸುಸ್ವಾಮಿ ಅವರೇ ತಮ್ಮನ್ನು ಬಂಧಿಸ್ಲಿಕ್ಕಾಗಿ ತಮ್ಮ ಸ್ವಾಯಿಚ್ಛೆಯಿಂದ ತನ್ನನ್ನು ತಾನು ಅರ್ಪಿಸಿಕೊಂಡ್ರು, ಅವರು ಅನುಮತಿ ಕೊಟ್ರು. ಆಗ ರೋಮನ್ ಸೈನಿಕರು ಅವ್ರನ್ನ ಬಂಧಿಸಿದ್ರು. ನನ್ನ ಪ್ರೀತಿಯ ಸಹೋದರ ಸಹೋದರ, ತದ ನಂತರ ಇಡೀ ರಾತ್ರಿ ಮತ್ತು ಮರುದಿನ ಮುಂಜಾನೆಯ ಮುಂಜಾನೆಯ ತನಕ ಯೇಸುಸ್ವಾಮಿ ಅನೇಕ ಪರೀಕ್ಷೆಗಳನ್ನ ಎದುರಿಸಬೇಕಾಯ್ತು. ಯೇಸುಸ್ವಾಮಿ ಅನೇಕ ಅಂದ್ರೆ ಉನ್ನತವಾದಂತಹ ನ್ಯಾಯಾಲಯದಲ್ಲಿ ಉನ್ನತವಾದ ಸರ್ವೋಚ್ಚ ಮಂಡಳಿಯ ವ್ಯಕ್ತಿಗಳ ಮುಂದೆ ನಿಲ್ಬೇಕಾಯ್ತು, ನ್ಯಾಯಾಧಿಪತಿಗಳ ಮುಂದೆ ನಿಲ್ಬೇಕಾಗಿತ್ತು. ಯೇಸುಸ್ವಾಮಿ ಅಲ್ಲಿಂದ ಎಳ್ಕೊಂಡು ಹೋಗಿ ರೋಮನ್ ಸೈನಿಕರು ಬಂಧಿಸಿ ಯೇಸುಸ್ವಾಮಿ ಎಳ್ಕೊಂಡು ಹೋಗಿ ಅಣ್ಣನ ಬಳಿಯಲ್ಲಿ ನಿಲ್ಲಿಸ್ತಾರೆ. ಅಣ್ಣನು ಕಾಯಫನ ಮಾವ. ಆ ವರ್ಷದಲ್ಲಿ ಕಾಯಫನು ಪ್ರಧಾನ ಯಾಜಕನಾಗಿದ್ದ. ಆ ಪ್ರಧಾನ ಯಾಜಕನಾಗಿದ್ದಂತಹ ಕಾಯಫನ ಮಾವನಾಗಿದ್ದ ಅಣ್ಣನ ಮುಂದೆ ತೀರ್ಕೊಂಡು ನಿಲ್ಲಿಸ್ತಾರೆ. ತದನಂತರ ಅಣ್ಣನು ಯೇಸುವನ್ನು ಮತ್ತೆ ಬಿಗಿಯಾಗಿ ಕಟ್ಟಿಸಿ ಪ್ರಧಾನ ಯಾಜಕನಾದಂತಹ ಕಾಯಫನ ಬಳಿ ಕಳಿಸ್ತಾನೆ. ಇದೆಲ್ಲ ಅನೇಕ ವಿಧವಾದ ನ್ಯಾಯ ವಿಚಾರಣೆ ಆದ್ಮೇಲೆ ಅವ್ರಿಗೆ ಗೊತ್ತು ಇವರಲ್ಲಿ ಏನು ತಪ್ಪಿಲ್ಲ ಎಂಬುದಾಗಿ. ತದನಂತರ ಈಗ ಯಹೂದ್ಯರ ಆ ನಾಯಕರು ಪ್ರಧಾನ ಯಾಜಕರು ವಿಚಾರಣೆ ಮಾಡಿದ ಮಾತ್ರವಲ್ಲ, ತದನಂತರ ರೋಮ್ ಚಕ್ರಾಧಿಪತ್ಯದ ಅಧೀನಕ್ಕೆ ಸಮರ್ಪಿಸ್ತಾರೆ. ಆ ರೋಮ್ ಚಕ್ರಾಧಿಪತ್ಯದ ರಾಜ್ಯಪಾಲನಾಗಿದ್ದಂತಹ ಆ ರಾಜ್ಯಪಾಲನ ಭವನಕ್ಕೆ ಆ ರಾಜ್ಯಪಾಲನಂತಹ ಪಿಲಾತನ ಮುಂದೆ ನಿಲ್ಲಿಸ್ತಾರೆ. ಪ್ರಿಯರೇ, ಪಿಲಾತನು ಕೂಡ ನಾವು ನೋಡ್ತೇವೆ ಯಾವುದೇ ವಿಧವಾದ ನಿಜವಾದ ಆರೋಪವಿಲ್ಲದೆ ಯಾವುದೇ ಒಂದೇ ಒಂದು ಸಾಕ್ಷಿ ಆಧಾರ ಇಲ್ಲ, ಯೇಸುಸ್ವಾಮಿಗೆ ಶಿಕ್ಷೆ ಕೊಡ್ಲಿಕ್ಕಾಗಿ ಅಥವಾ ಯೇಸುವನ್ನು ಹೊಡೆಸ್ಲಿಕ್ಕಾಗಿ ಅಥವಾ ಯೇಸುಸ್ವಾಮಿಗೆ ಯಾತನೆ ಕೊಡ್ಲಿಕ್ಕಾಗಿ ಒಂದೇ ಒಂದು ಅಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಅಲ್ಲಿ ಈವನ್ ಯೇಸುಸ್ವಾಮಿಗೆ ನಾನು ಅದನ್ನ ಮಾಡಿಲ್ಲ ಅಥವಾ ಆ ರೀತಿಯಲ್ಲಿ ಈ ರೀತಿಯಲ್ಲಿ ಎಂಬುದಾಗಿ ಅಟ್ಲೀಸ್ಟ್ ಒಂದು ತನ್ನ ಪರವಾಗಿ ವಾದ ಮಂಡನೆ ಮಾಡ್ಲಿಕ್ಕಾಗಿ ಸಿದ್ಧಪಡಿಸ್ಕೊಳ್ಲಿಕ್ಕೆ ಕೂಡ ಸಮಯ ಇಲ್ಲ. ಆ ರೀತಿ ಒಂದ್ ಕಡೆಯಿಂದ ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ರೀತಿ ಯೇಸುವನ್ನು ಯಾಕೊಂಡು ಹೋಗ್ತಾನೆ ಇದ್ದಾರೆ. ಈವನ್ ಇವರೆಲ್ಲರೂ ಕೂಡ ಯೇಸುವಿನಲ್ಲಿ ಯಾವುದೇ ಅಪರಾಧವನ್ನ ನೋಡದಿದ್ರು ಕೂಡ, ಒಂದೇ ಒಂದು ಕಿಂಚಿತ್ ಕೂಡ ಒಂದೇ ಒಂದು ತಪ್ಪನ್ನು ಕೂಡ ಕಾಣದಿದ್ರು ಕೂಡ ಅವ್ರು ಏನ್ ಮಾಡ್ತಾರಂದ್ರೆ ಈ ಲೋಕದಲ್ಲಿ ಬದುಕಿರುವಂತಹ
ಏಕೈಕ ಪಾಪವಿಲ್ಲದಂತಹ ಮನುಷ್ಯನಾದಂತಹ ಪ್ರಭು ಯೇಸುವಿಗೆ ದಂಡನೆಗೆ ಗುರಿಪಡಿಸ್ತಾರೆ. ಈ ಭೂಲೋಕದಲ್ಲಿ ಕಿಂಚಿತ್ತೂ ಪಾಪವನ್ನೇ ಮಾಡದಿರುವಂತಹ ಪ್ರಭು ಯೇಸುವಿಗೆ ಇವರೆಲ್ಲರೂ ದಂಡನೆ ಗುರಿ ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕ್ಷಣ ಯೋಚನೆ ಮಾಡೋಣ. ಇಡೀ ರಾತ್ರಿ ಅನೇಕ ವಿಧವಾದ ಚಿತ್ರಹಿಂಸೆಯನ್ನು ಕೊಟ್ಟು ಈ ರೀತಿ ನ್ಯಾಯವಿಚಾರಣೆ ಮಾಡಿ ಅವಮಾನ ಪಡಿಸಿ ಉಗ್ತು ಬಡ್ದು ಅನೇಕ ವಿಧವಾದ ಚಿತ್ರಹಿಂಸೆಯನ್ನು ಕೊಟ್ಟು ನಾವು ನೋಡ್ತೇವೆ. ಬೆಳಿಗ್ಗೆ 9 ಗಂಟೆಗೆ ಓ ಮೈ ಗಾಡ್ ಹಾಲೆಲೂಯಾ, ಬೆಳಿಗ್ಗೆ 9 ಗಂಟೆ ಸಮಯದಲ್ಲಿ ಯೇಸುವನ್ನ ಶಿಲುಬೆಯಲ್ಲಿ ನೇತಾಕ್ತಾರೆ. ದೇವರ ಮಗನು, ಪ್ರೈಸ್ ಬಿ ಟು ಗಾಡ್, ಶಿಲುಬೆಯಲ್ಲಿ ನೇತಾಡುವಂತ ಸಂದರ್ಭದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ದೇವರ ವಾಕ್ಯ ಹೇಳ್ತದೆ, ಪ್ರಕಾಶಮಾನವಾಗಿ ಹೊಳೆಯಬೇಕಂತ ಸೂರ್ಯನು ಕೂಡ ತನ್ನ ಪ್ರಕಾಶಮಾನವಾದಂತಹ ಬೆಳಕನ್ನು ಬೀರಿ ಬೆಳಗುವಂತ ಕಾರ್ಯವನ್ನು ಕೂಡ ಸೂರ್ಯ ನಿರಾಕರಿಸಿಬಿಟ್ಟ. ನನ್ನನ್ನು ಸುಚ್ಚಿ ಮಾಡಿರುವಂತಹ ಸುಚ್ಚಿಕರ್ತನೇ, ನನಗೋಸ್ಕರ ಅಂದ್ರೆ ಇಡೀ ಮಾನವ ಕುಲಕ್ಕೋಸ್ಕರ ನನ್ನನ್ನು ಸುಚ್ಚಿ ಮಾಡಿರುವಂತಹ ಸೂರ್ಯನಾಗಿರುವಂತಹ ನನ್ನನ್ನು ಸುಚ್ಚಿಸಿ ನನಗೆ ಬೆಳಕನ್ನು ಕೊಡ್ಲಿಕ್ಕೆ ಶಕ್ತಿಯನ್ನು ಕೊಟ್ಟಂತಹ ಸುಚ್ಚಿಕರ್ತನಾದಂತಹ ಪ್ರಭು ಯೇಸುವಿಗೆ ಈ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟು ಈ ರೀತಿಯ ಶಿಲುಬೆಯ ಯಾತ್ರೆ ಅನುಭವಿಸುವಾಗ ಸೂರ್ಯನೇ ತನ್ನ ಬೆಳಕನ್ನ ಬೆಳಗುವುದನ್ನು ನಿರಾಕರಿಸಿಬಿಡ್ತಾನೆ. ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್. ಶಿಲುಬೆಯಲ್ಲಿ ಎಲ್ಲ ಪ್ರವಾದನೆಗಳನ್ನ ಯೇಸುವನ್ನು ಪೂರೈಸಿದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಪ್ರೈಸ್ ಬಿ ಟು ಗಾಡ್ ಮಾನವ ಕುಲದ ಪಾಪಕ್ಕೆ ದಂಡನ ತೀರ್ಪನ್ನು ಅನುಭವಿಸಿ ಪರಿಹಾರವನ್ನು ನೀಡಲು ಸಿದ್ಧರಾದಂತಹ ಪ್ರಭು ಯೇಸು ತನ್ನ ಪ್ರಾಣವನ್ನ ತನ್ನ ಆತ್ಮನ ಒಪ್ಪಿಸುವುದ ಮೊದಲು ನುಡುರು ಎಲ್ಲವನ್ನ ನೆರವೇರಿಸಿಬಿಟ್ಟಿದ್ದಾನೆ. ಇಟ್ ಈಸ್ ಫಿನಿಶ್ಡ್, ಎಲ್ಲವೂ ನೆರವೇರುತ್ತಿರುವುದಾಗಿ ಹೇಳಿ ತನ್ನ ಆತ್ಮವನ್ನ ಒಪ್ಪಿಸಿಕೊಟ್ರು. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಯೇಸುಸ್ವಾಮಿಯನ್ನ ಪ್ರೈಸ್ ಬಿಡಿ. ಗಾಡ್ ನಾನು ಮೊದಲು ಹೇಳಿದ್ರಂತೆ ಪ್ರಧಾನ ಯಾಜಕನಾದಂತಹ ಕಾಯಫನ ಮಾವನ ಬಳಿಗೆ, ಅಣ್ಣನ ಬಳಿಗೆ ಮೊದಲು ಕರ್ಕೊಂಡು ಬಂದ್ರು. ಅವನು ಚೆನ್ನಾಗಿ ಆತನ ಯೇಸುಸ್ವಾಮಿಯ ಚೆನ್ನಾಗಿ ಬಂಧಿಸುವಂತೆ ಬಂಧಿಸಿ ಮತ್ತೆ ಪ್ರಧಾನ ಯಾಜಕನಾಗಿದ್ದಂತಹ ಕಾಯಫನ ಬಳಿ ಕಳಿಸಿದ್ರು. ಆ ಕಾಯಫನ ಬಳಿಯಿಂದ ಕಾಯಫನು ಅಲ್ಲಿಂದ ಅನೇಕ ವಿಧವಾದ ನ್ಯಾಯ ವಿಚಾರಣೆ ಮಾಡಿ ತದನಂತರ ಪಿಲಾತನ ಬಳಿ ಕಳಿಸ್ಕೊಡ್ತಾನೆ. ಪ್ರಿಯರೇ, ಪಿಲಾತ ಯೇಸು ಏನೇ ತಪ್ಪಿಲ್ಲ ಎಂಬುದಾಗಿ ಗೊತ್ತಿದ್ರು ಕೂಡ ಕೊನೆಗೆ ಯೇಸುಸ್ವಾಮಿಯನ್ನ ಕರೆದುಕೊಂಡು ಹೋಗಿ ಕೊರಡೆಯಿಂದ ಚೆನ್ನಾಗಿ ಹೊಡೀರಿ ಎಂಬುದಾಗಿ ಅಪ್ಪಣೆಯನ್ನು ಕೊಡ್ತಾನೆ. ಚೆನ್ನಾಗಿ ಚೆನ್ನಾಗಿ ಕೊರಡೆಗಳಿಂದ ಹೊಡೆಸಿ ಅದಾದ ನಂತರ ಅವರ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ತೊಡಿಸಿ ಕೆಂಪು ಅಂಗಿನ ತೊಡಿಸಿ ಇದು ಇವನೇ ಮನುಷ್ಯ ಎಂಬುದಾಗಿ ಜೋರೆ ಕೂಗಿ ಹೇಳ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮಹಾಯಾಜಕರು ಮತ್ತು ಯಹೂದದ ಕಾವಲುಗಾರರು ಯೇಸುವನ್ನು ಕಂಡು ಯೇಸುವಾಮಿಯನ್ನ ಇವನನ್ನ ಶಿಲುಬೆಗೆ ಹಾಕಿಸು, ಶಿಲುಬೆಗೆ ಹಾಕಿಸು ಎಂಬುದಾಗಿ ಜೋರ ಕೂಗಿ ಹೇಳ್ತಾರೆ. ಬಟ್ ಆ ಪಿಲಾತ ಯೇಸುವಿನಲ್ಲಿ ಯಾವುದೇ ತಪ್ಪನ್ನು ಕಾಣದಿದ್ರು ಕೂಡ ಪಿಲಾತನಿಗೆ ಅವಕಾಶ ಇತ್ತು. ಪ್ರಿಯರೇ, ಯೇಸುವನ್ನ ಬಿಡುಗಡೆ ಮಾಡುವಂತಹ ಅಧಿಕಾರ ಇತ್ತು. ಆದರೆ ಆ ಅಧಿಕಾರವನ್ನ ಅಲ್ಲಿದ್ದಂತಹ ಯಹೂದ್ಯ ಕಾವಲುಗಾರರು ಮತ್ತು ಮಹಾಯಾಜಕರು ಅವರು ಇನ್ಫ್ಲುಯೆನ್ಸ್ ನ ಅಧೀನಕ್ಕೆ ಒಳಪಟ್ಟು ಯೇಸುವನ್ನ ಶಿಲುಬೆಗೆ ಹಾಕಿರಿ, ಆತನಲ್ಲಿ ನನಗೆ ಯಾವುದೇ ಅಪರಾಧ ಕಾಣಲಿಲ್ಲ ಎಂಬುದಾಗಿ ಉತ್ತರ ಕೊಟ್ಟು ಆತನಲ್ಲಿ ಯಾವುದೇ ಅಪರಾಧ ಕಾಣದಿದ್ರು ಕೂಡ ಶಿಲುಬೆಗೆ ನೀವೇ ಆತನನ್ನು ಹಾಕಿರಿ ಎಂಬುದಾಗಿ ಅವರ ಕೈಗೇನೆ ಪಿಲಾತ ರಾಜ್ಯಪಾಲ ಜಸ್ಟ್ ಯೇಸುವನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಬಿಟ್ಟ. ಪಿಲಾತ ಯಾವಾಗ ಯೇಸುಸ್ವಾಮಿನ ಶಿಲುಬೆಗೇರಿಸಲು ಅವರಿಗೆ ಒಪ್ಪಿಸಿಕೊಟ್ನು ಆಗ ಸೈನಿಕರು ಯೇಸುವನ್ನ ಕರೆದೊಯ್ದರು. ಈಗೆಲ್ಲ ಏನೆಲ್ಲ ನಾವು ನೋಡಿದ್ವಿ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್. ಈಗ ಜಸ್ಟ್ ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ದಯವಿಟ್ಟು ಆ ಕಡೆಗೆ ಗಮನ ಕೊಡ್ಬಿಡಿ ಪ್ರಿಯರೇ. ಈಗ ಏನ್ ನಾನು ವಾಕ್ಯದ ತಿಳಿಸಿದ್ನು ಈಗ ಆ ವಿಡಿಯೋವನ್ನ ನಾನು ನಿಮಗೋಸ್ಕರ ತೋರಿಸ್ತಾನೆ. ದಯವಿಟ್ಟು ಯಾವ ಕಾರಣ ಆ ಕಡೆ ಗಲಿಬಿಲಿ ಆಗ್ಬೇಡಿ. ಪ್ಲೀಸ್ ಪ್ಲೀಸ್, ಈ ವಿಡಿಯೋದು ಒಂದೊಂದು ಕ್ಷಣವನ್ನು ಕೂಡ ಪ್ರತಿಯೊಬ್ಬರು ನಾವು ಅನುಭವಿಸಿಕೋಗೋಣ.
ಯೇಸು ಮೇಲೆ ಏನು ಯಾತ್ರೆ ಅನುಭವಿಸ್ತಾ ಇದ್ರು ಆ ಯಾತ್ರೆ ಪ್ರೈಸ್ ಬಿಟ್ಟು ಗಾಡ್ ಪ್ರಿಯರೆ ನಾನು ಮತ್ತು ನೀವು ಅನುಭವಿಸಬೇಕಾಗಿತ್ತು. ಬಟ್ ಪ್ರೈಸ್ ಬಿಟ್ಟು ಗಾಡ್ ನನ್ನನ್ನು ನಿಮ್ಮನ್ನು ಯಥೇಚ್ಛವಾಗಿ ಪ್ರೀತಿ ಮಾಡಿದ ಪ್ರಭು ಯೇಸು ನನ್ನ ಮಕ್ಕಳ ಶಿಕ್ಷೆಯನ್ನು ಯಾತ್ರೆ ಅನುಭವಿಸಬಾರದು ಎಂಬುದಾಗಿ ತಿಳಿದು ಪ್ರೈಸ್ ಬಿಟ್ಟು ಗಾಡ್ ನನಗೋಸ್ಕರ ನಿಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಂತಹ ಪ್ರಭು ಯೇಸು ತನ್ನ ಕಡೆಯ ನಿಮಿಷದಲ್ಲಿ ನಮ್ಮೆಲ್ಲರ ಮೇಲೆ ದೌರ್ಜನ್ಯ ಮಾಡಿದಂತಹ ದಬ್ಬಳಿಕೆ ಮಾಡಿದಂತಹ ಆ ಮರಣವನ್ನು ನಾಶಗೊಳಿಸಲಿಕ್ಕಾಗಿ ಆ ಮರಣವನ್ನು ತಾವೇ ಅನುಭವಿಸಿ ಆ ಪಾಪದ ಶಕ್ತಿಯನ್ನ ನಮ್ಮ ಮೇಲೆ ಇನ್ಮೇಲೆ ಯಾವ ಕಾರಣಕ್ಕೂ ಅಧಿಕಾರ ಚಲಾಯಿಸಬಾರದು ಎಂಬುದಾಗಿ ಆ ಪಾಪವನ್ನೇ ತಾನೇ ಆ ಪಾಪದ ಶಕ್ತಿಗೆ ತನ್ನನ್ನು ತಾನು ಒಳಪಡಿಸಿಕೊಂಡು ನಾನು ಮತ್ತು ನೀವು ಅನುಭವಿಸಬೇಕಾದಂತಹ ಆ ಶಿಕ್ಷೆಯನ್ನ ದಂಡನ ತೀರ್ಪನ್ನ ಅವರು ಅನುಭವಿಸ್ತಾರೆ. ನಿಜವಾಗ್ಲೂ ಈ ಶಿಕ್ಷೆ ಪ್ರಿಯರೇ ನನಗೆ ಮತ್ತು ನಿಮಗೆ ಆಗ್ಬೇಕಾಗಿತ್ತು. ಯೋಚನೆ ಮಾಡಿ ಯಾವ ರೀತಿಯ ಶಿಕ್ಷೆ. ನಮ್ಮಲ್ಲಿ ಅನೇಕರು ನೋಡ್ತಾರೆ ಹೌದು ಓ ಹೌದಾ ಯೇಸು ಶಿಲುಬಿಲಿ ಸತ್ರು ಓಕೆ ನನಗೆ ಒಂದು ವಿಡಿಯೋ ತೋರಿಸಕ್ ಹೋಗ್ತಾನೆ. ಪ್ರೈಸ್ ಬಿ ಟು ಗಾಡ್ ಆ ವಿಡಿಯೋ ನಿಮ್ಮ ಜೀವನವತ್ತು ಚೇಂಜ್ ಮಾಡುವಂಥದ್ದು. ಈ ವಿಡಿಯೋ ನಾಳಿದ್ದು ಅಂದ್ರೆ ಆನಂದ ಪಡೋ ದಿನ ಪುನರುತ್ಥಾನ ದಿನ ಅದಕ್ಕೋಸ್ಕರ ನಿಮ್ಮ ಹೃದಯನ ಶುದ್ಧೀಕರಣ ಮಾಡುವಂಥದ್ದು. ನಿಮ್ಮ ಹೃದಯವನ್ನ ಸಂಪೂರ್ಣವಾಗಿ ಸ್ವಾರ್ಥದಿಂದ ಬಿಡುಗಡೆ ಮಾಡಿ ಯೇಸುಮಿಗೋಸ್ಕರ ಥ್ಯಾಂಕ್ ಗಾಡ್ ಯೇಸುಮ್ ಯಾವ ರೀತಿ ಈವನ್ ಪುನರುತ್ಥಾನಗೊಂಡು ಜೀವಂತ ಎದ್ದು ಬಂದ ನಂತರವೂ ಕೂಡ ನನ್ನ ತಂದೆಗೋಸ್ಕರ ಜೀವಿಸಿದ್ರು. ಪ್ರೈಸ್ ಬಿ ಟು ಗಾಡ್ ಈಗ ನಾವು ಕೂಡ ಪ್ರೈಸ್ ಬಿ ಟು ಗಾಡ್ ಯೇಸುವಿನಿಂದ ಜೀವಂತ ಎದ್ದು ಬಂದು ತಂದೆಗೋಸ್ಕರ ಜೀವಿಸುವಂತ ಮಕ್ಕಳಾಗಿ ಇದ್ದವೆ. ಆದ್ರೆ ಅದನ್ನ ಈಗ ಗ್ರಹಿಸಿಕೊಳ್ಳುವಂತ ಅರ್ಥ ಮಾಡಿಕೊಳ್ಳುವ ಸಮಯ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಈಗ ತಾನೇ ನಾವು ನೋಡಿದಂತಹ ಆ ಯೇಸುವಿನ ಯಾತನೆಯ ಚಿತ್ರಣವನ್ನ ನಮ್ಮ ಹೃದಯಕ್ಕೆ ತಂದಿಕೊಳ್ಳೋಣ. ಪ್ರೇರೇ ಯೇಸುವಿನ ಬಳಿಯಲ್ಲಿ ಆ ಯೇಸುಸ್ವಾಮಿನ ಶಿಲುಬೆಗೆ ಜಡಿದಿದ್ದು ರೋಮನ್ ಸೈನಿಕರು ಮಾತ್ರವಲ್ಲ, ಅಲ್ಲಿದ್ದ ಜನಗಳು ಮಾತ್ರವಲ್ಲ, ಯಾಕೆ ದೇವರ ವಾಕ್ಯ ಹೇಳ್ತದೆ ನಮ್ಮೆಲ್ಲರ ಪಾಪಗಳನ್ನ ನಮ್ಮ ತಂದೆ ತನ್ನ ಮಗನ ಮೇಲೆ ಹೊರಿಸಿದ್ದರಿಂದ ಆ ಯೇಸುವಿನ ಆ ಶಿಲುಬೆ ಮರಣಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನಾನು ಕಾರಣಕರ್ತನಾಗಿದ್ದೇನೆ, ನಾನಾಗಿದ್ದೇನೆ, ನಾನು ಮಾಡಿದ ಪಾಪಕ್ಕಾಗಿ ನನ್ನ ಪಾಪ ಯೇಸುವನ್ನ ಅಷ್ಟು ಭಯಾನಕವಾದ ಚಿತ್ರಹಿಂಸೆಗೆ ಗುರಿಪಡಿಸಿದ್ದು. ಪ್ರಿಯರೇ ಶಿಲುಬೆಯ ಮುಂದೆ ಆ ಶಿಲುಬೆಯ ಬುಡದಲ್ಲಿ ನಾವು ನಿಂತಿದ್ದೇವೆ ಎಂಬುದಾಗಿ ಕಲ್ಪನೆ ಮಾಡಿಕೊಳ್ಳೋಣ. ಯೇಸುವಿನ ಬಳಿಗೆ ಕೇಳೋಣ, ಯೇಸುವೇ ನಾನು ಮಾಡಿದ ಪಾಪಕ್ಕಾಗಿ ನಾನು ಈ ರೀತಿಯ ಶಿಕ್ಷೆ ಅನುಭವಿಸಬೇಕಾಗಿತ್ತು, ಆದ್ರೆ ನೀವು ನನ್ನನ್ನು ಯಥೇಚ್ಛ ಪ್ರೀತಿ ಮಾಡಿದ್ದರಿಂದ ನಾನು ಆ ಶಿಕ್ಷೆಯನ್ನು ಅನುಭವಿಸಬಾರದು, ನನ್ನ ಮಕ್ಕಳು ನನ್ನ ಇಡೀ ಸಂತತಿಯವರು ಯಾವ ಕಾರಣಕ್ಕೂ ಆ ಶಿಕ್ಷೆಯನ್ನು ಅನುಭವಿಸಬಾರದು ಎಂಬುದಾಗಿ ನೀವು ನಮ್ಮನ್ನು ಯಥೇಚ್ಛ ಪ್ರೀತಿ ಮಾಡಿದ್ದರಿಂದ ಪ್ರಭು ಯೇಸುವೆ ಅಂತ ಯಾತನೆಯನ್ನ ಅಂತ ಭಯಾನಕವಾದಂತಹ ಈ ಭೂಲೋಕದ ಯಾವ ಮನುಷ್ಯನು ಕೂಡ ಆ ನೋವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನೋವನ್ನು ಅನುಭವಿಸಿ ನಾನು ಅನುಭವಿಸಬೇಕಾದಂತಹ ಆ ಮರಣದ ದಂಡನೆಯಿಂದ ನಾನು ಆ ರೀತಿಯ ನಾನಾ ವಿಧವಾದಂತಹ ಯಾತನೆಯಿಂದ ನನ್ನನ್ನ ನನ್ನ ಕುಟುಂಬದವರನ್ನ ನನ್ನ ಸಂತತಿಯವರನ್ನ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಿಯರೇ ಈ ಕ್ಷಣ ನೀವು ಯಾರಿಗೂ ಪ್ರೇರಣೆ ಮಾಡೋದು ಬೇಡ, ನಿಮ್ಮನ್ನು ಒಪ್ಪಿಸಿಕೊಡಿ. ನಿನ್ನ ಪಾಪಕ್ಕಾಗಿ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿರುವಂಥದ್ದು ನನ್ನ ಘೋರವಾದಂತಹ ಆ ಪಾಪ ಯೇಸುವಿಗೆ ಇಷ್ಟೆಲ್ಲ ದೊಡ್ಡ ಚಿತ್ರಹಿಂಸೆಯನ್ನು ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಆ ಪಾಪ ಇತ್ತು ಎಂಬುದಾಗಿ ನೋಡೋದಾದ್ರೆ ನಮ್ಮ ಪಾಪಗಳು ತಂದೆಯಾದ ದೇವರಿಂದ ತನ್ನ ಮಗನನ್ನೇ ಆ ಪಾಪ ಬೇರ್ಪಡಿಸಿಬಿಡ್ತು. ಅದನ್ನಾಗಿದೆ ಇವತ್ತು ಕೂಡ ಪ್ರಭು ಯೇಸು ಹೇಳ್ತಿರುವಂಥದ್ದು ಪಾಪ ನಿಮ್ಮನ್ನು ನಿಮ್ಮ ತಂದೆಯಿಂದ ಬೇರ್ಪಡಿಸುವಂತ ಶಕ್ತಿಯನ್ನು ಹೊಂದಿರುವಂಥದ್ದು ಆ ಪಾಪದ ಶಕ್ತಿಯನ್ನ ಸಂಪೂರ್ಣವಾಗಿ ನಾನು ನಾಶಗೊಳಿಸ್ಲಿಕ್ಕೆ ಲೋಕಕ್ಕೆ ಬಂದೆ. ಆ ಮರಣದ ಶಕ್ತಿಯನ್ನು ನಾಶಗೊಳಿಸಿ ಬಂದೆ. ಯಾಕೆ ದೇವರ ವಾಕ್ಯ ಹೇಳ್ತದೆ ಭಯ ಎನ್ನುವಂಥದ್ದು ಭಯಾನಕವಾದ ಪಾಪ. ಆ ಭಯ ಎಂಬ ಪಾಪವೇ ಎಲ್ಲ ಬೇರೆ 588 ವಿಧವಾದಂತಹ ಪಾಪಗಳಿಗೆ ಆ ಭಯಗಳಿಗೆ ಮೂಲ ಬೇರು ಮರಣದ ಭಯ, ಮರಣ. ಅದಕ್ಕಾಗಿ ಪ್ರಭು ಯೇಸು ಆ ಬೇರನ್ನ ಮರಣದ ಭಯದ ಆ ಬೇರನ್ನ ಕಿತ್ತು ಬಿಸಾಕ್ಲಿಕ್ಕಾಗಿ
ಪಾಪದ ಶಕ್ತಿಯಿಂದ ನಮ್ಮನ್ನು ವಿಮೋಚನೆ ಮಾಡ್ಲಿಕ್ಕಾಗಿ ಈ ರೀತಿ ಯಾತನೆಯನ್ನು ಅನುಭವಿಸಿದ್ದು. ಯೋಚನೆ ಮಾಡೋಣ ಪ್ರಿಯರೇ, ಅವರ ಇಡೀ ಶರೀರದಲ್ಲಿ ಒಂದೇ ಒಂದು ಭಾಗದಲ್ಲಿ ಗಾಯ ಆಗದಿರುವಂತಹ ಒಂದೇ ಒಂದು ಭಾಗ ಇಲ್ಲ. ಇಡೀ ಶರೀರದ ಪ್ರತಿಯೊಂದು ಭಾಗಗಳು ಕೂಡ ನನಗೋಸ್ಕರ ನಿಮಗೋಸ್ಕರ ಗಾಯ ಮಾಡಿಕೊಂಡ್ರು. ಆ ಗಾಯಗಳಿಂದ ನನ್ನನ್ನು ಮತ್ತು ನಿಮ್ಮನ್ನ ಸಂಪೂರ್ಣವಾಗಿ ಗುಣಪಡಿಸಲು, ಆ ಗಾಯದ ಒಳಗಡೆ ನಮ್ಮೆಲ್ಲರ ರೋಗಗಳನ್ನು ಹೊತ್ತುಕೊಂಡು ನಮಗೋಸ್ಕರ ಗಾಯಗೊಂಡು ಇಟ್ ಈಸ್ ಫಿನಿಶ್ ಎಲ್ಲವೂ ನೆರವೇರಿತು ಎಂಬುದಾಗಿ ಹೇಳಿದ ತಕ್ಷಣ ನಿಮ್ಮ ಮೇಲೆ ಇದುವರೆಗೂ ದೌರ್ಜನ್ಯ ಮಾಡುತ್ತಿದ್ದಂತಹ ಆ ರೋಗಗಳು ಎಲ್ಲವೂ ನಾಶವಾದವು. ಮರಣದ ಶಕ್ತಿ, ಪಾಪದ ಶಕ್ತಿ ಅವೆಲ್ಲವೂ ನಾಶವಾದವು ಎಂಬುದಾಗಿ. ಪ್ರಭು ಯೇಸು ತಂದೆಯ ಉದರ ಭಾಗದಲ್ಲಿ ವಕ್ಷಸ್ಥಳದಲ್ಲಿ ಸದಾ ಕಲಿದಂತ ಪ್ರಭು ಯೇಸು ಒಂದೊಂದು ಕ್ಷಣನೂ ಕೂಡ ತನ್ನ ತಂದೆಯನ್ನ ಒಂದು ದಿನವೂ ಒಂದು ಕ್ಷಣದಲ್ಲೂ ಕೂಡ ಅವರು ಈವನ್ ಕನಸಲ್ಲೂ ಮನಸ್ಸಲ್ಲೂ ಕೂಡ ಹೇಳಿರಲಿಲ್ಲ ದೇವರು ಎಂಬುದಾಗಿ. ಬಟ್ ಪ್ರೈಸ್ ಬಿ ಗಾಡ್, ನನ್ನ ಪಾಪ ಯೇಸು ಸ್ವಾಮಿಯನ್ನ ಪಾಪಿಯಾಗಿ ಮಾರ್ಪಡಿಸಿ ಆ ತಂದೆ ಮತ್ತು ಮಗನ ಸಂಬಂಧವನ್ನು ಕಡಿದಾಕ್ಬಿಡ್ತು. ನನ್ನ ಪಾಪವನ್ನ ಯೇಸುನ್ನು ಒತ್ತುಕೊಂಡಿದ್ದರಿಂದ ಅವರು ತನ್ನ ತಂದೆಯಿಂದ ತಂದೆ ಮತ್ತು ಮಗನ ಸಂಬಂಧವನ್ನು ಕಡಿದುಕೊಂಡು ಆ ತಂದೆ ಮತ್ತು ಮಗನ ಬಾಂಧವ್ಯವನ್ನ, ಆ ತಂದೆ ಮತ್ತು ಮಗನಾಗಿ ಜೀವಿಸ್ಲಿಕ್ಕಾಗಿ ಅಂತ ಒಂದು ಸೌಭಾಗ್ಯವನ್ನ ನನಗೆ ಅನುಗ್ರಹಿಸಿಕೊಟ್ಟಿದ್ದರಿಂದ ನಾನಿವತ್ತು ಯೇಸುವಿನ ತಂದೆಯಾಗಿದ್ದಂತಹ ಆ ತಂದೆಯ ದೇವರನ್ನ ನಾನು ಮತ್ತು ನೀವೆಲ್ಲರೂ ಅಪ್ಪಾ ತಂದೆಯೇ ಎಂಬುದಾಗಿ ಕರೆಯುವ ಒಂದು ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಮ ಪಾಪವನ್ನು ಅವರು ಹೊತ್ತುಕೊಂಡು ಅವರ ಸ್ವಭಾವ ನಮ್ಮಲ್ಲಿ ನೆಲೆಗೊಳಿಸುವುದರಿಂದ, ಓ ಡ್ಯಾಡಿ ನೀವು ನಮ್ಮನ್ನ ಅಂತ ಒಂದು ಮರಣದ ಶಕ್ತಿಯಿಂದ ಪಾಪದ ಶಕ್ತಿ ಬಿಡುಗಡೆ ಮಾಡಲು ನಿಮ್ಮ ಮಗನನ್ನೇ ಬಲಿ ಕೊಟ್ಟ ಮೇಲೆ ಡ್ಯಾಡಿ ಇವತ್ತು ಈ ಲೋಕದಲ್ಲಿರುವಂತಹ ನಾನಾ ವಿಧವಾದಂತಹ ಭಯದ ಕಾರ್ಯಗಳಿಂದ, ಆ ವೈರಸ್ನಿಂದ, ಅನುದಿನದ ಅಗತ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡದೆ ಇರುವಿರೋ ಡ್ಯಾಡಿ, ಈ ನಿಮ್ಮ ಮಗನ ಒಂದೇ ಒಂದು ತ್ಯಾಗ, ಆ ನಿಮ್ಮ ಮಗನ ಒಂದೇ ಒಂದು ಬಲಿ ಸಾಕು, ನೀವು ಎಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡ್ತೀರಿ ಎಂಬುದಾಗಿ. ನಾನು ಪಾಪಿಯಾಗಿದ್ದೆ, ಪಾಪಿಯಾದಂತ ನನ್ನನ್ನ ರಕ್ಷಿಸಲು ಪಾಪವನ್ನೇ ಅರಿಯದಂತ ನಿಮ್ಮ ಏಕೈಕ ಮಗನನ್ನು ನನಗೋಸ್ಕರ ಪಾಪಿಗೆ ಮಾರ್ಪಡಿಸ್ಬಿಟ್ರಲ್ಲ ಡ್ಯಾಡಿ, ಆ ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರಪ್ಪ. ಈ ಲೋಕದಲ್ಲಿ ನಾವು ಏನೇ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೂ ಕೂಡ, ಈವನ ಒಂದು ತರಕಾರಿಯನ್ನ ಅಥವಾ ಏನೋ ಒಂದು ಹಣ್ಣುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಕೆಟ್ಟದನ್ನ ತೆಗೆದು ಬಿಸಾಕ್ಬಿಡ್ತವೆ, ಒಳ್ಳೆದನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಅದರಲ್ಲೂ ಕೂಡ ಚೌಕಾಸಿ ಮಾಡ್ತವೆ ಡ್ಯಾಡಿ. ಆದ್ರೆ ಕೊಳೆತು ಹೋಗಿದಂತ ನಮ್ಮನ್ನ, ಕೊಳೆತು ನಾರುತ್ತಿದ್ದಂತಹ ಪಾಪದಲ್ಲಿ ಬಿದ್ದು ಕೊಳಚೆ ಗುಂಡಿಯಲ್ಲಿ ಮುಳುಗೋಗಿದಂತಹ ನಮ್ಮನ್ನ ಕೊಂಡುಕೊಳ್ಳಿಕ್ಕಾಗಿ ನಿಮ್ಮ ಎಲ್ಲದಕ್ಕಿಂತಲೂ ಅಮೂಲ್ಯವಾದ ಬೆಲೆಯಾದಂತಹ ನಿಮ್ಮ ಮಗನನ್ನೇ, ನಿಮ್ಮ ಮಗನ ಪ್ರಾಣವನ್ನೇ, ನಿಮ್ಮ ಮಗನ ರಕ್ತವನ್ನೇ ನಮಗೋಸ್ಕರ ಸುರಿಸಿ ನಮಗೆ ನಿಮ್ಮ ಜೀವದಾನವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರವ. ಓ ಥ್ಯಾಂಕ್ ಯು ಡ್ಯಾಡಿ. ಓ ಪ್ರಭು ಯೇಸುವೇ, ನೀವು ತಂದೆಯಿಂದ ಬೇರ್ಪಡ್ತೇನೆ ಎಂಬುದಾಗಿ ಗೊತ್ತಿದ್ರು ಕೂಡ ಆ ಸಂಬಂಧವನ್ನು ಉಳಿಸಿಕೊಳ್ಳಿಕ್ಕಾಗಿ ನೀವು ತವಕ ಪಡದೆ ನನ್ನ ತಂದೆಯಿಂದ ಬೇರ್ಪಟ್ಟರೂ ಪರವಾಗಿಲ್ಲ, ಈ ಪಾಪ ನನ್ನ ತಂದೆಯಿಂದ ನನ್ನನ್ನು ಬೇರ್ಪಡಿಸಿದ್ರೂ ಪರವಾಗಿಲ್ಲ, ನನ್ನ ತಂದೆಯ ಚಿತ್ತ ಅದಾಗಿರುವಾಗ ನಾನು ತಂದೆ ಚಿತ್ತಕ್ಕೆ ಮಣಿದು ನಾನು ನನ್ನ ತಂದೆಯಿಂದ ಬೇರ್ಪಟ್ಟರೂ ಕೂಡ ಈ ಭೂಲೋಕದಲ್ಲಿರುವಂತಹ ನನ್ನನ್ನು ಮತ್ತು ನಿಮ್ಮೆಲ್ಲರನ್ನು ನೋಡ್ತಿದ್ದ ಪ್ರಭು ಯೇಸು ಹೇಳಿದ್ರು, ಡ್ಯಾಡಿ ನಾನು ನಿಮ್ಮಿಂದ ಬೇರ್ಪಟ್ಟು ಸಾಯ್ಲಿಕ್ಕೆ ರೆಡಿ ಇದ್ದೇನೆ, ಪಾಪಿ ಎಂಬುದಾಗಿ ಅಣೆಪಟ್ಟಿಯನ್ನು ಕಟ್ಕೊಂಡು ಸಾಯ್ಲಿಕ್ಕೆ ರೆಡಿ ಇದ್ದೇನೆ. ಆದ್ರೆ ಡ್ಯಾಡಿ ನಾನು ನೋಡ್ತಾ ಇರ್ಲಿಲ್ಲ, ನನ್ನ ಕಣ್ಣು ಮುಂದೆ ನೋಡ್ತಾ ಇರ್ಲಿಲ್ಲ, ಈ ನನ್ನ ಮಕ್ಕಳು ಇವರು ನೀತಿವಂತರಾಗ್ಬೇಕು, ಇವರು ನಿಮ್ಮ ಮಕ್ಕಳಾಗಬೇಕು, ನಿಮ್ಮ ರಾಜ್ಯದ ನಿಮ್ಮ ತಂದೆಯ ಮನೆಯ ಆಶೀರ್ವಾದಗಳನ್ನ ಪಿತ್ರಾ ಸೊತ್ತಾಗಿ ಇವರು ಅನುಭವಿಸಬೇಕು, ಪಿತ್ರಾ ಸೊತ್ತಾಗಿ ಬಾಧ್ಯಸ್ಥರಾಗಿ ಅನುಭವಿಸಬೇಕೆಂಬುದಾಗಿ. ಪ್ರಭು ಯೇಸುವೇ, ನೀವು ನಿಮ್ಮ ತಂದೆಯನ್ನೇ ಪಾಪಿಗಳಾಗಿರುವಂತಹ ನಮ್ಮನ್ನ ನೀತಿವಂತರಾಗಿ ಮಾಡಿ ನಿಮ್ಮ ತಂದೆಯನ್ನೇ ಇಗೋ ನನ್ನ ಪ್ರಾಣವನ್ನು ಕೊಡೋದ್ರ ಮೂಲಕ ನನ್ನ ತಂದೆಯನ್ನೇ ನಿಮ್ಗೆ ಕೊಟ್ಟು ಬಿಡ್ತೀನಿ ಎಂಬುದಾಗಿ ನಿಮ್ಮ ತಂದೆಯನ್ನೇ ನಮ್ಮ ತಂದೆಯಾಗಿ ನೀವು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಪ್ರಭು ಯೇಸುವೇ ನಿಮಗೆ ಸ್ತೋತ್ರಪ್ಪ. ಸ್ತೋತ್ರ ಸ್ತೋತ್ರ ಅಜ್ಜ. ನಿಮ್ಮ ಶರೀರ ಮತ್ತು ರಕ್ತವನ್ನ ನೀವು ನಮಗೋಸ್ಕರ ಕೊಟ್ಟಿದ್ದು ಮಾತ್ರವಲ್ಲ, ನಿಮ್ಮ ತಂದೆಯನ್ನೇ ನಮಗೋಸ್ಕರ
ಈಗೋ ನಿಮ್ಮ ತಂದೆ, ನಿಮಗೆ ಇನ್ನು ಮುಂದೆ ಇವರು ದೇವರಲ್ಲ, ನಿಮ್ಮ ತಂದೆ ಎಂಬುದಾಗಿ ನಮಗೆ ದೇವರಾಗಿದ್ದಂತಹ ಆ ದೇವರಿಗೆ ನಾವು ಭಕ್ತರಾಗಿದ್ದಂತಹ ದೈವ ಮತ್ತು ದೇವರು ಮತ್ತು ಭಕ್ತನಿಗಿರುವಂತಹ ಸಂಬಂಧವನ್ನು ಕಡಿದು ಹಾಕಿ ತಂದೆ ಮತ್ತು ಮಕ್ಕಳ ಸಂಬಂಧವನ್ನು ಏರ್ಪಡಿಸಿಕೊಟ್ಟಂತ ಪ್ರಭು ಯೇಸುವೇ, ನಿಮಗೆ ವಂದನೆಯನ್ನ, ನಿಮಗೆ ಆರಾಧನೆ ಸಲ್ಲಿಸುತ್ತೇವೆ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಈ ಒಂದು ಗಳಿಗೆಯಲ್ಲಿ ಡ್ಯಾಡಿ ಅಂದು ಸೂರ್ಯ ಒಂದೇ ಒಂದು ದಿನನೂ ಕೂಡ ಕಪ್ಪಾಗಿರಲಿಲ್ಲ, ಒಂದೇ ಒಂದು ತನ್ನ ಪ್ರಕಾಶವನ್ನು ಕುಂದಿಸಿಕೊಂಡಿರಲಿಲ್ಲ. ಡ್ಯಾಡಿ ಆ ದಿನ ನಿಮ್ಮ ಮಗನನ್ನ ನಮಗೋಸ್ಕರ ಬಲಿ ಕೊಟ್ಟದ ದಿನದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಇಡೀ ದೇಶವೇ, ಇಡೀ ನಾಡೇ ಕತ್ತಲಮಯವಾಗಿ ಮಾರ್ಪಾಡಾಗುತ್ತೆ. ಇಡೀ ರಾಷ್ಟ್ರವೇ, ಇಡೀ ಮಾರುಕುಲವೇ ಕತ್ತಲೆಯನ್ನ ಅನುಭವಿಸಿತು. ನಾನೇ ಬೆಳಕು ಎಂಬುದಾಗಿ ಹೇಳಿರುವಂತಹ ಪ್ರಭು ಯೇಸು ಸಂಪೂರ್ಣಕ್ಕೆ ಬೆಳಕೆ ಸತ್ತೋದ ಮೇಲೆ ಎಲ್ಲಿ ತಾನೆ ಈ ಲೋಕಕ್ಕೆ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ? ಪ್ರೈಸ್ ಬಿ ಗಾಡ್. ಆ 3 ಗಂಟೆಗಳ ಕತ್ತಲು, ಪ್ರೈಸ್ ಬಿ ಗಾಡ್, ಇಡೀ ಮಾನವ ಕುಲದಲ್ಲಿ ಶಾಶ್ವತವಾದ ಬೆಳಕನ್ನ, ಇಡೀ ಮಾನವ ಕುಲಕ್ಕೆ ಶಾಶ್ವತವಾದ ಆಶೀರ್ವಾದವನ್ನ, ಇಡೀ ಮಾನವ ಕುಲ ಸದಾಕಾಲ ಬೆಳಕಿನಲ್ಲಿ ಜೀವಿಸುವಂತಹ ಕಾರ್ಯವನ್ನ ಇಡೀ ಮಾನವ ಕುಲಕ್ಕೆ ತಂದಂತಹ ಕ್ಷಣವಾಗಿತ್ತು. ಡ್ಯಾಡಿ, ಆ ನಿಮ್ಮ ಮಗನ ಆ ಒಂದೇ ಒಂದು ಪರಿಶುದ್ಧ ರಕ್ತ ನಮ್ಮನ್ನ ನಿಮ್ಮ ಸನ್ನಿಧಿಗೆ ಬರದಂತೆ ಮಧ್ಯದಲ್ಲಿ ಇದ್ದ ಪರದೆ 60 ಅಡಿ ಎತ್ತರ, 30 ಅಡಿ ಅಗಲ, 4 ಇಂಚು ಅಷ್ಟು ದಪ್ಪದಂತಹ ಬಟ್ಟೆಯಿಂದ ಮಾಡಿರುವಂತಹ ಆ ಕರ್ಟನ್, ಆ ಪರದೆ ಡ್ಯಾಡಿ, ಅದು ನಮ್ಮನ್ನ ನಿಮ್ಮಿಂದ ಬೇರ್ಪಡಿಸ್ಬಿಟ್ಟಿತ್ತು. ಡ್ಯಾಡಿ, ಬೇರ್ಪಡಿಸ್ಬಿಟ್ಟಿ ಗಾಡ್. ನಿಮ್ಮ ಮಗನನ್ನ ಬಲಿ ಕೊಟ್ಟ ಅದೇ ಕ್ಷಣದಲ್ಲಿ ನೀವೇ ಇನ್ನೆಂದಿಗೂ ನೀವು ನನ್ನನ್ನ ಆರಾಧಿಸುವಂಥದ್ದು ಒಳ ಅಂಗಳದಲ್ಲಿ ಅಲ್ಲ, ನಾನು ವಾಸ ಮಾಡುವಂತಹ ಅತಿ ಪರಿಶು ಸ್ಥಳದಲ್ಲೇ ನೀವು ನನ್ನ ಆರಾಧಿಸಬೇಕೆಂಬುದಾಗಿ, ಆ ಸ್ಥಳಕ್ಕೆ ಪ್ರವೇಶ ಮಾಡುವಂತಹ ಆ ಯೋಗ್ಯತೆಯನ್ನು ಕೊಡಲು ನಿಮ್ಮ ಮಗನನ್ನ ಬಲಿ ಕೊಟ್ಟಿದ್ದು ಮಾತ್ರವಲ್ಲ, ಅದೇ ಕ್ಷಣದಲ್ಲಿ ನಮ್ಮನ್ನ ಬೇರ್ಪಡಿಸಿದಂತಹ ಆ ಪರದೆಯನ್ನ ಸಂಪೂರ್ಣವಾಗಿ ಮೇಲಿನಿಂದ ಕೆಳವರೆಗೂ ಅದನ್ನ ಅರಿದು ಇಬ್ಬಾಗ ಮಾಡಿಬಿಟ್ರೆ, ಅಷ್ಟು ಮಾತ್ರವಲ್ಲ, ನೀನು ನನಗೆ ಪರಮ ಪ್ರಿಯನು, ನೀನು ನನಗೆ ಅತಿ ಪ್ರಿಯನು, ನನ್ನ ಮೆಚ್ಚುಗೆ ಪಾತ್ರ ಎಂಬುದಾಗಿ ನಿಮ್ಮ ಮಗನಿಗೆ ಹೇಳಿದಂತ ಅದೇ ನುಡಿಯನ್ನು ನಮಗೂ ಕೂಡ ಹೇಳಿ, ನಮ್ಮ ಒಳಗಡೆ ಆತ್ಮಸ್ವರೂಪಿ ನೀವೇ ಬಂದು ನಮ್ಮ ಹೃದಯವನ್ನ ನಿಮ್ಮ ಪವಿತ್ರವಾದಂತಹ ಗರ್ಭಗುಡಿಯಾಗಿ ಮಾರ್ಪಡಿಸಿಕೊಂಡು ಆ ಗರ್ಭಗುಡಿಯಲ್ಲಿ ಸದಾಕಾಲ ವಾಸಲು ಪವಿತ್ರವ ಸ್ಥಳವಾಗಿ ಪವಿತ್ರವ ಸಿಂಹಾಸನ ಮಾರ್ಪಡಿಸಿಕೊಂಡು ನಮ್ಮ ಇಡೀ ಶರೀರ ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ನಮ್ಮ ಇಡೀ ಶರೀರವನ್ನು ನಿಮ್ಮ ಆಲಯವಾಗಿ ಮಾರ್ಪಡಿಸಿಕೊಂಡು ಈಗ ನಮ್ಮ ಶರೀರವೇ ನಿನ್ನ ಆಲಯವಾಗಿ ದೇವಾಲಯವಾಗಿ ಮಾರ್ಪಡಿಸಿಕೊಂಡು ನಮ್ಮ ಒಳಗಡೆ ನಮ್ಮ ತಂದೆಯಾಗಿ ನಮ್ಮ ದೇವನಾಗಿ ನಮ್ಮ ರಕ್ಷಕರಾಗಿ ನಮ್ಮ ಒಳಗಡೆ ನೆಲೆಗೊಂಡಿರುವಂತಹ ಪ್ರಭು ಯೇಸುವೆ, ನಿಮಗೆ ವಂದನೆಗಳನ್ನ, ನಿಮಗೆ ಆರಾಧನೆಯನ್ನ, ನಿಮಗೆ ಸ್ತುತಿ ಸ್ತೋತ್ರವನ್ನ ನಮ್ಮನ್ನೇ ಅರ್ಪಿಸುತ್ತಾ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಡ್ಯಾಡಿ, ಈ ಅಲ್ಪ ಸಮಯ ಇದನ್ನು ಧ್ಯಾನಿಸಲು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಇಂಥ ಗಳಿಗೆಯನ್ನು ನೀವು ನಮಗೋಸ್ಕರ ನೀವು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಇಂದು ಆ ಪಾಪದ ಶಕ್ತಿ ಪ್ರತಿಯೊಂದು ಮಕ್ಕಳ ಜೀವನದಲ್ಲಿ ಸಂಪೂರ್ಣ ನಾಶವಾಗಿದ್ದಕ್ಕಾಗಿ, ಇನ್ನು ಮುಂದೆ ಯಾವ ಮಕ್ಕಳು ಕೂಡ ಪಾಪದಲ್ಲಿ ಜೀವಿಸದಂತೆ, ಪಾಪದ ಅಧೀನದಲ್ಲಿ ಜೀವಿಸದಂತೆ, ಯಾವುದೇ ಮರಣದ ಭಯದಲ್ಲಿ ಜೀವಿಸದಂತೆ ಬಿಡುಗಡೆ ಹೊಂದಿರುವಂತಹ ಮಕ್ಕಳಾಗಿ, ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಸ್ವಾತಂತ್ರ್ಯಗೊಂಡಿರುವಂತಹ ಮಕ್ಕಳಾಗಿ ಜೀವಿಸುವಂತೆ ನಮ್ಮ ಒಬ್ಬೊಬ್ಬರನ್ನ ವಿಶೇಷವಾಗಿ ಇಂದು ನೀವು ಸಂಪೂರ್ಣವಾಗಿ ನಿಮ್ಮ ಪ್ರಾಣವನ್ನು ಕೊಡೋದ್ರ ಮೂಲಕ, ನಿಮ್ಮ ರಕ್ತವನ್ನು ಸುರಿಸುವುದ್ರ ಮೂಲಕ ಎಲ್ಲ ಬಂಧನಗಳಿಂದ ನಮ್ಮ ಒಬ್ಬೊಬ್ಬರನ್ನ ಇಡೀ ಮಾನುಕೂಲ ಬಿಡುಗಡೆ ಮಾಡಿದಕ್ಕಾಗಿ ನಿಮಗೆ ಓದಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ 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 ಜೀಸಸ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಬಿ ಟು ಲಾರ್ಡ್ ಜೀಸಸ್. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಥ್ಯಾಂಕ್ ಯು ಲಾರ್ಡ್. ನಮ್ಮ ಮೇಲೆ ದೌರ್ಜನ್ಯ ಮಾಡ್ತದಂತಹ, ದೊರೆತನ ಮಾಡ್ತದಂತಹ, ದಬ್ಬಳಿಕೆ ಮಾಡಿದಂತಹ ಆ ಪಾಪದ ಶಕ್ತಿಯನ್ನ, ಆ ಮಾನದ ಶಕ್ತಿಯನ್ನ ನಾಶಪಡಿಸಿರುವಂತಹ ಪ್ರಭು ಯೇಸುವಿಗೆ ಚಪ್ಪಳೆ ತೊಡ್ತ ಯೇಸುವನ್ನ ಅದೇ ರೀತಿಯ ತಂದೆಯನ್ನ ಘನಪಡಿಸೋಣ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರರೇ, ಮೊದಲನೇ ಪಾಯಿಂಟ್ ನಾವು ಧ್ಯಾನಿಸ್ತಾ ಇದ್ವಿ, ಯೇಸು ಸ್ವಾಮಿ ಯಾವಾಗ ಎಲ್ಲವೂ ನೆರವೇರಿತು ಎಂಬುದಾಗಿ ಹೇಳಿದ್ರು. ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಅದು ನಾವು ಈಗ ನಾವು ಅದನ್ನ ಧ್ಯಾನಿಸ್ತಾ ಇದ್ವಿ. ಈಗ ಮುಂದಿನ ಕಾರ್ಯ ಏನಂತಂದ್ರೆ, ಯೇಸು ಸ್ವಾಮಿ ಶಿಲು ಮೇಲೆ ಎಲ್ಲವೂ ನೆರವೇರಿತು ಎಂಬುದಾಗಿ ಹೇಳಿದಾಗ, ಪ್ರೈಸ್ ಬಿಡಿ ಗಾಡ್, ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಂದ್ರೆ, ಅವರು ನಮ್ಮ ಪಾಪದ ಋಣವನ್ನ ಸಂಪೂರ್ಣವಾಗಿ ಪಾವತಿ ಮಾಡಿದರು. ನಮ್ಮ ಪಾಪದ ಋಣವನ್ನು ಸಂಪೂರ್ಣವಾಗಿ ಪಾವತಿಸಿದರು. ಹಾಲೆಲೂಯಾ. ಪ್ರಿಯರೇ, ನಾವು ಈ ವಾಕ್ಯದಲ್ಲಿ, ಈ ಒಂದು ಅಧ್ಯಾಯದಲ್ಲಿ ನೋಡೋದಾದ್ರೆ, ಈ ವಾಕ್ಯದಲ್ಲಿ ನಾವು ಕಂಡುಕೊಳ್ಳುವಂತಹ ಇಂಗ್ಲಿಷ್ ಮೂರು ಪದಗಳು, ನಾನು ಮೊದಲೇ ಹೇಳಿದ್ರಂತೆ ಇಟ್ ಈಸ್ ಫಿನಿಶ್ಡ್. ಕನ್ನಡದಲ್ಲಿ ಎರಡು ಪದ, ಎಲ್ಲವೂ ನೆರವೇರಿತು. ಅದೇ ಈ ಪದವನ್ನು ನಾವು ಗ್ರೀಕ್ ಅಲ್ಲಿ ನೋಡೋದಾದ್ರೆ ಟೆಟಲೆಸ್ಟೆ, ಟೆಟಲೆಸ್ಟೆ ಎಂಬುದಾಗಿ, ಟಿಇ ಟಿಇ ಎಲ್ ಇ ಎಸ್ ಟಿ ಎ ಐ, ಟೆಟಲೆಸ್ಟೆ. ಇದರ ಅರ್ಥ ಏನಂತಂದ್ರೆ, ಇದನ್ನ ವಿಶೇಷವಾಗಿ ನಾವು ಯಹೂದಿಯರ ಆ ಒಂದು ತೆರಿಗೆಯಲ್ಲಿ ಅಥವಾ ರೋಮನ್ನರ ತೆರಿಗೆಯಲ್ಲಿ ಆ ರಸೀದಿಯಲ್ಲಿ ಇದನ್ನ ನಾವು ಕಾಣ್ಬೋದು. ಇದರ ಅರ್ಥ ಏನಂದ್ರೆ, ಪೂರ್ಣವಾಗಿ ಪಾವತಿಸಲಾಗಿದೆ, ಪೂರ್ಣವಾಗಿ ಪೇಯ್ಡ್ ಮಾಡಲಾಗಿದೆ. ಪೇಯ್ಡ್ ಅಂದ್ರೆ ಪೂರ್ಣವಾಗಿ ಎಲ್ಲವನ್ನ ಪಾವತಿಸಲಾಗಿದೆ ಎಂಬುದಾಗಿ. ಅಂದ್ರೆ ಪ್ರಿಯರೇ, ಒಮ್ಮೆಗೆ ಪ್ರೈಸ್ ಬಿಡಿ ಗಾಡ್, ಯೇಸ್ ಸ್ವಾಮಿ ಇಡೀ ಮಾನವ ಕುಲದ ಪ್ರತಿ ಒಬ್ಬೊಬ್ಬರಿಗೂ ಏನನ್ನ ಆ ಪಾಪಕ್ಕೆ ಏನನ್ನ ಬೆಲೆಯನ್ನು ಕೊಡಬೇಕಾಗಿತ್ತು, ಯೇಸ್ ಸ್ವಾಮಿ ನಮ್ಮೆಲ್ಲರ ಪಾಪಕ್ಕೆ ಒಂದೇ ಸಲಕ್ಕೆ ಒಮ್ಮೆಗೆ ಆ ಬೆಲೆಯನ್ನು ಪಾವತಿ ಮಾಡಿದರು. ಅದಕ್ಕೆ ಈ ಒಂದು ಕ್ಷಣ ಈ ತನ ಧ್ಯಾನಿಸಿದ್ವಿ, ಯೇಸುವಿ ನಮಗೋಸ್ಕರ ಏನ್ ಮಾಡಿದಾರೆ ಎಂಬುದಾಗಿ, ಯೇಸು ನಮಗೋಸ್ಕರ ಏನ್ ಮಾಡಿದಾರೆ ಎಂಬುದಾಗಿ ನಾವದನ್ನ ನೋಡಿದ್ವಿ, ಅದು ಧ್ಯಾನಿಸಿದ್ವಿ. ಪ್ರಿಯರೇ, ನೀವು ತೀರಿಸಬೇಕಾದ ಋಣವನ್ನ, ನಾನು ಮತ್ತು ನೀವು ತೀರಿಸಬೇಕಾದ ಋಣವನ್ನ ಪ್ರೈಸ್ ಬಿಡಿ ಗಾಡ್, ಪ್ರಭು ಯೇಸು ಕ್ರಿಸ್ತರು ಸಂಪೂರ್ಣವಾಗಿ ಅದನ್ನ ಪಾವತಿ ಮಾಡಿದ್ದಾರೆ. ಪಾವತಿ ಮಾಡೋದು ಮಾತ್ರವಲ್ಲ, ಒಂದ್ಸಲ ಯಾವಾಗ ನಾವು ಯಾವ ಋಣವನ್ನು ಕೊಡಬೇಕಾಗಿತ್ತು ಅದು ಒಂದ್ಸಲ ಪೇಯ್ಡ್ ಆದಾಗ, ಒಂದ್ಸಲ ಪೇ ಆದಾಗ, ಪ್ರೈಸ್ ಬಿಡಿ ಗಾಡ್, ಅದೇ ಕ್ಷಣದಲ್ಲಿ ನನ್ನ ಮತ್ತು ನಿಮ್ಮನ್ನ ಪಾಪದ ಶಕ್ತಿಯಿಂದ ಮತ್ತು ಮರಣದ ಭಯದಿಂದ ನಮ್ಮನ್ನು ಮುಕ್ತಗೊಳಿಸಿದ್ದಾರೆ. ಅದಕ್ಕೆ ಈ ಪ್ರಿಯರೇ, ನಾನು ಮತ್ತು ನೀವು ಇವತ್ತು ಯೇಸು ಕ್ರಿಸ್ತರನ್ನ ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕಾರ ಮಾಡಿಕೊಂಡಿರೋದ್ರಿಂದ, ಯೇಸುವಿನ ಬಲಿಯನ್ನು ನಾವು ನಂಬಿರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ಆ ಪಾಪ ಮತ್ತು ಮರಣ ಎನ್ನುವುದು ಯಾವ ಕಾಡಕ್ಕೂ ನಮ್ಮನ್ನ ಆಳ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿದ್ದೇವೆ. ಕ್ರಿಸ್ತ ಯೇಸು ನಮ್ಮಲ್ಲಿರೋದು ಮಾತ್ರವಲ್ಲ, ನಾವು ಅವರಲ್ಲಿ ಇರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ಅವರಂತೆ ನಾವು ಬದುಕನ್ನ, ಅವರಂತೆ ನಾವು ಜೀವಿಸುವಂತಹ ದೇವರ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೆಕ್ಸ್ಟ್ ಎರಡನೇ ಪಾಯಿಂಟ್, ಯೇಸುವಿನ ಆ ಮರಣದಿಂದಾಗಿ, ಯೇಸುವಿನಿಂದಾಗಿ ಶಾಶ್ವತವಾದಂತಹ ನಿತ್ಯ ಜೀವವನ್ನ ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಅಂದ್ರೆ ಯೇಸುವಿನಿಂದಾಗಿ ಶಾಶ್ವತವಾದ ನಿತ್ಯ ಜೀವ ಎಲ್ಲರಿಗೂ ಲಭ್ಯವಾಯಿತು. ಯೇಸುವಿನಿಂದ ಶಾಶ್ವತವಾದ ನಿತ್ಯ ಜೀವವು ಎಲ್ಲರಿಗೂ ಲಭ್ಯವಾಯಿತು. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಥ್ಯಾಂಕ್ ಗಾಡ್. ನಿತ್ಯ ಜೀವ ಅಂದ್ರೇನು? ನಾವು ಅದನ್ನ ನಾವು ಹೀಬ್ರೂ ಭಾಷೆ ನೋಡ್ತೇವೆ, ಜೋಯೆ, ಝಡ್ ಓಇ, ಜೋಯೆ ಲೈಫ್ ಎಂಬುದಾಗಿ. ಪ್ರಿಯರೇ, ದೇವರು ಆದಾಮನ್ನು ಸೃಷ್ಟಿ ಮಾಡಿದಾಗ, ಪ್ರೈಸ್ ಬಿಡಿ ಗಾಡ್, ನಮ್ಮೆಲ್ಲರೂ ಕೂಡ ಗೊತ್ತಿದೆ, ಮನುಷ್ಯನ ಸೃಷ್ಟಿ ಮಾಡುವಾಗ ಮಣ್ಣಿಂದ ಸೃಷ್ಟಿ ಮಾಡಿ, ತದನಂತರ ಪ್ರೈಸ್ ಬಿಡಿ ಗಾಡ್, ಆತನ ಮೂಗಿನಲ್ಲಿ ಶ್ವಾಸವನ್ನು ಊದಿದ್ರು, ತನ್ನ ಜೀವವನ್ನು ಊದಿದ್ರು. ಯಾವಾಗ ಆ ಮೂಗಿನಲ್ಲಿ ತನ್ನ ಜೀವನ ಊದಿದ್ರು, ಆಗ ಮನುಷ್ಯನು ಜೀವಿಸುವಂತಹ ಜೀವಾತ್ಮನಾದ ಆತನು. ಪ್ರೈಸ್ ಬಿಡಿ ಗಾಡ್ ಅಂದ್ರೆ ಮನುಷ್ಯನ ಅಂದ್ರೆ, ನಾವು ನಿನ್ನೆ ಮನೆಯಲ್ಲಿ ಕಲ್ತಿದ್ದೇವೆ, ಮನುಷ್ಯನು ಆತ್ಮಸ್ವರೂಪಿ. ಮನುಷ್ಯನು ಆತ್ಮಸ್ವರೂಪಿಯಾಗಿದ್ದು, ಆತ್ಮಸ್ವರೂಪಿಯಾದ ಮನುಷ್ಯನು ಪ್ರಾಣವನ್ನ ಹೊಂದಿ
ಶರೀರ ಎಂಬ ಮನೆ ಒಳಗೆ ವಾಸ ಮಾಡ್ತದ. ನಿಜವಾದ ಮನುಷ್ಯ ಬಂದು ಶರೀರ ಅಲ್ಲ, ನಿಜವಾದ ಮನುಷ್ಯ ಬಂದು ಪ್ರಾಣ ಅಲ್ಲ, ನಿಜವಾದ ಮನುಷ್ಯ ಬಂದು ಆತ್ಮ. ಯಾವಾಗ ದೇವರು ಆ ಮನುಷ್ಯನ ಮೂಗಿನಲ್ಲಿ ತನ್ನ ಜೀವನ ಊದಿದ್ರು, ಶ್ವಾಸವನ್ನು ಊದಿದ್ರು, ಅದೇ ಕ್ಷಣದಲ್ಲಿ ಜೋಯ ಲೈ ದೇವರ ಜೀವವೇ ಆತನ ಒಳಗಡೆ ಆತನ ಆತ್ಮದಲ್ಲಿ ಪ್ರವೇಶಿಸಿತು. ಆಗ ಆತ್ಮದಲ್ಲಿ ಇದ್ದ ಜೀವ ಆತನ ಮನಸ್ಸನ್ನು ಆತನ ಪ್ರಾಣವನ್ನು ಆವರಿಸಿಕೊಂಡು ಪ್ರೈಸ್ ಬಿಟ್ ಗಾಡ್. ಅವನು ಈವನ್ ಯಾವುದೇ ಸ್ಕೂಲ್ಗೆ ಯಾವುದೇ ಯೂನಿವರ್ಸಿಟಿಗೆ ಹೋಗದೆ ಹೋದ್ರು ಕೂಡ ಪ್ರೈಸ್ ಬಿಟ್ ಗಾಡ್, ದೇವರು ಸೃಷ್ಟಿ ಮಾಡಿದಂತಹ ಆ ಎಲ್ಲಾ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಒಂದೇ ದಿನದಲ್ಲಿ ಹೆಸರಿನಿಟ್ಟ. ಅಂತ ಜ್ಞಾನ ಇವತ್ತು ಕೂಡ ಪ್ರಾಣಿಗಳಿಗೆ ನಾವು ಯಾವ ಹೆಸರಿಂದ ಕರಿತಾ ಇದ್ದೇವೋ ಆ ಹೆಸರನ್ನ ಬೇರೆ ಯಾರು ಇಟ್ಟಿದಲ್ಲ ಪ್ರಿಯರೇ? ಆದಮ್ ಇಟ್ಟಿರುವಂಥದ್ದು. ಆದಮ್ ಯಾವುದೇ ಶಾಲೆಗೆ ಹೋಗೋದಿದ್ರು ಕೂಡ ಹೇಗಿಟ್ಟ ಎಂಬುದಾಗಿ ನಾವು ನೋಡೋದಾದ್ರೆ ದೇವರ ಜೀವ ಅವನ ಆತ್ಮದಲ್ಲೇನಿತ್ತು. ಆ ದೇವರ ಜೀವ ಜೋಯಲ್ ಲೈಫ್ ಆತನ ಮನಸ್ಸನ್ನು ಆವರಿಸಿಕೊಂಡು ಪ್ರೈಸ್ ಬಿ ಟು ಗಾಡ್ ಆತನ ಮನಸ್ಸಿಗೆ ಆತನಿಗೆ ಆತನ ಜ್ಞಾನವನ್ನು ಕೂಡ ಕೊಟ್ಟಿತ್ತು. ಹಾಲೆಲೂಯಾ. ಆತನ ಮನಸ್ಸಲ್ಲಿದ್ದಂತಹ ಜೋಯಲ್ ಲೈಫ್ ಅಂದ್ರೆ ಆತನ ಆತ್ಮದಲ್ಲಿದ್ದ ಜೋಯಲ್ ಲೈಫ್ ದೇವರ ಜೀವ ಆತನ ಮನಸ್ಸನ್ನು ಆತನ ಪ್ರಾಣವನ್ನು ಆವರಿಸಿಕೊಂಡಿದ್ದು ಮಾತ್ರವಲ್ಲ ಆತನ ಶರೀರವನ್ನು ಕೂಡ ಆವರಿಸಿಕೊಂಡಿತ್ತು. ಅದಕ್ಕೋಸ್ಕರ ಅವನ್ ಯಾವುದೇ ಕೆಲಸ ಕೈ ಹಾಕ್ಲಿ ಎಲ್ಲವೂ ಕೂಡ ಜಯಪ್ರದವಾಗ್ತಾ ಇತ್ತು, ಸಮೃದ್ಧಿ ಆಗ್ತಾ ಇತ್ತು, ಯಾವುದೇ ಕೊರತೆ ಇರಲಿಲ್ಲ. ಆದರೆ ಯಾವಾಗ ಆದಾಮನು ತನ್ನ ಪಾಪದ ನಿಮಿತ್ತವಾಗಿ ತಾನು ದೇವರಿಗೆ ವಿರುದ್ಧವಾಗಿ ಅವಿದ್ಯತ್ವ ತೋರಿದ್ನ, ಅದೇ ಕ್ಷಣದಲ್ಲಿ ಪ್ರಿಯರೇ ದೇವರಿಂದ ಸಂಪರ್ಕವನ್ನು ಕಂಡುಕೊಂಡ. ಯಾವಾಗ ದೇವರಿಂದ ಸಂಪರ್ಕವನ್ನು ಕಂಡುಕೊಂಡ ಆಗ ಆತನ ಒಳಗಡೆ ಆ ಜೀವ ಇತ್ತಲ್ಲ ದೇವರ ಜೀವ, ಆ ದೇವರ ಜೀವ ಆತನ ಆತ್ಮದಲ್ಲಿದ್ದಂತಹ ಆತನ ಮನಸ್ಸನ್ನು ಆವರಿಸಿಕೊಂಡಿದ್ದಂತಹ ಆತನ ಶರೀರವನ್ನು ಆವರಿಸಿಕೊಂಡಿದ್ದಂತಹ ಜೋಯ ಲೈಫ್ ದೇವರ ಜೀವ ಆತನ ಒಳಗಡೆಯಿಂದ ಹೊರ ಬಂದು ದೇವರ ಬಳಿಗೆ ಹೊರಟೋಯ್ತು. ಅದೇ ಕ್ಷಣದಲ್ಲಿ ಈತನು ಆತ್ಮದಲ್ಲಿ ಸತ್ತವನಾದ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಆದಮನ ಮೂಲಕ ಈ ಲೋಕಕ್ಕೆ ಹುಟ್ಟಿ ಬಂದಂತಹ ಮಕ್ಕಳಾದುದರಿಂದ ನಾವೆಲ್ಲರೂ ಕೂಡ ಮರಣದಂಡನೆಯನ್ನ ಅನುಭವಿಸ್ಲಿಕ್ಕಾಗಿನೇ ಈ ಲೋಕದಲ್ಲಿ ಜನಿಸಿದಂತಹ ಮಕ್ಕಳಾಗಿದ್ವಿ, ಮರಣದ ಅಧೀನದಲ್ಲಿ ಜನಿಸಿದ್ವಿ. ನಾವೆಲ್ಲರೂ ಕೂಡ ದೇವರಿಂದ ಆ ಸಂಪರ್ಕವನ್ನು ಕಡಿದುಕೊಂಡೇ ಈ ಲೋಕದಲ್ಲಿ ಜನಿಸಿದ್ದು. ಆ ದೇವರ ಸಂಬಂಧವನ್ನು ಕಡಿದುಕೊಂಡು ನಾವೆಲ್ಲರೂ ಕೂಡ ನರಕಕ್ಕೆ ಹೋಗಲು ಮಾತ್ರ ಮೀಸಲಾಗಿದ್ವಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನರಕಕ್ಕೆ ಹೋಗುವಂತ ಮಕ್ಕಳಾಗ್ಲಿಕ್ಕೆ ನೀವು ಮಾಡಿದಂತ ಯಾವುದೇ ಕಾರ್ಯಕ್ಕೂ, ಪಾಪದ ಕಾರ್ಯಕ್ಕೂ, ನರಕಕ್ಕೆ ಹೋಗುವಂತ ಕಾರ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾಕೆಂದ್ರೆ ನೀವು ಮಾಡಿದಂತಹ ಪಾಪದ ಕಾರ್ಯದ ನಿಮಿತ್ತವಾಗಿ ನೀವು ಪಾಪಿಯಾಗಿರ್ಲಿಲ್ಲ, ನೀವು ಪಾಪಿಯಾಗಿ ಹುಟ್ಟಿದ್ದರಿಂದ ನೀವು ಪಾಪ ಮಾಡ್ತಾ ಇದ್ರಿ. ಹಲೋ, ನೀವು ಹುಟ್ಟುವಾಗಲೇ ಪಾಪಿಯಾಗಿದ್ದರಿಂದ, ಯಾಕೆಂದ್ರೆ ಪಾಪ ಎಂಬ ಮೂಲ ಬೇರು ನಿಮ್ಮ ಒಳಗಡೆ ಇದ್ದುದರಿಂದ, ಆದಮನ ಮೂಲಕ ರಕ್ತಗತವಾಗಿ ಪಾಪ ಎಂಬ ಸ್ವಭಾವ ನಮ್ಮ ಒಳಗಡೆ ಬಂದುದರಿಂದ, ಆ ಬೇರು ನಮ್ಮ ಒಳಗಡೆ ಇದ್ದುದರಿಂದ ನಾವು ಹುಟ್ಟುವಾಗಲೇ ಪಾಪಿ ಎಂಬ ಹೆಸರಿನೊಂದಿಗೆ ಹುಟ್ಟಿ ಆ ಪಾಪಿ ಎಂಬ ಹೆಸರನ್ನು ಹೊಂದಿರುವಂತ ನಾವು ಪಾಪದ ಕಾರ್ಯವನ್ನು ಮಾಡ್ತಾ ಇದ್ವಿ. ಮತ್ತೊಂದು ರೀತಿ ಹೇಳೋದಾದ್ರೆ ನಮ್ಮ ಒಳಗಡೆ ಇದ್ದಂತ ಪಾಪ ಎಂಬ ಬೇರೆ, ಆ ಪಾಪದ ಸ್ವಭಾವವೇ ನಾವು ಪಾಪಗಳನ್ನ ಮಾಡಬಾರದು ಅಂದ್ರೂ ಕೂಡ ಆ ಬೇರು ಇದ್ದುದರಿಂದ ಅದೇ ರೀತಿಯ ಫಲಗಳನ್ನ, ಅಂದ್ರೆ ಅದೇ ರೀತಿಯ ಪಾಪದ ಕಾರ್ಯಗಳನ್ನ ನಮ್ಮಿಂದ ಮಾಡಿಸ್ತಾ ಇತ್ತು. ಅದಕ್ಕಾಗಿ ನಾವೆಲ್ಲರೂ ಕೂಡ ಪಾಪ ಮತ್ತು ಮರಣದ ಅನುವಂಶಿಕತೆಯೊಂದಿಗೆ ನಾವು ಜನಿಸಿದ್ವಿ. ಅದು ನಮ್ಮೆಲ್ಲರ ಸ್ವಭಾವ ಆಗಿತ್ತು. ಅದು ಆದಮನ ಮುಖಾಂತರ, ಆದಮನಿಂದ ಪಡೆದಂತಹ ಸ್ವಭಾವ, ಅನುವಂಶಿಕತೆ ಆಗಿತ್ತು. ಅದರರ್ಥ ಜೀನ್ಸ್. ನಾವ್ ಹೇಳ್ತೇವೆ ಆದಮ್ ಎಂಬ ಆ ಮೂಲ ತಂದೆಯಿಂದ ಆ ಪಾಪದ ಸ್ವಭಾವ ಜೀನ್ಸ್ ಮೂಲಕ ನಾವೆಲ್ರಿಗೂ ಹರ್ಕೊಂಡ್ ಬಂದ್ಬಿಡ್ತು. ಅದಕ್ಕಾಗಿ ಆದಮನು ಮಾಡಿದ ಆ ಪಾಪದ ಕಾರ್ಯದಿಂದಾಗಿ ನಾವೆಲ್ಲರೂ ಕೂಡ ನರಕಕ್ಕೆ ಹೋಗ್ಲಿಕ್ಕೆ ಮಾತ್ರ ಮೀಸಲಾಗಿದ್ದಂತ ಮಕ್ಕಳಾಗಿದ್ವಿ, ಮರಣದಂಡನೆಯನ್ನು ಅನುಭವಿಸ್ಲಿಕ್ಕಾಗಿ ಮೀಸಲಾಗಿದ್ದ ಮಕ್ಕಳಾಗಿದ್ವಿ. ಹಾಗಾಗಿ ಪ್ರಿಯರೇ, ನಿಮ್ಮ ಒಳ್ಳೆಯ ಯಾವುದೇ ಕಾರ್ಯಗಳಾಗ್ಲಿ, ನಿಮ್ಮ ಕಾರ್ಯಕ್ಷಮತೆ ನಿಮ್ಮನ್ನ ಎಂದಿಗೂ ಆ ಒಂದು ನರಕಕ್ಕೆ ಹೋಗುವಂತಹ ಪರಿಸ್ಥಿತಿಯಿಂದ ಹೊರಹಾಕ್ಲಿಕ್ಕೆ ಸಾಧ್ಯವಾಗ್ತಲಿಲ್ಲ. ಯಾಕಂದ್ರೆ ಒಬ್ಬನ ಅವಿದಿತ್ವದಿಂದ ನಾವೆಲ್ಲರೂ ಕೂಡ ಪಾಪಿಗಳಾದಂತೆ ನಮ್ಮನ್ನು ಬಿಡುಗಡೆ ಮಾಡ್ಲಿಕ್ಕಾಗಿ ಇನ್ನೊಬ್ಬ ಆದಾಮ ಬರಬೇಕಾಗಿತ್ತು. ಹಲ್ಲೆಲೂಯಾ.
ಆದಮನ ಆ ಮೂಲಕ ಬಂದಂತ ನಾವು ಪಾಪವನ್ನು ನಾವು ಒಳಗಡೆ ಹೊಂದ್ಕೊಂಡಿದ್ದರಿಂದ ನಾವೆಷ್ಟೇ ಒಳ್ಳೆಯವರಾಗ್ಬೇಕೆಂಬುದಾಗಿ ಪ್ರಯತ್ನ ಪಟ್ಟರು ಕೂಡ ಯಾವ ಕಾರಣಕ್ಕೂ ಈ ಕಾರ್ಯವನ್ನು ಸರಿಪಡಿಸಲಿಕ್ಕೆ ಸಾಧ್ಯವಾಗ್ತಲಿಲ್ಲ. ಯಾಕೆಂದ್ರೆ ನಾವು ಹುಟ್ಟುವಂತ ಮೊದಲೇ ಸಮಸ್ಯೆ ಪ್ರಾರಂಭ ಆಗಿತ್ತು. ನಾವು ಪಾಪವನ್ನು ಮಾಡಿ ಆದ್ಮೇಲೆ ನಾವು ಪಾಪಿಯಾಗಿ ಕರೆಯಲ್ಪಡಲಿಲ್ಲ. ಹುಟ್ಟುವಾಗಲೇ ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪಾಪಿ ಎಂಬ ಅಣೆಪಟ್ಟಿಯೊಂದಿಗೆ ನಾವು ಹುಟ್ಟಿದ್ದು. ಹಾಲೆಲೂಯ. ಇನ್ನು ನಾವು ಸ್ವಾಭಾವಿಕವಾಗಿ ನಾವು ಉಪಯೋಗಿಸುವ ಭಾಷೆ ಏನಂತ ನಮ್ಮ ಅಣೆಬರ. ನಮ್ಮ ಅಣೆಬರ ಏನು ಗೊತ್ತಾ? ನರಕಕ್ಕೆ ಹೋಗಿ ಸದಾಕಾಲ ಬೆಂಕಿಲಿ ಬೇಯುವಂಥದ್ದು, ಅದೇ ನಮ್ಮ ಅಣೆಬರ. ಅಣೆಬರ ಆಗಿತ್ತು. ಅದೇ ಮಾರ್ಗದಲ್ಲಿ ನಾವು ಹುಟ್ಟಿದ್, ಅದರಿಂದ ಹುಟ್ಟಿದ್ವಿ, ಪಾಪದಲ್ಲಿ ಹುಟ್ಟಿದ್ವಿ, ಪಾಪದ ಕಾರ್ಯಗಳು ಮಾಡ್ತಾ ಇದ್ವಿ. ನಾವೆಲ್ಲರೂ ಕೂಡ ನರಕಕ್ಕೆ ಹೋಗುವ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದ್ವಿ. ಪ್ರಿಯ, ಆ ಪರಿಸ್ಥಿತಿಯಿಂದ, ಆ ಮಾರ್ಗದಿಂದ ಹೊರಬರ್ಲಿಕ್ಕಾಗಿ ನಮ್ಮೆಲ್ರಿಗೂ ಇದ್ದಂತಹ ಏಕೈಕ ಮಾರ್ಗ ಏನಂದ್ರೆ ಪ್ರೈಸ್ ಬಿಡಿ ಗಾಡ್, ಯೇಸು ಕ್ರಿಸ್ತರು ಕಡೆಯ ಆದಮರಾಗಿ ಭೂಲೋಕಕ್ಕೆ ಬರಬೇಕಾಗಿತ್ತು. ಬಟ್ ಈಗ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಪ್ರೈಸ್ ಬಿಡಿ ಗಾಡ್ ನಮ್ಮೆಲ್ರಿಗೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸುವುದ ಮೂಲಕ, ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸುವ ಮೂಲಕ ಪ್ರೈಸ್ ಬಿಡಿ ಗಾಡ್ ಇಡೀ ಮಾನವ ಕುಲಕ್ಕೆ ಆ ನರಕದ ಹಾದಿಯಿಂದ, ಮಾರ್ಗದಿಂದ ತಪ್ಪಿಸಿಕೊಳ್ಳಿಕ್ಕಾಗಿ, ಆ ಮಾರ್ಗದಿಂದ ಬಿಡುಗಡೆ ಹೊಂದಿ ಪ್ರೈಸ್ ಬಿಡಿ ಗಾಡ್ ದೇವರ ಮಗುವಾಗಿ, ಪರಲೋಕಕ್ಕೆ ಬಾಧಿಸ್ತವಾಗಿರುವಂತಹ ಮಗುವಾಗಿ ಮಾರ್ಪಾಡಾಗಲಿಕ್ಕಾಗಿ ದೇವರು ದೊಡ್ಡ ಬಾಗಿಲು ತೆರೆದಿದ್ದಾರೆ. ಬಟ್ ಈಗ ನನಗೆ ಮತ್ತು ನಿಮಗಿರುವಂತಹ ಒಂದು ಅವಕಾಶ ಏನಂತಂದ್ರೆ ಇಡೀ ಮಾನವ ಕುಲಕ್ಕೆ ಆ ನರಕದ ಮಾರ್ಗದಿಂದ, ಆ ಯಾತನೆಯ ಮಾರ್ಗದಿಂದ ತಪ್ಪಿಸ್ಕೊಳ್ಳಿಕ್ಕೆ, ಅದನ್ನು ಹೊರಬರ್ಲಿಕ್ಕಾಗಿ ಇರುವ ಏಕೈಕ ಮಾರ್ಗ ಏನಂತಂದ್ರೆ ಆ ವ್ಯಕ್ತಿ ತಿರುಗಿ ಹುಟ್ಟಬೇಕು. ಯಾಕೆಂದ್ರೆ ಮೊದಲು ಹುಟ್ಟದ ಪಾಪಿಯಾಗಿ ಹುಟ್ಟದ, ಪಾಪಿಯಾಗಿನೇ ಮುಂದರಿತಾ ಇದ್ದಾನೆ. ಪಾಪಿ ಎಲ್ಗೆ ಹೋಗ್ಬೇಕು? ನರ್ಕ ಹೋಗ್ಬೇಕು. ಬಟ್ ಈಗ ಆತನು ಆ ಹಾದಿಯಿಂದ ಹೊರಬರ್ಬೇಕಾದ್ರೆ ಇರೋದು ಒಂದೇ ಒಂದು ಹಾದಿ, ಅವನು ಮತ್ತೆ ತಿರುಗಿ ಹುಟ್ಟಬೇಕು. ಅದಕ್ಕೆ ಈ ಪ್ರೇರೆ ಯೇಸು ಕ್ರಿಸ್ತರು, ಹಾಲೆಲೂಯ್ಯ, ನಮ್ಮೆಲ್ಲರಿಗೂ ಕೂಡ ಆ ಬಂಧನ ಬಿಡುಗಡೆ ಮಾಡಿ ನಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಲಿಕ್ಕಾಗಿ, ಆ ಸ್ವತಂತ್ರ ಕೊಡ್ಲಿಕ್ಕೆ ಬಂದ್ರು. ಯೇಸುಮಿ ನಮ್ಮೆಲ್ಲರನ್ನು ಕೂಡ ಆ ಮಾರ್ಗದಿಂದ ಹೊರ ತರಲಿಕ್ಕಾಗಿ ಈ ಲೋಕಕ್ಕೆ ಬಂದ್ರು. ಅದಕ್ಕೆ ಈ ಪ್ರೇರೆ ಯಾವ ಯೇಸುಮಿ ಶಿಲು ಮೇಲೆ ಇಟ್ ಇಸ್ ಫಿನಿಶ್ಡ್ ಎಲ್ಲ ನೆರವೇರಿತು ಎಂಬುದಾಗಿ ಹೇಳಿದ್ರು, ಅದೇ ಕ್ಷಣದಲ್ಲಿ ಪ್ರೈಸ್ ಬಿಡಿ ಗಾಡ್ ಅದು ಏನನ್ನ ನಮಗೆ ಸಾಕ್ಷೀಕರಿಸುದು ಅಂತಂದ್ರೆ ನಾನು ನಿಮ್ಮನ್ನ ಮರಣದ ಮಾರ್ಗದಿಂದ, ನರಕದ ಮಾರ್ಗದಿಂದ, ಅಂಧಕಾರದ ಸಾಮ್ರಾಜ್ಯದಿಂದ ಬಿಡುಗಡೆ ಮಾಡ್ಲಿಕ್ಕೆ ನಾನು ಬಂದಿರುವಂಥದ್ದು. ಇದುವರೆಗೂ ಏನೆಲ್ಲ ನೀವು ಆ ಮಾರ್ಗದಲ್ಲಿ ಹೋಗ್ತಾ ಇದ್ರಿ, ಏನೆಲ್ಲ ನರಕದ ಹಾದಿಲಿ ಹೋಗ್ತಾ ಇದ್ರಿ, ನರಕ ಯಾತನೆ ಅನುಭವಿಸ್ತಾ ಇದ್ರಿ, ಪಾಪದ ಶಕ್ತಿ ಅಧೀನದಲ್ಲಿ, ಮರಣದ ಭಯದ ಅಧೀನದಲ್ಲಿ ಜೀವಿಸ್ತಾ ಇದ್ರಿ, ಅದೆಲ್ಲವನ್ನ ಇವತ್ತೇ ಈ ಕ್ಷಣದಲ್ಲೇ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದ್ದಾನೆ. ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ್ಯ. ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ಯೇಸುಮಿ ಒಂದ್ಸಲ ಮುಗಿಸಿದ ಮೇಲೆ ಅವರ ಮಕ್ಕಳಾಗಿ ನಾವು ಯಾವ ಕಾಣಕ್ಕಾದ್ರೆ ಮತ್ತೆ ನಾವು ಅನುಭವಿಸ್ಬೇಕಾಗಿಲ್ಲ, ಅದ್ರ ಮುಗಿಸ್ಬೇಕಾಗಿಲ್ಲ. ಒಂದ್ಸಲ ನಾವು ಎಸ್ ಎಲ್ ಸಿ ಮುಗಿಸಿದ ಮೇಲೆ ನಾವು ಯಾವ ಕಾರಣಕ್ಕೂ ಮತ್ತೆ ಎಸ್ ಎಲ್ ಸಿ ಓದ್ಬೇಕಾಗಿಲ್ಲ. ಇನ್ ದ ಸೇಮ್ ವೇ ಯೇಸುಮಿ ಈ ಪಾಪದ ಶಕ್ತಿಯನ್ನ, ಮರಣದ ಶಕ್ತಿಯನ್ನ, ಭಯವನ್ನ ಸಂಪೂರ್ಣವಾಗಿ ನಾಶಗೊಳಿಸಿದ್ರಿಂದ ಅದು ಇಟ್ ಈಸ್ ಫಿನಿಶ್ ಎಂಬುದ್ರ ಮೂಲಕ ಎಲ್ಲವನ್ನು ಮುಗಿಸ್ಬಿಟ್ರು ಅಂತ ಹೇಳಿದ್ಮೇಲೆ ನಾವು ಮತ್ತೆ ಅದರ ಅಧೀನದಲ್ಲಿ ಹೋಗ್ಲಿಕ್ಕೆ ಆಸ್ಪದನೇ ಇಲ್ಲ. ಎಸ್ ಎಲ್ ಸಿ ಮಾಡಿರೋ ವ್ಯಕ್ತಿ ಮತ್ತೆ ಎಸ್ ಎಲ್ ಸಿ ಮಾಡ್ತೀನಿ ಅಂದ್ರೆ ಹುಚ್ಚ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರೈಸ್ ಬಿಡಿ ಗಾಡ್, ಇವತ್ತು ನಿಮ್ಮನ್ನು ನೀವು ಬಿಡುಗಡೆ ಮಾಡ್ಕೊಳ್ಳಿಕ್ಕಾಗಿ ನೀವೇನು ಮಾಡ್ಬೇಕಾಗಿಲ್ಲ. ಒಂದೊಂದು ಕೆಲಸ ಯಾರೆಲ್ಲ ಇವತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ, ಪ್ರೈಸ್ ಬಿಡಿ ಗಾಡ್, ನಿಮ್ಮನ್ನ ನೀವು ನರಕದ ಯಾತ್ರೆಯಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕಾಗಿ, ನಿಮ್ಮನ್ನ ನೀವು ನಿಮ್ಮ ಇಡೀ ಸಂತತಿಯನ್ನ ಆ ನರಕದ ಬೆಂಕಿಯಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕಾಗಿ ಇರುವಂತ ಏಕೈಕ ಮಾರ್ಗ ಏನಂತಂದ್ರೆ ನೀವು ದೇವರಿಂದ ತಿರುಗಿ ಹುಟ್ಟಬೇಕು. ತಂದೆ, ಈ ಲೋಕದ ತಂದೆ ತಾಯಿಗಳಲ್ಲಿ ಹುಟ್ಟಿ ಬಂದ್ರಿ, ಪಾಪದಲ್ಲಿ ಹುಟ್ಟಿದ್ರಿ, ಪಾಪದಲ್ಲಿ ಜೀವಿಸ್ತಾ ಇದ್ರಿ, ಅದ್ರ ಅಂತ್ಯಗತಿ ನರಕ, ಅದರ ಅಂತ್ಯಗತಿ ಅಂಧಕಾರ ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿ ನಿಮ್ಮ ಜೀವನದ ಒಂದೊಂದು ಕ್ಷಣವೂ ಕೂಡ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ನಿಮ್ಮ ಜೀವನ ಕಿತ್ತು ತಿನ್ನುವಂಥದ್ದು. ಬಟ್ ಪ್ರೈಸ್ ಬಿಡಿ ಗಾಡ್, ಇವತ್ತು ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರು ಸ್ವತಂತ್ರ ಕೊಡ್ಲಿಕ್ಕೆ ಬಂದ್ರು. ಆ ಸ್ವತಂತ್ರ ಏನಂತಂದ್ರೆ ಈಗ ನಾನೇನ್ ಕಾರ್ಯ ಮಾಡ್ಬೇಕಾಗಿತ್ತು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಈಗ ನಿನ್ನ ಮುಂದೆ ಆಯ್ಕೆ ಇಟ್ಟಿದ್ದಾನೆ. ನೀನು ಮೊದಲು ತಂದೆ ತಾಯಿಗಳಿಂದ ಹುಟ್ಟಿ ಅದೇ ಹಾದಿಲಿ ಹೋಗ್ಬೇಕಾ? ಆಯ್ಕೆ ಬಂದು ನಿಂದು ಇಲ್ಲ. ತಂದೆ ತಾಯಿಗೆ ಹುಟ್ಟಿದ್ದ ಕಾರ್ಯವನ್ನು, ಆ ಪಾಪಿಯಾದಂತಹ ಹಣೆಪಟ್ಟಿಯನ್ನ ನಾಶಗೊಳಿಸಿ ನಿನಗೆ ದೇವರ ಮಗು ಎಂಬುದಾಗಿ ಹಣೆಪಟ್ಟಿಯನ್ನು ಕೊಡ್ಲಿಕ್ಕಾಗಿ ಬಂದಂತಹ ನನ್ನ ಶಿಲುಬೆ ಮಾಡವನ್ನ ನಂಬಿ ಯೇಸುವೆ ರಕ್ಷಕ ಎಂಬುದಾಗಿ ನೀನು ಬಾಯಿ ತುಡಿದಾದ್ರೆ ಪ್ರೈಸ್ ಬಿಡಿ ಗಾಡ್, ಈ ಕ್ಷಣದಲ್ಲೇ ತಿರುಗಿ ಹುಟ್ಟಿದವನಾಗಿ ಜೀವೋದಾರವನ್ನ, ರಕ್ಷಣೆಯನ್ನ ನೀನು ಹೊಂದ್ಕೊಳ್ತೀಯ. ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ್ಯ.
Hallelujah. Hallelujah. Thank you, Jesus. Thank you, Jesus. Third point, moorna point. ದೇವರು ತನ್ನ ಪಾತ್ರವನ್ನ ಅಂದ್ರೆ ತಾವೇನ್ ಕಾರ್ಯ ಮಾಡಬೇಕಾಗಿತ್ತು ಆ ಕಾರ್ಯವನ್ನ ಮಾಡಿ ಮುಗಿಸಿಬಿಟ್ರು. ದೇವರು ತನ್ನ ಪಾತ್ರವನ್ನ ಮಾಡಿ ಮುಗಿಸಿದರು. ಥರ್ಡ್ ಪಾಯಿಂಟ್, ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನಮ್ಗೆ ಗೊತ್ತಿದೆ ಆದಮನು ಯಾವಾಗ ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿದನು, ಪಾಪವನ್ನು ಮಾಡಿದ ತಕ್ಷಣವೇ ಆತ ಸತ್ ಹೋದ, ಸತ್ತವನಾದ. ಬಟ್ ಅವನು ಶಾರೀರಿಕವಾಗಿ ಅಂದ್ರೆ ದೈಹಿಕವಾಗಿ ಸಾಯಲಿಲ್ಲ, ಆಧ್ಯಾತ್ಮಿಕವಾಗಿ ಆತ್ಮಸ್ವರೂಪಿಯಾದಂತಹ ತಂದೆಯಾದ ದೇವರೊಂದಿಗಿದ್ದಂತಹ ಆ ಸಂಬಂಧವನ್ನು ಕಡ್ಕೊಂಡು ಆತನು ಆತ್ಮದಲ್ಲಿ ಸತ್ತವನಾದ. ಯಾವಾಗ ಆತನು ಆ ನಿಷೇಧಿತ ಮರದ ಹಣ್ಣನ್ನ ತಿಂದ ತಕ್ಷಣವೇ ಆತನ ಕಣ್ಣುಗಳು ತೆರಲ್ಪಟ್ಟವು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಗೆ ಗೊತ್ತಿದೆ ಅಲ್ಲಿ ಆದ ಮತ್ತು ಹವಳು ಏನು ತೋಟದಲ್ಲಿದ್ದಾರೆ. ಬಟ್ ಅವ್ರ ಮೈ ಮೇಲೆ ಯಾವುದು ದೇವರು ಬಟ್ಟೆಯನ್ನು ಹೊಲಿಸಿ ಹಾಕಿಲ್ಲ, ಯಾವ್ದು ರೇಮಂಡ್ಸ್ ಬಟ್ಟೆಯನ್ನು ಹೊಲಿಸಿ ಹಾಕಿಲ್ಲ, ಯಾವ್ದು ಟೈಲರ್ ಅಲ್ಲಿ ಇಲ್ಲ, ಕರೆಕ್ಟ್, ಯಾವ್ದು ಟೈಲರ್ ಕೂಡ ಇಲ್ಲ. ಬಟ್ ಅವ್ರ ಮೈ ಮೇಲೆ ಬಟ್ಟೆ ಹಾಕದಿದ್ರು ಕೂಡ ಅವರಿಬ್ರು ಎದುರು ಬದ್ರೆ ಕೂತ್ಕೊಳ್ತಾ ಇದಾರೆ, ಮಾತನಾಡ್ತಾ ಇದಾರೆ. ಬಟ್ ಅವ್ರಿಗೆ ಯಾವತ್ತು ನಾಚಿಕೆ ಆಗಿರ್ಲಿಲ್ಲ. ಯಾಕೆ? ಯಾಕೆಂದ್ರೆ ಪ್ರೈಸ್ ಬಿ ಟು ಗಾಡ್, ದೇವರು ಅವರಿಗೆ ಈ ಲೋಕದ ಬಟ್ಟೆನ ಕೊಟ್ಟಿರ್ಲಿಲ್ಲ ಪ್ರಿಯರೇ. ಬದಲಿಗೆ ಪ್ರೈಸ್ ಬಿ ಟು ಗಾಡ್, ದೇವರ ಮಹಿಮೆಯೇ ಅವರಿಗೆ ಬಟ್ಟೆ ಆಗಿತ್ತು. ಯಾವ ರೀತಿ ಪ್ರಾಣಿಗಳಿಗೆ, ದೇವರು ಸೃಷ್ಟಿ ಮಾಡುವಂತ ಪ್ರಾಣಿಗಳಿಗೆ ವರ ಚರ್ಮವೇ ಬಟ್ಟೆ ಆಗಿದೆಯೋ ಅದೇ ತರ ಮನುಷ್ಯನಿಗೆ ದೇವರ ಮಹಿಮೆಯೇ ಬಟ್ಟೆ ಆಗಿತ್ತು. ಬಟ್ ಆದಮನು ಯಾವಾಗ ತಿನ್ನಬಾರದು ಎಂಬುದಾಗಿ ಹೇಳಿದಂತ ಹಣ್ಣನ್ನು ತಿಂದ ತಕ್ಷಣವೇ ಆ ಮಹಿಮೆ, ಅವನ ಇಡೀ ಶರೀರವನ್ನು ಆವರಿಸಿಕೊಂಡಿದ್ದ ಮಹಿಮೆ ಯಾವಾಗ ಹೊರಟೋಯ್ತು, ಆಗ ಆತನ ಶಾರೀರಿಕವಾದ ಕಣ್ಣುಗಳಿಂದ ಅವನು ಶಾರೀರಿಕವಾದಂತಹ ನಗ್ನತೆಯನ್ನು ನೋಡುವ ವ್ಯಕ್ತಿಯಾದ. ಆತ್ಮಿಕವಾದ ಕಣ್ಣುಗಳು ಕುರುಡಾಗೋಯ್ತು. ಅದೇ ಕ್ಷಣದಲ್ಲಿ ಪ್ರಿಯರೇ, ಯಾವಾಗ ದೇವರ ಮಹಿಮೆ ಹೊರಟೋಯ್ತು, ಅದೇ ಕ್ಷಣದಲ್ಲಿ ಆತನ ಒಳಗಡೆದಂತಹ ಪವಿತ್ರ ಆತ್ಮರನ್ನು ಕೂಡ, ದೇವರ ಆತ್ಮರನ್ನು ಕೂಡ ಆ ಮನುಷ್ಯನಿಂದ ಹೊರಗಡೆ ತೆಗೆದಾಕಲಾಯಿತು. ಪವಿತ್ರ ಆತ್ಮರು ಆತನ ಒಳಗಡೆ, ಪಾಪಿಯಾದ ಮನುಷ್ಯ ಒಳಗಡೆ ನೆಲೆಗೊಳ್ಳಿಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪವಿತ್ರ ಆತ್ಮರು ಆತನು ಆ ಮನುಷ್ಯ ಒಳಗಡೆಯಿಂದ ಹೊರಡ ಬಂದ್ಬಿಟ್ಟು ತಂದೆ ಬಳಿ ಕೊಟ್ಟದ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಸದಾಕಾಲ ಜ್ಞಾಪಕದಲ್ಲಿರಬೇಕು. ಆದಮನು ಮತ್ತು ಅವನ ನಂತರ ಜನಿಸಿದಂತಹ ಪ್ರತಿ ಮನುಷ್ಯನು ಕೂಡ ತಮ್ಮ ಜೀವನವನ್ನ ಕೇವಲ ಮನುಷ್ಯನಾಗಿ ಬದುಕಲು ದೇವರು ಕೊಟ್ಟದ ಅಧಿಕಾರ ಮತ್ತು ಶಕ್ತಿಗೆ ಮೊದಲನೇ ಆದಮನಾದ ಮೊದಲನೇ ಮನುಷ್ಯನಾದ ಆದಮನು ರಾಜನೇ ಕೊಟ್ಬಿಟ್ಟ. ತನ್ನ ಸ್ವಾಯಿಚ್ಛೆಯಿಂದ, ಬಟ್ ಪ್ರೈಸ್ ಬಿ ಟು ಗಾಡ್, ದೇವರು ಕೊಟ್ಟಿದ್ದ ಅಧಿಕಾರ ಮತ್ತು ಶಕ್ತಿಯನ್ನು ಆದಮನು ಚಲಾಯಿಸಬೇಕಾಗಿತ್ತು. ಈಗ ಅವನು ಮೋಸದ ಬಲೆಗೆ ಬಿದ್ದು ಅದನ್ನ ತಾನೇ ತನ್ನ ಸ್ವಾಯಿಚ್ಛೆಯಿಂದ ರಾಜೀನಾಮೆ ಕೊಟ್ಬಿಟ್ಟು ಅದರಿಂದ ಹೊರಡ ಬಂದು ಸೈತಾನನಿಗೆ ಆ ಪೋಸ್ಟ್ ಕೂರಿಸ್ಬಿಟ್ಟ, ಆ ಅಧಿಕಾರದಲ್ಲಿ ಕೂರಿಸ್ಬಿಟ್ಟ. ಬಟ್ ಪ್ರೈಸ್ ಬಿ ಟು ಗಾಡ್. ಬಟ್ ದೇವರ ಪ್ಲಾನ್ ಯಾವತ್ತೂ ಕೂಡ ಪ್ರೇರೇ, ಪ್ಲಾನ್ ಎ ಫೇಲ್ ಆಗ್ಬೋದು, ಮನುಷ್ಯನ ಅದನ್ನ ಫೇಲ್ ಮಾಡ್ಕೊಳ್ಬಹುದು. ಹಂಗಂದ ಮಾತ್ರಕ್ಕೆ ದೇವರ ಪ್ಲಾನ್ ಯಾವಾಗ್ಲೂ ಅದೇ ರೀತಿ ಇರೋದಿಲ್ಲ. ದೇವರ ಪ್ಲಾನ್ ಎ ನಷ್ಟಪಟ್ಟು ಹೋಯ್ತಾ, ದೇವರು ಮತ್ತೆ ಪ್ಲಾನ್ ಬಿ ಅನ್ನ ಸ್ಟಾರ್ಟ್ ಮಾಡುವಂತವ್ರು. ಹಾಲೆಲೂಯ. ಅದೇ ರೀತಿ ಪ್ರಿಯರೇ, ಯಾವಾಗ ಆ ಪ್ರಶ್ನೆಯಲ್ಲಿ ಉದ್ಭವ ಆಯ್ತು, ಮನುಷ್ಯನೇ ಕೊಟ್ಟದ ಅಧಿಕಾರ ಮೋಸದ ಕುಯುಕ್ತಿಯಿಂದ ಸೈತಾನನ ವಶಕ್ಕೆ ಪಡ್ಕೊಂಡು, ಪ್ರೈಸ್ ಬಿ ಟು ಗಾಡ್, ಅಲ್ಲಿ ಉದ್ಭವದ ಪ್ರಶ್ನೆ, ಇಡೀ ಭೂಲೋಕ ಸೈತಾನದಿಂದಲೇ ಇರ್ತದ? ನೋ, ದೇವರಿಗೆ ಆಗ್ಲೇ ಅವರ ಬಳಿಯಲ್ಲಿ ಉತ್ತರ ಇತ್ತು. ಆ ಉತ್ತರ ಬೇರೆ ಏನಲ್ಲ ಪ್ರಿಯರೇ, ಆ ಉತ್ತರವೇ ಒಬ್ಬ ವ್ಯಕ್ತಿಯಾಗಿತ್ತು. ಆ ಉತ್ತರವೇ ಒಬ್ಬ ವ್ಯಕ್ತಿಯಾಗಿದ್ರು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕಡೆಯ ಆದಮನಾಗಿ ಬರಬೇಕಾದಂತಹ ಪ್ರವೇಶವಾಗಿದ್ರು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಬಟ್ ಆದ್ರೆ ಮೊದಲನೇ ಆದಮನಾಗಿರುವಂತಹ, ಮೊದಲನೇ ಮನುಷ್ಯನಾದಂತಹ ಆದಮನಾಗಿರುವಂತಹ ಏದೆನ್ ತೋಟದಲ್ಲಿರುವಂತಹ ಆದಮನಿಂದ ಹಿಡಿದು ಕಡೆಯ ಆದಮನಾಗಿರುವಂತಹ ಪ್ರಭು ಯೇಸುವಿನ ಸಮಯ ಬರೋದಕ್ಕೆ ಮುಂಚಿತ ಮಧ್ಯದಲ್ಲಿ ಆ ನಡುವೆ ಅನೇಕ ಯುಗಗಳು ಹಾದು ಹೋಗ್ಬೇಕಾಗಿತ್ತು. ಅನೇಕ ಸಮಯ ಕಾಲ ಕಳಿಬೇಕಾಗಿತ್ತು. ಅದಕ್ಕೆ ಈಗ ನೋಡ್ತೇವೆ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ಸಾಕಷ್ಟು ಆಚರಣೆಗಳನ್ನ, ವಿಧಿಗಳನ್ನ, ದಿನಚರಿಗಳನ್ನ ನೋಡ್ತೇವೆ. ಆದ್ರೆ ಅವರು ಮಾಡ್ತಿದ್ದಂತಹ ಅಥವಾ ಆಚರಣೆ ಮಾಡ್ತಿದ್ದಂತಹ ಯಾವುದೇ ವಿಧಿಗಳಾಗ್ಲಿ, ಆಚರಣೆಗಳಾಗ್ಲಿ, ಅಥವಾ ಅವ್ರು ಮಾಡ್ತಿದ್ದ ದಿನಂಪ್ರತಿ ಕಾರ್ಯಗಳಾಗ್ಲಿ, ಯಾವುದು ಕೂಡ ಅವರನ್ನ ಪಾಪದಿಂದ ಅಥವಾ ಮರಣದ ಹಿಡಿತದಿಂದ ಹೊರತರಲಿಕ್ಕೆ ಸಾಧ್ಯವಾಗ್ತಲಿಲ್ಲ. ಅದಕ್ಕಾಗಿ ಇವತ್ತು ಆ ಪಾಪದ ಶಕ್ತಿಯಿಂದ ಹೊರಬರಲಿಕ್ಕಾಗಿ, ಆ ಪಾಪದ ವಿಮೋಚನೆ ಮಾಡ್ಲಿಕ್ಕಾಗಿ, ವಿಮೋಚನೆ ಪಡ್ಕೊಳ್ಲಿಕ್ಕಾಗಿ
ಆ ಮರಣದಿಂದ ಬಿಡುಗಡೆ ಆಗ್ಲಿಕ್ಕಾಗಿ ಪ್ರೈಸ್ ಬಿಟ್ ಗಾಡ್ ಇರುವಂತ ಏಕೈಕ ನಿರೀಕ್ಷೆ, ಏಕೈಕ ನಿರೀಕ್ಷೆ ಯಾವ್ದು ಅಂತಂದ್ರೆ ದೋಷ ಪರಿಹಾರದ ಕುರಿಮರಿಯಾಗಿರುವಂತಹ, ದೇವರ ಕುರಿಮರಿಯಾಗಿರುವಂತಹ ಪ್ರಭು ಏಸು, ಪಾಸ್ಕ ಕುರಿಮರಿಯಾಗಿರುವಂತಹ ಪ್ರಭು ಏಸು ಒಬ್ಬರೇ ಪ್ರಿಯರೇ ನಮ್ಮ ನಿರೀಕ್ಷೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಯಾವ ಏಸು ಶಿಲುಬೆ ಮೇಲೆ ಎಲ್ಲವೂ ನೆರವೇರಿತು, ಎಲ್ಲವೂ ಮುಗಿದು ಹೋಯ್ತು, ತೀರಿ ಹೋಯ್ತು ಎಂಬುದಾಗಿ ಹೇಳಿದ್ರು. ಆ ಹೇಳಿದ ಕ್ಷಣ ಪ್ರೈಸ್ ಬಿಡಿ ಗಾಡ್, ಆ ಯೇಸುವಿನ ಪಯಣ, ಅವರ ಮಿಷನ್, ಅವ್ರು ಯಾವ ಕಾರ್ಯಕ್ಕೆ ಲೋಕಕ್ಕೆ ಬಂದಿದ್ರು ಆ ಕಾರ್ಯ ಮುಗಿದಿದೆ ಎಂಬುದಾಗಿ. ನೀವೇನ್ ನಿಮ್ಮ ಪಾಪ ನಿಮಿತ್ತವಾಗಿ ಏನ್ ಋಣವನ್ನು ನೀವು ತೀರಿಸಬೇಕಾಗಿತ್ತು, ಆ ಋಣವನ್ನ ನಾನೇ ಯಾವಾಗ ಇಟ್ ಈಸ್ ಫಿನಿಶ್ ಎಲ್ಲವೂ ನೆರವೇರುತ್ತೆ ಎಂಬುದಾಗಿ ಹೇಳಿದ್ನೋ, ಅದೇ ಕ್ಷಣದಲ್ಲಿ ನಾನು ಎಲ್ಲವನ್ನ ಪಾವತಿ ಮಾಡಿಬಿಟ್ಟಿದ್ದೇನೆ. ಇಡೀ ಮಾನವ ಕುಲಕ್ಕೆ ಅವರ ಪಾಪದಿಂದ ವಿಮೋಚನೆ ಮಾಡ್ಲಿಕ್ಕಾಗಿ, ಆ ಮರಣದ ಭಯದಿಂದ ವಿಮೋಚನೆ ಮಾಡ್ಲಿಕ್ಕಾಗಿ ಏನೆಲ್ಲ ಪೇಮೆಂಟ್ ಕೊಡ್ಬೇಕಾಗಿತ್ತು, ಅದು ಸಂಪೂರ್ಣವಾಗಿ ಪೇಮೆಂಟ್ ಕೊಟ್ಟು ಎಲ್ಲವನ್ನ ಪೇ ಮಾಡಿ ಎಲ್ಲವನ್ನ ಸಂಪೂರ್ಣವಾಗಿ ಪಾವತಿಸಿ ಇಡೀ ಮಾನವ ಕುಲವನ್ನ ಪಾಪದ ವಿಮೋಚನೆ, ಪಾಪದಿಂದಲೂ, ಪಾಪದ ಶಕ್ತಿಯಿಂದಲೂ, ಮರಣದ ಭಯದಿಂದ ಸಂಪೂರ್ಣ ಬಿಡುಗಡೆ ಮಾಡಿದ್ದೇನೆ. ಹಾಲೆಲೂಯ. ಅದಾಗಿದೆ ಪ್ರೇರೆ, ಇಟ್ ಈಸ್ ಫಿನಿಶ್ ಎಂಬುದಾಗಿ ಹೇಳಿದ ತಕ್ಷಣ, ಇಟ್ ಈಸ್ ಫಿನಿಶ್ ಎಲ್ಲ ನೆರವೇರುತ್ತೆ ಎಂಬುದಾಗಿ ಹೇಳಿದ ತಕ್ಷಣ ಪಾಪದ ಶಕ್ತಿ, ಆ ಒಂದು ಆ ಮರಣದ ಆ ಶಕ್ತಿ ಏನ್ ದೌರ್ಜನ್ಯ ಮಾಡ್ತಾ ಇತ್ತು, ಅದಕ್ಕೇನ್ ಪೇಮೆಂಟ್ ಕೊಡ್ಬೇಕಾಗಿತ್ತು, ಎಲ್ಲ ಪೇಮೆಂಟ್ ಅನ್ನ ಎಲ್ಲ ವಿಧವಾದ ಪಾವತಿ ಮಾಡಿ ಸಂಪೂರ್ಣ ನಮ್ಮನ್ನ ಬಿಡುಗಡೆ ಮಾಡಲಾಯ್ತು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಯೇಸುವಿನ ಆ ಪಾತ್ರ ಅಂದ್ರೆ ಯೇಸುವಿನ ಭಾಗ ಸಂಪೂರ್ಣಗೊಂಡಿದೆ. ದೇವರ ಪಾತ್ರ ಅಂದ್ರೆ ದೇವರ ಭಾಗನು ಕೂಡ ಸಂಪೂರ್ಣಗೊಂಡಿದೆ. ಈಗ ಈಗ ನನ್ನ ಮತ್ತು ನಿಮ್ಮ ಭಾಗ ಮಾತ್ರ, ಮಾನವ ಕುಲದ ಭಾಗ ಮಾತ್ರ ಬಾಕಿ ಇರುವಂಥದ್ದು. ಕ್ರಿಸ್ತನ ಮೂಲಕ ಶಾಶ್ವತವಾದಂತಹ ನಿತ್ಯ ಜೀವವನ್ನ, ಉಚಿತವಾದಂತಹ ಆ ಉಡುಗೊರೆಯನ್ನ, ದೇವರು ಕೊಟ್ಟಿರುವಂತಹ ನಿತ್ಯ ಜೀವ ಉಚಿತವಾದ ಉಡುಗೊರೆಯನ್ನ ಸ್ವೀಕರಿಸುವಂಥದ್ದು ಮನುಷ್ಯನಾಗಿರುವಂತಹ ನಮ್ಮ ಕಾರ್ಯ ಮಾತ್ರ ಬಾಕಿ ಇರುವಂಥದ್ದು. ಹಾಲೆಲೂಯ. ಪ್ರಿಯರೇ, ತಂದೆ ಇಡೀ ಮಾನವ ಕುಲಕ್ಕೋಸ್ಕರ ಯಾವ ಯೋಜನೆ ಹಾಕೊಂಡಿದ್ರು, ರಕ್ಷಣೆ ಯೋಜನೆ, ಆ ಯೋಜನೆಯನ್ನು ಸಂಪೂರ್ಣಗೊಳಿಸ್ಬಿಟ್ರು. ಯೇಸುವಿ ಲೋಕಕ್ಕೆ ಬಂದು ಆ ಯೋಜನೆ ಯಾವ ರೀತಿ ಪರಿಪೂರ್ಣಗೊಳಿಸಬೇಕಾಗಿತ್ತು ಪರಿಪೂರ್ಣಗೊಳಿಸ್ಬಿಟ್ರು. ರಕ್ಷಣಾ ಕಾರ್ಯ ತಂದೆ ಮತ್ತು ಮಗನ ಪರವಾಗಿ ಎಲ್ಲವೂ ಕೂಡ ನೆರವೇರಾಗೋಯ್ತು. ಬಟ್ ಆದ್ರೆ ಇಡೀ ಮಾನವ ಕುಲ ರಕ್ಷಣೆ ಹೊಂದಿದೆಯಾ? ಇಲ್ಲ. ಯಾಕೆಂದ್ರೆ ಅವರಿಗೆ ದೇವರು ಫ್ರೀ ಚಾಯ್ಸ್ ಅನ್ನ ಮನುಷ್ಯ ಕೊಟ್ಟಿದ್ದಾರೆ. ಅವನು ತನ್ನ ಸ್ವಇಚ್ಛೆಯಿಂದ ಪ್ರೈಸ್ ಬಿಟ್ಟು ಗಾಡ್ ರಕ್ಷಣೆ ಕಾರ್ಯವನ್ನು ಸ್ವೀಕಾರ ಮಾಡ್ಬೇಕಾ, ರಕ್ಷಣೆ ಕಾರ್ಯವನ್ನು ನೀಡಿದಂತಹ ರಕ್ಷಕರನ್ನ ತಿರಸ್ಕಾರ ಮಾಡ್ಬೇಕಾ? ಆಯ್ಕೆ ಬಂದು ಮನುಷ್ಯನಿಗೆ ಸಂಬಂಧಪಟ್ಟಿದ್ದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಪ್ರಿಯರೇ, ಯಾಕೆ ಇದನ್ನ ಹೇಳ್ತದೆ ಅಂತಂದ್ರೆ, ದೇವರು ಉಚಿತವಾಗಿ ಕೊಟ್ಟಿರುವಂತ ಯೇಸು ಕ್ರಿಸ್ತರ ಮೂಲಕ ನಿತ್ಯ ಜೀವನ. ಏನ್ ನಿತ್ಯ ಜೀವ ಅಂದ್ರೆ, ನಾನು ಮೊದಲೇ ಹೇಳಿದೆ, ಜೋಯೆ ಲೈಫ್. ಆದಮನ ಪಾಪದ ನಿಮಿತ್ತವಾಗಿ ಆ ದೇವರ ಜೀವ ಆದಮನ ಒಳಗಡೆಯಿಂದ ದೇವರ ಬಳಿಗೆ ಹೊರಟೋಯ್ತು. ಆದಮನ ಹುಟ್ಟಿ ಬಂದ ಪ್ರತಿ ಮಕ್ಕಳು ಕೂಡ ದೇವರ ಜೀವ ಅಂದ್ರೆ ಏನು ಎಂಬುದೇ ಗೊತ್ತಿಲ್ಲ. ಜೋಯೆ ಲೈಫ್ ಇಂದ ಬೇರ್ಪಟ್ಟು ಅವರು ಹುಟ್ಟುವಂತ ಮಕ್ಕಳಾಗಿದ್ವಿ ನಾವೆಲ್ಲರೂ ಕೂಡ. ಬಟ್ ಪ್ರೈಸ್ ಬಿ ಟು ಗಾಡ್, ಈಗ ನಾನೇ ಜೀವ, ನಾನೇ ಜೋಯೆ ಲೈಫ್. ನಾನು ಈ ಲೋಕಕ್ಕೆ ಬಂದಿದ್ದು ಜೀವನ ಕೊಡಲು, ಯಥೇಚ್ಛ ಜೀವನ ಕೊಡಲು. ಅದ್ರ ಅರ್ಥ ಏನು? ಆದ್ರೆ ಯೇಸು ಬರೋ ತನಕ ಯಾರಿಗೂ ಜೀವ ಇರಲಿಲ್ವಾ? ಅಲ್ಲಿ ಹೇಳ್ತಾರುವಂಥದ್ದು ಶಾರೀರಿಕ ಜೀವ ಅಲ್ಲ ಪ್ರಿಯರೇ. ಯೇಸು ಹೇಳ್ತಾರೆ ಜೀವ ಏನ ಜೋಯೆ ಲೈಫ್ ಅನ್ನೇ ಅಂತಂದ್ರೆ ಜೀವಂತ ದೇವರೊಂದಿರುವ ಸಂಬಂಧ. ಮೊದಲೇ ಆದವನು ಆ ಸಂಬಂಧವನ್ನು ಕಳ್ಕೊಂಡು ದೇವರ ಜೀವದೊಂದಿಗೆ ಬೇರ್ಪಟ್ಟು ಆಧ್ಯಾತ್ಮಿಕ ಮರಣವನ್ನು ಹೊಂದಿ ಮರಣದಲ್ಲಿ ಜೀವಿಸ್ತಾರ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಅವರು ತಮ್ಮ ಶಿಲುಬೆಯ ಮರಣದ ಮೂಲಕ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಮ್ಗೆ ಉಚಿತವಾದ ಫ್ರೀ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಅದೇನಾದ್ರೆ ನಿತ್ಯ ಜೀವ. ನಾವು ತಂದೆಯೊಂದಿಗೆ ಮಗನೊಂದಿಗೆ ಅನ್ಯೋನ್ಯತೆಯಿಂದ ಜೀವಿಸುವಂತಹ, ನಮ್ಮನ್ನ ಕನೆಕ್ಟ್ ಮಾಡುವಂತಹ ಆ ಜೋಯಲ್ ಲೈಫ್ ಅನ್ನ, ಆ ಜೋಯಲ್ ಲೈಫ್ ದೇವರ ಜೀವವನ್ನ ನಾವು ಸ್ವೀಕರಿಸಿಕೊಂಡು ದೇವರೊಂದಿಗೆ ಮುನ್ನಡೆಯುವಂತಹ ಜೀವವನ್ನ, ಪ್ರೈಸ್ ಬಿಟ್ಟು ಗಾಡ್, ನಮ್ಮ ಕೊಡ್ಲಿಕ್ಕೆ ಪ್ರಭು ಯೇಸು ಬಂದಿದ್ದು. ಪ್ರಿಯರೇ, ಯೇಸು ಯಾವಾಗ ಇಟ್ ಈಸ್ ಫಿನಿಶ್ ಎಲ್ಲವೂ ನೆರವೇರಿದೆ ಎಂಬುದಾಗಿ ಹೇಳಿದ್ರು. ಪ್ರೈಸ್ ಬಿಟ್ಟು ಗಾಡ್, ಯೇಸುವಿನ ಕಾರ್ಯ ಮುಗಿದೋಯ್ತು. ಆದ್ರೆ ನಿಮಗಾಗಿ, ಮಾನವ ಕುಲಕ್ಕಾಗಿ ಅದು ಮುಗಿಯದೇ ಇದ್ದಿರಬಹುದು, ಮುಗಿಯದೇ ಇರಬಹುದು. ರಕ್ಷಣಾ ಕಾರ್ಯ ದೇವರ ವಿಷಯದಲ್ಲಿ ಮುಗಿದೋಗಿದೆ, ಪ್ರಭೇಸುವಿನ ವಿಷಯದಲ್ಲಿ ಮುಗಿದೋಗಿದೆ. ಬಟ್ ಆದ್ರೆ ಮನುಷ್ಯನ ವಿಷಯದಲ್ಲಿ ಇನ್ನು ಕೂಡ ಅದು ಹಾಗೆ ಉಳಿದಿರಬಹುದು.
ಯಾಕೆಂದ್ರೆ ತಂದೆಯ ದೇವರು ಪ್ರಿಯರೇ ತನ್ನ ಮಗನಾದ ಯೇಸು ಕ್ರಿಸ್ತರ ಮೂಲಕ ಶಾಶ್ವತವಾದ ನಿತ್ಯ ಜೀವನ ಎಲ್ರಿಗೂ ಫ್ರೀಯಾಗಿ ಮುಕ್ತವಾಗಿ ನೀಡ್ತಾರೆ. ಯಾವಾಗ ಒಂದು ವ್ಯಕ್ತಿ ಯೇಸುಸ್ವಾಮಿಯನ್ನ ತನ್ನ ಸ್ವಂತ ರಕ್ಷಕರಾಗಿ, ತನ್ನ ಪ್ರಭುವಾಗಿ, ತನ್ನ ದೇವರಾಗಿ ಒಪ್ಕೊಳ್ತಾನೋ, ಸ್ವೀಕಾರ ಮಾಡ್ತಾನೋ, ಅದೇ ಕ್ಷಣದಲ್ಲಿ ಪವಿತ್ರಾತ್ಮ ದೇವರು ನಿಮ್ಮ ದೇಹದ ಒಳಗಡೆ ಪ್ರವೇಶಿಸಿ ನಿಮ್ಮ ದೇಹವನ್ನು ತಾನು ಹತೋಟಿ ತೆಗೆದುಕೊಂಡು, ನಿಮ್ಮ ಹೃದಯವನ್ನು ತಾನು ಹತೋಟಿ ತೆಗೆದುಕೊಂಡು, ನಿಮ್ಮ ಹೃದಯವನ್ನ ಅವರ ಗರ್ಭಗುಡಿಯಾಗಿ ಮಾರ್ಪಡಿಸಿಕೊಂಡು ಅಲ್ಲೇ ಶಾಶ್ವತವಾಗಿ ನೆಲೆಗೊಳ್ಳುವಂತ ದೇವರಾಗಿ ಅಲ್ಲೇ ನೆಲೆಗೊಂಡು ನಿಮ್ಮ ದೇಹವನ್ನ ನಿಮ್ಮದಾಗಿ ಇದುವರೆಗೂ ಇದ್ದಂತಹ ಪಾಪದ ಶಕ್ತಿ ದಬ್ಬಾಳಿಕೆ ಮಾಡುತ್ತ ನಿಮ್ಮ ಶರೀರವನ್ನ, ಮರಣದ ಭಯದಲ್ಲಿ ಇದ್ದಂತ ನಿಮ್ಮ ಶರೀರವನ್ನ ಪ್ರೈಸ್ ಬಿ ಟು ಗಾಡ್ ಅವರ ಆಳ್ವಿಕೆ ಮಾರ್ಪಡಿಸಿಕೊಂಡು ಅವರು ಆಳ್ವಿಕೆ ಮಾಡುವಂತಹ, ಅವರ ಇನ್ನು ಮುಂದೆ ಆ ದೇವಾಲಯವನ್ನು ಕಾಪಾಡುವಂತಹ ಒಡೆಯರಾಗಿ ಮಾರ್ಪಡುವಂತಹ ಕ್ಷಣವಾಗಿದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೆ ಪ್ರಿಯರೇ ನಮ್ಮ ಹೃದಯವನ್ನು ತೆರೆದು ಯೇಸುವೆ ನೀವು ನನಗೋಸ್ಕರ ಲೋಕಕ್ಕೆ ಬಂದವರು, ನಿಮ್ಮನ್ನ ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ, ನನ್ನ ಸ್ವ ಇಚ್ಛೆಯಿಂದ ನನ್ನ ಹೃದಯವನ್ನು ತೆರೆದು ನಿಮ್ಮನ್ನ ಹಾನಿಸುತ್ತೆ ಎಂಬುದಾಗಿ ನುಡಿದು ಆ ನಿವೇದನೆ ಮಾಡಿ ಯೇಸುವೆ ನನ್ನ ಹೃದಯಕ್ಕೆ ಬನ್ನಿ, ನಿಮ್ಮನ್ನ ನನ್ನ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಯೇಸುವೆ ನೀವೇ ನನ್ನ ರಕ್ಷಕರ ಯಾವಾಗ ಬಾಯಿ ತುಂಬಿದ್ದೇನೋ ಅದೇ ಕ್ಷಣದಲ್ಲಿ ದೇವರ ಆತ್ಮರಾದ ಪವಿತ್ರ ಆತ್ಮರು ನಮ್ಮ ಇಡೀ ಶರೀರವನ್ನ ಆಕ್ರಮಿಸಿಕೊಂಡು ತಮ್ಮ ಹತೋಟಿ ತೆಗೆದುಕೊಳ್ಳುವ ಸಮಯವಾಗಿರುತ್ತದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ವೆರಿ ವೆರಿ ಇಂಪಾರ್ಟೆಂಟ್, ಅವ್ರು ಒಂದ್ಸಲ ನಿಮ್ಮ ಒಳಗಡೆ ಬಂದ್ಮೇಲೆ ದಯವಿಟ್ಟು ಹೋಸ್ಟ್ ಯಾರಿದ್ದೀರಿ ದಯವಿಟ್ಟು ಮೈಕ್ ನ ಮ್ಯೂಟ್ ಮಾಡಿ. ನಾನು ಪುನೀತ್. ಯೂಟ್ಯೂಬ್ ಅಲ್ಲಿ ಸ್ಟಾಪ್ ಆಗಿದೆ. ಅದೇನು ಯೂಟ್ಯೂಬ್ ವಯಲೇಟಿಂಗ್ ರೆಸ್ಟ್ರಿಕ್ಟೆಡ್ ಅಂತ ಬಂದಿದೆ ಸ್ಟಾಪ್ ಕಾಮೆಂಟ್ ಫಾರ್ ದಿಸ್ ವೀಡಿಯೋ ಸ್ಟಾಪ್ ಮಾಡಿದ್ರು. ಮೋಸ್ಟ್ಲಿ ಅದನ್ನ ಹಾಡನ್ನ ವಿಡಿಯೋ ಹಾಕಿದ್ವಲ್ಲ ಅದಕ್ಕೆ ಇರಬೇಕು ಮೋಸ್ಟ್ಲಿ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಈಗ ತಾನೇ ಹೇಳ್ತಾ ಇದ್ದೆ ನಿಮಗೆ, ಯೇಸುಸ್ವಾಮಿಯ ಅವರ ಪಾತ್ರ ಈಗಾಗಲೇ ಪೂರ್ಣಗೊಂಡಿದೆ. ಅದೇ ರೀತಿ ತಂದೆಯಾದಂತಹ ದೇವರ ಪಾತ್ರನು ಕೂಡ ಸಂಪೂರ್ಣ ಪೂರ್ಣಗೊಂಡಿದೆ. ಬಟ್ ಈಗ ಪ್ರೈಸ್ ಬಿ ಟು ಗಾಡ್, ಈಗ ಯೇಸು ಕ್ರಿಸ್ತರ ಮೂಲಕ ಶಾಶ್ವತವಾದಂತಹ ಆ ನಿತ್ಯ ಜೀವನ, ಆ ನಿತ್ಯ ಜೀವನದ ಉಚಿತವಾದಂತಹ ಉಡುಗೊರೆಯನ್ನ ಸ್ವೀಕರಿಸುವಂತದ್ದು ನಮ್ಮ ಭಾಗವಾಗಿದೆ. ಅದು ಮಾತ್ರ ಪ್ರಿಯರ ಈಗ ಬಾಕಿಯಾಗಿ ಉಳಿದಿರುವಂಥದ್ದು. ಏಕೆಂದ್ರೆ ಯೇಸು ಯಾವಾಗ ಇದು ನೆರವೇರಿದೆ ಎಂಬುದಾಗಿ ನೋಡಿದ್ರು, ಪ್ರೈಸ್ ಬಿ ಟು ಗಾಡ್, ಅವರ ಪರವಾಗಿ ಅಂದ್ರೆ ಅವರ ಪಾತ್ರ ಏನಾಗಬೇಕಾಗಿತ್ತು ಆ ಕಾರ್ಯದಲ್ಲಿ ಅವ್ರು ಹೇಳ್ತಾ ಇದಾರೆ, ನನ್ನದೆಲ್ಲವನ್ನ ಮುಗಿಸ್ಬಿಟ್ಟಿದ್ದೇನೆ, ನೆರವೇರಿಸ್ಬಿಟ್ಟಿದ್ದೇನೆ ಎಂಬುದಾಗಿ. ಬಟ್ ಆದ್ರೆ ಆ ಕಾರ್ಯ ನಮಗೆ ಮಾತ್ರ ಬಾಕಿ ಇರುವಂಥದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ತಂದೆಯ ದೇವರು ಯೇಸು ಕ್ರಿಸ್ತನ ಮೂಲಕ ಆ ನಿತ್ಯ ಜೀವನ ದೇವರ ಆ ಜೀವನ ಜೋಯ ಲೈಫ್ ಅನ್ನ ಯೇಸು ಕ್ರಿಸ್ತನ ಮೂಲಕ ಇಡೀ ಮಾನವಕುಲಕ್ಕೆ ಮುಕ್ತವಾಗಿ ಅದನ್ನು ತೆರೆದಿಟ್ಟಿದ್ದಾರೆ. ಯಾರು ಬೇಕು ಅವರು ಆ ನಿತ್ಯ ಜೀವನ ಉಚಿತವಾಗಿ ಸ್ವೀಕಾರ ಮಾಡಬಹುದು. ಬಟ್ ಆ ನಿತ್ಯ ಜೀವನ ದೇವರ ಜೀವನ ಸ್ವೀಕಾರ ಮಾಡ್ಲಿಕ್ಕಾಗಿ ಇರುವಂತ ಏಕೈಕ ಹಾದಿ ಏನಂತಂದ್ರೆ, ಪ್ರೈಸ್ ಬಿ ಟು ಗಾಡ್, ಯೇಸುವನ್ನ ತನ್ನ ಯಜಮಾನನಾಗಿ, ತನ್ನ ಗುರುವಾಗಿ, ತನ್ನ ಪ್ರಭುವಾಗಿ, ತನ್ನ ದೇವರಾಗಿ ಸ್ವೀಕಾರ ಮಾಡ್ಕೊಳ್ತಾನೋ, ಪ್ರೈಸ್ ಬಿ ಟು ಗಾಡ್. ಅದೇ ಕ್ಷಣದಲ್ಲಿ ಪವಿತ್ರಾತ್ಮರು ಆತನ ಆತ್ಮದಲ್ಲಿ ಪ್ರವೇಶಿಸಿ ಆ ಆತ್ಮದಲ್ಲಿ ತಿರುಗುಟ್ಟುವಂತೆ ಮಾಡಿ, ಪ್ರೈಸ್ ಬಿ ಟು ಗಾಡ್, ಆ ವ್ಯಕ್ತಿಯು ಕೂಡ ದೇವರ ಕುಟುಂಬಕ್ಕೆ ಬಾಧಿತನಾಗುವಂತಹ ಆ ಜೀವನ ಪಡೆದುಕೊಂಡು ಜೀವಿಸುವಂತಹ ಮಗುವಾಗಿ ಮಾರ್ಪಟ್ಟು ಜೀವಂತ ದೇವರೊಂದಿಗೆ ನಿಕಟವಾದಂತಹ ಅನ್ಯೋನ್ಯತೆಯನ್ನ ಆ ಸತ್ಸಂಬಂಧವನ್ನ ಆತನು ಬೆಳೆಸ್ಕೊಳ್ತಾನೆ, ಪ್ರಾರಂಭಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಪ್ರಿಯರ ಒಂದ್ಸಲ ಪವಿತ್ರಾತ್ಮರು ನಿಮ್ಮ ಒಳಗಡೆ ಬಂದ್ಮೇಲೆ, ಪವಿತ್ರಾತ್ಮರು ಒಂದ್ಸಲ ನಿಮ್ಮ ಒಳಗಡೆ ಬಂದ್ಮೇಲೆ, ಪ್ರೈಸ್ ಬಿ ಟು ಗಾಡ್, ನೀವು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಮುನ್ನಡಿಬೇಕು, ಪ್ರೈಸ್ ಬಿ ಟು ಗಾಡ್, ಆ ಮಾರ್ಗದಲ್ಲಿ ಪವಿತ್ರಾತ್ಮರೇ ನಿಮ್ಮನ್ನ ಕರೆದೊಯ್ತಾರೆ. ಈಗ ನಿಮ್ಮ ಶರೀರ ಆಗ್ಲಿ ಅಥವಾ ನಿಮ್ಮ ಮನಸ್ಸಾಗ್ಲಿ ನೀವು ಮುನ್ನಡೆಸುವಂತ ವ್ಯಕ್ತಿಗಳಲ್ಲ, ನಿಮ್ಮ ಆತ್ಮ ದೇವರ ಆತ್ಮವಾಗಿರುವ ಪವಿತ್ರಾತ್ಮನ ಯಾವಾಗ ಒಂದಾಗಿ ಐಕ್ಯವಾಯ್ತು, ವಿಲೀನಗೊಳ್ತು, ಪ್ರೈಸ್ ಬಿ ಟು ಗಾಡ್, ಇನ್ನು ಮುಂದೆ ನೀವು ಜೀವಿಸ್ತಾರ ಪ್ರಿಯರೇ, ನಿಮ್ಮಲ್ಲಿರುವುದು ಯೇಸುವಿನ ಆತ್ಮರು ಜೀವಿಸ್ತಾರಂಥದ್ದು. ನೀವು ಯಾವಾಗ ಸಂಪೂರ್ಣವಾಗಿ ಯೇಸುವಿಗೆ ಸಮರ್ಪಿಸಿಕೊಡ್ತೀರಿ, ಪವಿತ್ರ ಆತ್ಮರಿಗೆ ಸಮರ್ಪಿಸಿಕೊಡ್ತೀರಿ, ಹೇಗೆ ಸಮರ್ಪಿಸಿಕೊಡುವಂಥದ್ದು, ಅವರ ವಾಕ್ಯ ಹೇಳ್ತದೋ, ಅವರ ವಾಕ್ಯ ಅವರ ಚಿತ್ತವಾಗಿದೆ, ಅವರ ಚಿತ್ತಕ್ಕೆ ನೀವು ಸಮರ್ಪಿಸಿಕೊಡ್ತೀರಿ. ಯೇಸುವೆ ಈ ವಾಕ್ಯ ಈ ರೀತಿ ಹೇಳ್ತದೆ,
ಆ ವಾಕ್ಯವೇ ಪ್ರಭೇಯಸವಾದಂತ ನೀವಾಗಿದ್ದೀರಿ. ನಾನು ನಿಮಗೆ ಅಂದ್ರೆ ನಿಮ್ಮ ವಾಕ್ಯಕ್ಕೆ ನನ್ನನ್ನು ಸರೆಂಡರ್ ಮಾಡ್ಕೊಳ್ತೇನೆ. ಈ ಪವಿತ್ರಾತ್ಮರೇ, ಈ ವಾಕ್ಯದ ಮೂಲಕ, ಈ ವಾಕ್ಯದ ಹಾದಿಯಲ್ಲಿ ನೀವು ನನ್ನನ್ನು ಯಾವ ರೀತಿ ಮುನ್ನಡೆಸಬೇಕು ಎಂಬುದಾಗಿ ನಿಮ್ಮ ಇಚ್ಛೆ ಇದೆಯೋ, ನನ್ನ ಇಚ್ಛೆಯನ್ನು ಸಾಯಿಸಿಕೊಂಡು ಆ ನಿಮ್ಮ ಇಚ್ಛೆಗೆ ನನ್ನ ಇಚ್ಛೆಯನ್ನ ಸಮರ್ಪಿಸಿಕೊಡ್ತಾನೆ. ಆಗ ಮಾತ್ರ ಪ್ರಿಯರೇ ಪವಿತ್ರಾತ್ಮರು ನಿಮ್ಮನ್ನ ಅವರ ಇಚ್ಛೆಗೆ ಅನುಸಾರವಾಗಿ ಅವರ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ, ಜೀವದ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರು ನಮ್ಮನ್ನ ಆ ದಿಕ್ಕಿನಲ್ಲಿ ಮುನ್ನಡೆಸೋದು ಮಾತ್ರವಲ್ಲ, ಆ ಮಾರ್ಗದಲ್ಲಿ ಮುನ್ನಡೆಸೋದು ಮಾತ್ರವಲ್ಲ, ದೇವರು ನಮಗೋಸ್ಕರ ಯಾವುದನ್ನ ಈಗಾಗಲೇ ಸಿದ್ಧಗೊಳಿಸಿದಾರೋ ಅವುಗಳೆಲ್ಲವೂ ನಮ್ಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಕಣ್ಣಾರೆ ಕಂಡಿಲ್ಲದಂತಹ, ನಿಮ್ಮ ಕಿವಿಯಾರೆ ಕೇಳಿರದಂತಹ, ನಿಮ್ಮ ಹೃದಯವನ್ನು ಹೊಕ್ಕಿಲ್ಲದಂತಹ ಅನೇಕ ದೊಡ್ಡ ದೊಡ್ಡ ಯೋಜನೆಗಳಿವೆ. ಆ ಒಂದೊಂದು ಯೋಜನೆಗಳನ್ನ ಪ್ರೈಸ್ ಬಿಟ್ಟು ಗಾಡ್ ದೇವರು ನಿಮಗೋಸ್ಕರ ಸಿದ್ಧಗೊಳಿಸಿದ್ದಾರೆ. ಆ ಸಿದ್ಧಗೊಳಿಸಿರುವಂತದ್ದು ಏನೇ ಎಂಬುದಾಗಿ ಅವರನ್ನು ಕೂಡ ಪವಿತ್ರಾತ್ಮ ನಿಮಗೆ ತಿಳಿಸ್ಕೊಡ್ತಾರೆ. ಬಟ್ ಯಾರಿಗೆ, ಯಾರು ಪವಿತ್ರಾತ್ಮರಿಗೆ ತನ್ನನ್ನೇ ತಾನು ಸಮರ್ಪಿಸಿಕೊಡ್ತಾರೋ ಅವರಿಗೆ ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಇಂದಿನಿಂದ ನಾನು ಯಾವ ರೀತಿ ನನ್ನ ಶರೀರವನ್ನ, ನನ್ನ ಪ್ರಾಣವನ್ನ, ನನ್ನ ಇಷ್ಟದ ಪ್ರಕಾರ ಮುನ್ನಡೆಸ್ತಾ ಇದ್ದೋ ಅದೇ ರೀತಿ ಮುನ್ನಡೆಸುವ ವ್ಯಕ್ತಿಯಾಗಿ ಜೀವಿಸಲಿಕ್ಕಾಗಿ ಆಯ್ಕೆ ಮಾಡ್ಕೊಳ್ಬೇಕಾ? ಅಥವಾ ನನ್ನನ್ನು ಯಾರು ಪಾಪದ ಶಕ್ತಿಯಿಂದ ಬಿಡುಗಡೆ ಮಾಡಿದ್ರು, ನನ್ನನ್ನು ಯಾರು ಮರಣದ ಮರಣದ ಶಕ್ತಿಯಿಂದ ಬಿಡುಗಡೆ ಮಾಡಿದ್ರು ಅವರಿಗೆ ನಾನು ಸಮರ್ಪಿಸಿಕೊಟ್ಟು, ಪವಿತ್ರಾತ್ಮರೇ ನೀವು ನನ್ನನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಇಷ್ಟಪಟ್ಟಿದ್ದೀರಿ? ಆ ರೀತಿ ನಿಮ್ಮ ಸೊತ್ತು ನಾನು, ನಿಮ್ಮ ರಕ್ತದಲ್ಲಿ ನನ್ನ ಕೊಂಡ್ಕೊಂಡಿದ್ದೀರಿ, ನಿಮ್ಮ ಸೊತ್ತು ನಾನು, ನಿಮ್ಮ ವಸ್ತು ನಾನು, ನನ್ನನ್ನು ಯಾವ ಥರ ಬೇಕು ಆ ಥರ ಉಪಯೋಗಿಸ್ಕೊಳ್ಳಿ ಎಂಬುದಾಗಿ ಯೇಸುವಿಗೆ ನಿಮ್ಮ ನೀವು ಸಮರ್ಪಿಸಿಕೊಟ್ಟು ಪವಿತ್ರಾತ್ಮ ಮುಖಾಂತರ ಮುನ್ನಡೆಸಲ್ಪಡುವ ಮಕ್ಕಳಾಗಿ ಜೀವಿಸ್ಲಿಕ್ಕಾಗಿ ಆಯ್ಕೆ ಮಾಡ್ಕೊಳ್ತೀರಾ? ಆಯ್ಕೆ ಬಂದು ನಿಮ್ದಾಗಿದೆ ಪ್ರೇರೆ. ದೇವರು ಯಾವ ಕಾರಣ ಯಾರನ್ನು ಒತ್ತಾಯ ಪಡಿಸೋದಿಲ್ಲ. ಆಹಾ, ದೇವರೇ ಒತ್ತಾಯ ಪಡಿಸಿದ್ರೆ ಇಡೀ ಮಾನುಕುಲ ಇಷ್ಟೊತ್ತಿಗೆ ರಕ್ಷಣೆ ಕೊಡ್ಬಿಡೋದು. ಅದಕ್ಕೆ ದೇವರು ಯಾವ ಕಾರಣಕ್ಕೂ ಯಾರ ಮೇಲೂ ಕೂಡ ಒತ್ತಾಯ ಪಡಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಮತ್ತು ನೀವು ಈಗ ತಿರುಗುಟ್ಟಿದ್ದೇವೆ, ಗುಡ್, ದೇವರ ಮಗುವಾಗಿದ್ದೇವೆ. ನಾನು ದೇವರ ಮಗುವಾಗಿ ಇರೋದ್ರಿಂದ ಪಾಪದ ಶಕ್ತಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮರಣದ ಅಧೀನ ನಾವಿಲ್ಲ. ಮರಣದ ಶಕ್ತಿಯನ್ನ, ಪಾಪದ ಶಕ್ತಿಯನ್ನ ಯೇಸುವನ್ನು ಸಂಪೂರ್ಣವಾಗಿ ನಾಶಗೊಳಿಸಿದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಅನೇಕರು ಇನ್ನೂ ಕೂಡ ಮರಣದ ಅಧೀನದಲ್ಲಿ ಜೀವಿಸ್ತಾರೆ. ಕರೆಕ್ಟ್, ಭಯದ ಅಧೀನದಲ್ಲಿದ್ದೇವೆ. ಈ ವೈರಸ್ ಬಂದು ನಮ್ಗೇನಾದ್ರು ಟಚ್ ಆಗ್ಬಿಟ್ಟು ನಮ್ಗೆ ಸಾಯಿಸ್ಬಿಟ್ರೆ ಬಾಯ್ತಿ ಹೇಳ್ತೇವೆ ಅಷ್ಟೇ, ನನಗೆ ದೀರ್ಘಾಯಸ್ಸನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಮರಣದ ಭಯದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಪಾಪದ ಶಕ್ತಿಯನ್ನು ನನಗೋಸ್ಕರ ನಾಶಗೊಳಿಸಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಹೇಳ್ತವೆ. ಬಟ್ ಆದ್ರೆ ನನ್ನ ಪ್ರಶ್ನೆ ಏನಂತಂದ್ರೆ, ಪರಿಸ್ಥಿತಿ ಬರುವಾಗ, ಇವತ್ತಿನ ಪರಿಸ್ಥಿತಿಯನ್ನ ನಾವು ಯೋಚನೆ ಮಾಡೋದಾದ್ರೆ ಪ್ರಿಯರೇ, ನಮ್ಮ ಎಷ್ಟು ಮಂದಿ ಪ್ರೈಸ್ ಬಿಟ್ಟಿ ಗಾಡ್ ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮ, ನಮಗ್ ಬಿಡುಗಡೆ ಕೊಟ್ಟಿರುವಂತ ನಾಮ, ಆ ನಾಮನ ಹೊಂದಿರುವಂತ ನಾವು ಇನ್ನು ಅದಕ್ಕಿಂತ ತುಚ್ಛೀಕರಿಸಲ್ಪಟ್ಟ ನಾಮ ಯಾವುದೇ ಬಂದರೂ ಕೂಡ ಈ ಲೋಕದಲ್ಲಿ ನಾವು ಭಯಪಡ್ಬೇಕಾ? ಯಾಕೆ ಭಯಪಡಂಗಿಲ್ಲ? ಭಯ ನಮ್ಮ ಜೀವನದಲ್ಲಿ ಇಲ್ವೇ ಇಲ್ಲ. ಭಯ, ಆ ಭಯದ ಶಕ್ತಿ ಆಲ್ರೆಡಿ ಪ್ರಭು ಯೇಸು ಕ್ರಿಸ್ತರು ಅದನ್ನು ನಾಶಗೊಳಿಸಿ ಅದನ್ನು ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಮುಗಿಸ್ಬಿಟ್ಟಿದೆ. ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ ಯಾವಾಗ ಹೇಳಿದ್ರು? ಪಾಪ ಶಕ್ತಿ ಫಿನಿಶ್ ಆಯ್ತು, ಮರಣ ಶಕ್ತಿ ಸಂಪೂರ್ಣವಾಗಿ ಫಿನಿಶ್ ಆಯ್ತು. ಹಾಲೆಲೂಯ್ಯ.